ರಿವಿಷನ್ ಮಾಡಿದ್ದೀರಾ ನಿನ್ನೆ ಕ್ಲಾಸು ರಿವಿಷನ್ ಎಸ್ ಅಂತ ಹೇಳಿ ನೋಡೋಣ ಎಷ್ಟು ಜನ ರಿವಿಷನ್ ಮಾಡಿದ್ದೀರಿ ಗುಡ್ ಈವ್ನಿಂಗ್ ಬಸವರಾಜ್ ಶಿವಶರಣ್ ಮಹೇಶ್ ಮಂಜುಳಾ ಅಣಿತಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಲೆಟ್ ಮೀ ಸಿ ಹೌ ಮೆನಿ ಆಫ್ ಯು ರಿವೈಸ್ಡ್ ಸ್ಟಡೇಸ್ ಕ್ಲಾಸ್ ರಿವಿಷನ್ ಮಾಡಿ ರಿವಿಷನ್ ಅಂದರೆ ಅರ್ಧ ಗಂಟೆ ಓದೋದಲ್ಲ ಜಸ್ಟ್ ಐದರಿಂದ ಹತ್ತು ನಿಮಿಷ ನೀವು ಒಂದು ಸಾರಿ ನೋಡಿಕೊಂಡ್ರೂ ಬರೀ ಫೋಟೋಗಳನ್ನು ನೋಡಿಕೊಂಡ್ರು ಕೂಡ ಒಂದು ಸಾರಿ ರಿವಿಷನ್ ಮಾಡಿದ ಹಾಗೆ ಓಕೆ ರಿವಿಷನ್ ಮಾಡಬೇಕು ಕಡ್ಡಾಯವಾಗಿ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲು ಕ್ವೀಸ್ನೊಂದಿಗೆ ಏನೇನಿದೆ ಕ್ವಿಝ್ನಲ್ಲಿ ಅಂತ ನೋಡೋದಾದರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಓಲ್ಡ್ ಸ್ಟೋನ್ ಏಜ್ ಸೈಟ್ಸ್ ಹಳೆಯ ಶಿಲಾಯುಗದ ಪ್ರದೇಶಗಳನ್ನು ಸೈಟ್ಸ್ ಅಂದರೆ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದ್ದಾರೆ ದೀಸ್ ಸೈಟ್ಸ್ ಆರ್ ಜನರಲಿ ಲೊಕೇಟೆಡ್ ನಿಯರ್ ವಾಟರ್ ಸೋರ್ಸಸ್ ಈ ಒಂದು ಪ್ರದೇಶಗಳು ನೀರಿನ ಸಮೀಪದಲ್ಲಿ ಇರ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ ಎರಡನೇದು ಸಮ್ ಆಫ್ ದೀಸ್ ಸೈಟ್ಸ್ ವರ್ ನಿಯರ್ ದ ಪ್ಲೇಸಸ್ ಫಿರ್ ದ ಸ್ಟೋನ್ ವಾಸ್ ಈಸಿಲಿ ಅವೈಲೇಬಲ್ ಆ್ಯಂಡ್ ವೇರ್ ದ ಪೀಪಲ್ ಕುಡ್ ಮೇಕ್ ಸ್ಟೋನ್ ಇಂಪ್ಲಿಮೆಂಟ್ಸ್ ಈ ಕೆಲವೊಂದು ಪ್ಲೇಸ್ಗಳು ಎಲ್ಲಿ ಕಲ್ಲುಗಳು ಜಾಸ್ತಿ ಇರ್ತಾ ಇದ್ವು ಅಂಥ ಒಂದು ಪ್ರದೇಶದಲ್ಲಿ ಇರ್ತಾ ಇದ್ದವು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮೋಸ್ಟ್ ಆಫ್ ದೀಸ್ ಸೈಟ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಸೌತರ್ನ್ ಇಂಡಿಯಾ ಎಕ್ಸೆಪ್ಟ್ ಫಾರ್ ಶಿವಾಲಿಕ್ ಹಿಲ್ಸ್ ಆ್ಯಂಡ್ ಬಿಂಬೆಟ್ಕಾ ಶಿವಾಲಿಕ್ ಹಿಲ್ ಮತ್ತು ಬಿಂಬೆಟ್ಕೊಂಡ ಬಿಟ್ಟರೆ ಮ್ಯಾಕ್ಸಿಮಮ್ ಈ ಒಂದು ಪ್ರದೇಶಗಳು ನಮಗೆ ಸ್ಟೋನ್ ಏಜ್ನ ಪ್ರದೇಶಗಳು ದಕ್ಷಿಣ ಭಾರತದಲ್ಲಿ ಭಾಳ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಉತ್ತರ ಕೊಟ್ಟಿದ್ದೀರಿ ಎ ಬಿ ಸಿ ಡಿನಲ್ಲಿ ಸಿ ಅಂತ ಕೊಟ್ಟಿದ್ದೀರಾ ನೋಡೋಣ ಎಸ್ ಸಿ ಕರೆಕ್ಟ್ ಆಗಿದೆ ಸೊ ಇವು ಕೇವಲ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡು ಬಂದಿಲ್ಲ ಉತ್ತರ ಭಾರತದಲ್ಲಿ ಕೂಡ ಕಂಡು ಬಂದಿವೆ ಓಕೆ ಭಾಳಷ್ಟು ಕಡೆ ನಮ್ಮ ಸಬ್ ಕಾಂಟಿನೆಂಟ್ ಭಾರತದ ಉಪಖಂಡದ ತುಂಬೆಲ್ಲ ವ್ಯಾಪಿಸಿದ್ದವು ಅವು ನೆಕ್ಸ್ಟ್

ನವಶಿಲಾಯುಗದಲ್ಲಿ ಏನು ಉತ್ತರ ಕೊಟ್ಟಿದ್ದೀರಿ ಇದಕ್ಕೆ ಎ ಬಿ ಸಿ ಡಿನಲ್ಲಿ ಎಸ್ ಸಿ ಅಂತ ಹೇಳ್ತಾ ಇದ್ದೀರಿ ಇಲ್ಲೂ ಕೂಡ ಒನ್ ಆ್ಯಂಡ್ ತ್ರೀ ಅಲ್ವಾ ನೋಡೋಣ ಎಸ್ ವೆರಿ ಗುಡ್ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಸ್ಟಾರ್ಟ್ ಆಯಿತು ಜೊತೆಗೆ ಪಾಟ್ರಿ ಕೂಡ ಸ್ಟಾರ್ಟ್ ಆಗಿತ್ತು ಕುಂಬಾರಿಕೆ ಕೂಡ ಸ್ಟಾರ್ಟ್ ಆಗಿತ್ತು ಬಟ್ ಅಲ್ಲೆಲ್ಲೂ ಕೂಡ ನಾವು ಮೆಟಲ್ ಓರ್ಗಳು ಸ್ಟಾರ್ಟ್ ಮೆಟಲ್ ಬಗ್ಗೆ ನಾವು ಕಲ್ತ್ಕೊಂಡಿಲ್ಲ ಅಂದರೆ ಅದಿರಣ್ಣ ಮಾಡಿ ಅವರು ಲೋಹ ಅನ್ನ ತಯಾರಿಸಿದ್ರು ಅಂತ ನೋಡಿಲ್ಲ ಲೋಹ ಎಲ್ಲಿ ಬಂತು ಚಾಲ್ಕೋಲಿತಿಕ್ ಪೀರಿಯಡ್ನಲ್ಲಿ ಬಂತು ನಂತರ ನೆಕ್ಸ್ಟ್ ಬಿಂಬೇಟ್ಕಾ ಕೇವ್ಸ್ ಶೋ ದ ಕಂಟಿನ್ಯೂಟಿ ಆಫ್ ಹ್ಯೂಮನ್ ಎವಲ್ಯೂಷನ್ ಫ್ರಾಮ್ ದ ಲೋವರ್ ಪ್ಯಾಲೋಲಿಥಿಕ್ ಪೀರಿಯಡ್ ಟು ದ ಮೀಸೋಲಿತಿಕ್ ಪೀರಿಯಡ್ ಟು ದ ಚಾಲ್ಕೋಲಿತಿಥಿಕ್ ಪೀರಿಯಡ್ ವಾಯ್ ಓಕೆ ಬಿಂಬೇಟ್ಕಾ ಕೇವ್ಗಳೇನಿದೆಯಲ್ಲ

ದ ಯೂಸ್ ಆಫ್ ಟೂಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಫ್ರಮ್ ಆಲ್ ದೀಸ್ ಪೀರಿಯಡ್ಸ್ ಈ ಎಲ್ಲ ಒಂದು ಸಮಯದ ಎವಿಡೆನ್ಸ್ ನಮಗೆ ಸಾಕ್ಷಿಯಲ್ಲಿ ಸಿಗ್ತಾ ಇದೆ ಟೂಲ್ಸ್ಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಪೀರಿಯಡ್ದು ಪ್ಯಾಲಿಯೋಲಿಥಿಕ್ ಮೀಸೋಲಿಥಿಕ್ ಆ್ಯಂಡ್ ಚಾಲ್ಕೊಲಿಥಿಕ್ ನೆಕ್ಸ್ಟ್ ದೇರ್ ಆರ್ ಅ ಲಾರ್ಜ್ ನಂಬರ್ ಆಫ್ ಏನಿದು ಶಂಕಲಿಪಿ ಇನ್ಸ್ಕ್ರಿಪ್ಷನ್ಸ್ ಇನ್ ದ ಬಿಂಬೆಟ್ಕಾ ಕ್ಲಸ್ಟರ್ ಆಫ್ ರಾಕ್ ಶೆಲ್ಟರ್ಸ್ ಅಲ್ಲಿ ಬಹಳಷ್ಟು ಶಂಕಲಿಪಿಯಲ್ಲಿ ಬರೆದಿರುವಂಥ ಇನ್ಸ್ಕ್ರಿಪ್ಷನ್ಗಳು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಸನಗಳು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಕೊಟ್ಟಿದ್ದೀರಿ ಇದಕ್ಕೆ ಉತ್ತರ ಏಂತ ಕೊಟ್ಟಿದ್ದೀರಾ ಎಸ್ ಅಲ್ಲಿ ನಮಗೆ ಟೂಲ್ಸ್ಗಳು ಕಂಡು ಬಂದಿವೆ ಆದರೆ ಈ ಶಂಕಲಿಪಿ ಬಗ್ಗೆ ಅಲ್ಲೆಲ್ಲೂ ಕೂಡ ನಮಗೆ ಮಾಹಿತಿ ಇಲ್ಲ ಅಲ್ವಾ ಇಲ್ಲಿದೆ ನೋಡಿ ಶಂಕಲಿಪಿ ಆರ್ ಶೆಲ್ ಸ್ಕ್ರಿಪ್ಟ್ Is prevalent term amongst the scholars and refers to the ornate spiral Brahmi characters. The resemble conch shells. Okay. They date as far as the century BCE. Okay. Popularly described inscription across all India except for South. Okay. Next. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸ್ಟೋನ್ ಏಜ್ ಇನ್ ಇಂಡಿಯಾ ಭಾರತದಲ್ಲಿ ಶಿಲಾಯುಗದ ಪ್ರಕಾರ ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಇದ್ದಾರೆ ಒಂದು ಒಂದು ಒಂದೇದು ಡಿಫ್ರೆಂಟ್ ಪೀರಿಯಡ್ಸ್ ಆರ್ ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಟೈಪ್ ಆ್ಯಂಡ್ ಟೆಕ್ನಾಲಜಿ ಆಫ್ ಸ್ಟೋನ್ ಟೂಲ್ಸ್ ಓಕೆ ವಿವಿಧ ಪೀರಿಯಡ್ಗಳನ್ನು ನಾವು ಆಗ ಬಳಸ್ತಾ ಇದ್ದಂತಹ ಸ್ಟೋನ್ ಶಿಲೆಯ ಒಂದು ಟೈಪ್ ಮತ್ತು ತಂತ್ರಜ್ಞಾನದ ಮೇಲೆ ನಾವು ವಿಭಾಗಿಸ್ತೀವಿ ಆಮೇಲೆ ಎರಡನೇದು there are no regional variations in the type and technology of tools in different periods next stone age culture of different periods evolved uniformly in a near, uh, unilinear, fashion okay. in near uh, unilinear fashion all over the subcontinent okay stone age cultures of different periods evolved uniformly in near unilinear and ಫ್ಯಾಷನ್ ಆಲ್ ಓವರ್ ದ ಸಬ್ ಕಾಂಟಿನೆಂಟ್ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಶಿಲಾಯುಗದ ಸಂಸ್ಕೃತಿಗಳು ಇಡೀ ಭಾರತ ತುಂಬ ಒಂದೇ ಸಾರಿಗೆ ಹಂತ ಹಂತವಾಗಿ ವಿಕಾಸವನ್ನು ಹೊಂದುತ್ತಾ ಬಂದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಏನು ಉತ್ತರ ಕೊಟ್ಟಿದ್ದೀರಿ ಇದಕ್ಕೆ ಹೇಳಿ ನನಗೆ ಏನು ಉತ್ತರ ಕೊಟ್ಟಿದ್ದೀರಿ ಏ ಅಂತ ಕೊಟ್ಟಿದ್ದೀರಾ ಎಸ್ ಎ ಕರೆಕ್ಟ್ ಆಗಿದೆ ಓಕೆ ಇಲ್ಲಿ ನೋಡಿ ನಾವು ಆ ಒಂದು ಟೆಕ್ನಾಲಜಿಗಳ ಆಧಾರದ ಮೇಲೆ ಇವುಗಳನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆದರೆ ಕೆಳಗಡೆ ಇದೆಯಲ್ಲ ರೀಜ್ನಲ್ ವೇರಿಯೇಷನ್ಗಳಿಲ್ಲ ಅಂತ ಹೇಳ್ತಾಯಿದ್ರೆ ಟೆಕ್ನಾಲಜಿಗಳನ್ನ ಇಡೀ ದೇಶ ತುಂಬ ಒಂದೇ ರೀತಿ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರೆ ರಾಂಗ್ ಇದೆ ಅದು ಇಡೀ ದೇಶ ತುಂಬ ಒಂದೇ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಇದು ಇಡೀ ದೇಶದ ತುಂಬ ಅಥವಾ ಈ ಭಾರತದ ಉಪಖಂಡದ ತುಂಬ ಆಯಾ ಆಯಾ ಟೈಮ್ನಲ್ಲಿ ಸಂಸ್ಕೃತಿಗಳು ಸೇಮ್ ಆಗಿದ್ವು ನಿಧಾನವಾಗಿ ನಿಧಾನವಾಗಿ ಅವೇ ಈಗ ಈ ವರ್ಷ ಇರೋ ಸಂಸ್ಕೃತಿ ಒಂದು ನೂರು ಸಾವಿರ ವರ್ಷ ಬಿಟ್ಟು ಬಂದಾಗ ಭಾರತದ ಕರ್ನಾಟಕದಲ್ಲಿ ಚೇಂಜ್ ಆಗಿದ್ದರೆ ಅದೇ ಸಂಸ್ಕೃತಿ ರಾಜಸ್ಥಾನದಲ್ಲಿ ಕೂಡ ಇರ್ತಾಯಿತ್ತು ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅವ್ರು ರಾಂಗ್ ಅದು ಸಂಸ್ಕೃತಿಗಳು ಕೂಡ ಬೇರೆ ಬೇರೆನೇ ಆಗಿದ್ವು ಓಕೆ ಇಷ್ಟು ಪ್ರಶ್ನೆಗಳನ್ನ ನಾವು ಇವತ್ತು ನೋಡ್ಕೊಂಡ್ವಿ ಇನ್ನೂ ನಮ್ಮ ತರಗತಿಗೆ ನಾವು ವಾಪಸ್ ಆಗೋಣ ನಿನ್ನೆ ಕ್ಲಾಸ್ನಲ್ಲಿ ಏನೇನು ನೋಡಿದ್ವಿ ಅಂತ ನೋಡೋದಾದರೆ ಇತಿಹಾಸವನ್ನು ಯಾಕೆ ಅಂತ ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡ್ರೆ ನಾವು ಎಲ್ಲವನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಆರಂಭ ಆದದ್ದು ತ್ರೀ ಫೇಸಸ್ನಲ್ಲಿ ಇತಿಹಾಸ ಅನ್ನೋದು ಪ್ರೀ ಹಿಸ್ಟ್ರಿ ಪ್ರೋಟೋಹಿಸ್ಟ್ರಿ ಹಿಸ್ಟ್ರಿ ಪ್ರೀ ಹಿಸ್ಟ್ರಿನಲ್ಲಿ ನಮಗೆ ಸ್ಟೋನ್ ಏಜ್ ಸಿಗುತ್ತೆ ಸ್ಟೋನ್ ಏಜ್ನಲ್ಲಿ ಮೂರು ವಿಧ ಪ್ಯಾಲಿಯೋಲಿಥಿಕ್ ಮೀಸೋಲಿಥಿಕ್ ನಿಯೋಲಿಥಿಕ್ ಪ್ಯಾಲಿಯೋಲಿಥಿಕ್ನಲ್ಲಿ ಮೂರು ವಿಧ ಲೋವರ್ ಮಿಡಲ್ ಆ್ಯಂಡ್ ಏನು ಬರುತ್ತೆ ಮತ್ತೊಂದು ಲೇಟರ್ ಪ್ಯಾಲೋಲಿಕ್ ಅಂತ ಬರುತ್ತೆ ನೆಕ್ಸ್ಟ್ ಪ್ರೋಟೋ ಹಿಸ್ಟ್ನಲ್ಲಿ ಚಾಲ್ಕೊಲಿತಿಕ್ ಅಂತ ಬರುತ್ತೆ ತಾಮ್ರಯುಗ ಹಿಸ್ಟ್ನಲ್ಲಿ ಐರನ್ ಯುಗ ಅಂತ ಬರುತ್ತೆ ಓಕೆ ಇವೆಲ್ಲವನ್ನು ಕೂಡ ನಾವು ನಿನ್ನೆ ನೋಡಿದ್ದೀವಿ ಅಲ್ವಾ ನೆಕ್ಸ್ಟ್ ಪ್ರದೇಶಗಳನ್ನು ಕೂಡ ನೋಡ್ಕೊಂಡಿದ್ವಿ ನಾವು ದಿದ್ವಾಣ ಬಿಂಬೆಟ್ಕ ಅಣಗವಾಡಿ ಹತ್ತಿರಂಪಕ್ಕಂ ರೇಣಿಗುಂಟ ಹುಣಸಾಗಿ ಇವೆಲ್ಲ ಪ್ರದೇಶಗಳನ್ನು ಕೂಡ ನಾವು ಕಾಣ್ತೀವಿ ಸ್ಟೋನೇಜ್ ಕಲೆಗಳ ಬಗ್ಗೆ ಕೂಡ ನೋಡ್ಕೊಂಡಿದ್ವಿ ಯಾವ್ಯಾವ ರೀತಿ ಇದೆ ಅಂತ ಪೆಟ್ರೋಗ್ಲೈಪ್ಸ್ ಅಂತ ಕರೀತಾರೆ ಇದನ್ನು ಶಿಲಾಕೃತಿ ಅಂತಲೂ ಕೂಡ ಕರೀತಾರೆ ಓಕೆ ಎಡಿಟೋರಿಯಂ ಕೆ ಅಂತ ಇದೆ ಈ ಬಿಂಬೆಟ್ಕಾದಲ್ಲಿ ಬ್ಯಾಂಡ್ ಸೊಸೈಟಿ ಅಂತ ಹೇಳಿದ್ದೆ ಬ್ಯಾಂಡ್ ಸೊಸೈಟಿ ಅಂದ್ರೆ ಏನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ ಅವರು ಅದಕ್ಕೋಸ್ಕರ ಆ ರೀತಿ ಕರೆದಿದ್ವಿ ಅದನ್ನು ಇಲ್ಲಿ ನೋಡಿ ಇಲ್ಲಿ ವಿಭಾಗ ತುಂಬ ಚೆನ್ನಾಗಿದೆ ಇದನ್ನು ನೆನಪಿಟ್ಕೊಂಡು ಬಿಡಿ ಚಾರ್ಟನ್ನು ಆರ್ಟನ್ನು ಮೀಸೋಲಿತಿಕ್ನಲ್ಲಿ ಮೈಕ್ರೋಲಿ ಯೂಸ್ ಮಾಡ್ತಾ ಇದ್ರು ತುಂಬಾ ಚಿಕ್ಕ ಚಿಕ್ಕ ಟೂಲ್ಗಳನ್ನ ಯೂಸ್ ಮಾಡ್ತಾ ಇದ್ರು ಮೀಸೋಲಿತಿಕ್ ಟೈಮ್ನಲ್ಲಿ ಕ್ಲೈಮೇಟ್ ಚೇಂಜ್ ನಾವು ಕಾಣ್ತೀವಿ ಆಮೇಲೆ ಅವರು ಬಿಂಬೆಟ್ಕವನ್ನು ಪತ್ತೆ ಮಾಡಿದ್ರು ನೆಕ್ಸ್ಟ್ ನಿಯೋಲಿತಿಕ್ ನಲ್ಲಿ ಬಂದಿದ್ವಿ ಕುಂಬಾರಿಕೆ ಮಡಿಕೆ ಕೃಷಿ ಪ್ರಾಣಿಗಳ ಸಾಕಾಣಿಕೆ ಇದೆಲ್ಲ ಸ್ಟಾರ್ಟ್ ಆಯಿತು ಕೃಷಿಯಲ್ಲಿ ಬಂದರೆ ನಮ್ಮ ಭಾರತ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಕ್ಕಿಯನ್ನು ಬಿತ್ತನೆ ಮಾಡಿದ್ದು ನಮ್ಮ ಭಾರತದಲ್ಲೇ ಅಂತ ಹೇಳಿದ್ದೆ ಕ್ಲೈಮೇಟ್ ಚೇಂಜ್ ಆದೋದ್ರಿಂದ ಈ ಎಲ್ಲ ಕೃಷಿಯನ್ನು ಸ್ಟಾರ್ಟ್ ಮಾಡಬೇಕಾಯಿತು ಓಕೆ ಮೆಹರ್ಗರ್ನಲ್ಲಿ ನಮಗೆ ಗ್ರಾನರಿ ಒಂದು ದೊಡ್ಡ ಗೋಡೌನ್ ಸಿಗುತ್ತೆ ಲಾರ್ಜ್ ನಂಬರ್ ಆಫ್ ಸೈಟ್ಸ್ ಎಲ್ಲಿ ಸಿಗುತ್ತೆ ಈ ಒಂದು ನಿಯೋಲಿತಿಕ್ ಅಂದರೆ ದಕ್ಷಿಣ ಭಾರತದಲ್ಲಿ ಮೆಹರ್ಗರ್ ಬಿಲಾಂಗ್ಸ್ ಟು ನಿಯೋಲಿತಿಕ್ ಏಜ್ ಹರಪ್ಪ ಅಲ್ಲ ಹರಪ್ಪ ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಿಂಧೂ ನಾಗರಿಕತ್ವ ಎರಡೂ ಒಂದೇ ಮೆಹರ್ಗರ್ ರಿಲೇಟೆಡ್ ಟು ನಿಯೋಲಿಥಿಕ್ ಏಜ್ ನಾಟ್ ಸಿಂಧು ಓಕೆ ಮತ್ತು ಮನೆಗಳನ್ನು ಕೂಡ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಯಾವುದರಲ್ಲಿ ನಿಯೋಲಿಥಿಕ್ನಲ್ಲಿ ನಿಯೋಲಿಥಿಕ್ ಸೈಟ್ಗಳಂತ ನೋಡಿದಾಗ ಮೆಹರ್ಗರ್ ಇದೆ ಚಿರಾಂಡ್ ಅಂತ ಇದೆ ಕೋಲ್ಡಿವಾಹ ಅಂತ ಇದೆ ಹಳ್ಳೂರು ಅಂತ ಇದೆ ಪಯ್ಯಾಂಪಳ್ಳಿ ಅಂತ ಇದೆ ಪಯ್ಯಂಪಳ್ಳಿ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಹಾಡಿಂಗ್ ಒಂದು ದಾಜೋಲಿ ಅಂತ ಒಂದು ನೆಕ್ಸ್ಟ್ ಬಂದದ್ದು ಚಾಲ್ಕೋಲಿತಿಕ್ ಪೀರಿಯಡ್ಗೆ ಬಂದ್ವಿ ಇಲ್ಲಿ ಕಾಪರನ್ನು ಮನುಷ್ಯ ಬಳಸೋಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ನಾನು ಕೇಳ್ತೀನಿ ಪ್ರಶ್ನೆಗೆ ಉತ್ತರ ಕೊಡಿ ಟೆಕ್ನಾಲಜಿಕಲಿ ಚಾಲ್ಕೋಲಿತಿಕ್ ಪಿರಿಯಡು ಹಳೆಯದಾಗಿತ್ತ ಅಥವಾ ಸಿಂಧೂ ನಾಗರಿಕತೆ ಹಳೆಯದಾಗಿತ್ತ ಸಿಂಧೂ ನಾಗರಿಕತೆ ಹಳೆಯದಾಗಿತ್ತು ಅಂದರೆ ಎಸ್ ಅಂತ ಟೈಪ್ ಮಾಡಿ ಚಾಲ್ಕೋಲಿತಿಕ್ ಪಿರಿಯಡ್ ಹಳೆಯದಾಗಿತ್ತು ಅಂದರೆ ಸಿ ಅಂತ ಟೈಪ್ ಮಾಡಿ ಟೆಕ್ನಾಲಜಿಕಲಿ ಅಂದರೆ ಯಾರು ಹಿಂದುಳಿದ್ರು ಟೆಕ್ನಾಲಜಿಕಲಿ ಯಾರು ಹಿಂದುಳಿದಿದ್ರು ಸಿ ಆರ್ ಎಸ್ ನೋಡೋಣ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀರಿ ಎಸ್ ಅಂತ ಹೇಳ್ತಾ ಇದ್ದೀರಾ ಟೆಕ್ನಾಲಜಿಕಲಿ ಯಾವುದು ಅಂತ ಹೇಳಿದೆ ನಾನು ಟೆಕ್ನಾಲಜಿಕಲಿ ತಾಮ್ರ ಯುಗದವ್ರು ಹಳೆ ಉಳಿದಿದ್ರು ಇಲ್ಲಿದೆ ನೋಡಿ ಇಲ್ಲಿದೆ ಅಲ್ವಾ ಟೆಕ್ನಾಲಜಿಕಲಿ ಸಿಂಧೂ ನಾಗರಿಕತೆ ಮುಂದಿತ್ತು ಓಲ್ಡ್ ಅಂತ ಬರೆದಿದ್ದೀನಿ ಇದು ವಯಸ್ಸಿನಲ್ಲಿ ವಯಸ್ಸು ಅಂತ ಬರ್ಕೊಳ್ಳಿ ಬಯ ಬೇಕಾದರೆ ಕನ್ಫ್ಯೂಸ್ ಆಗೋದು ಬೇಡ ತಾಮ್ರದ್ದು ಹೊಸದು ಇದು ಅಂದರೆ ಲೇಟ್ ಮಾಡಿ ಬಂತು ಮೊದಲು ಬಂದದ್ದು ಸಿಂಧು ನಾಗರಿಕತೆ ಜಗತ್ತಿನಲ್ಲಿ ಆದರೆ ಟೆಕ್ನಾಲಜಿಕಲಿ ಅವ್ರು ಫಾರ್ವರ್ಡ್ ಇದ್ದರು ತಾಮ್ರಯುಗ ಸಿಂಧು ನಾಗರಿಕತೆ ನಂತರ ಬಂದಿದೆ ಆದರೆ ಅದು ಟೆಕ್ನಾಲಜಿಕಲಿ ಹಿಂದುಳಿದಿತ್ತು ನೆನ್ಪಿಟ್ಕೊಳ್ಳಿ ಚಾಲ್ಕೋತಿ ಸಾದಾ ಇಟಿಕೆಯನ್ನು ಬಳಸಿದ್ರು ಹಳ್ಳಿಗಳು ಜಾಸ್ತಿ ಇದ್ವು ಬರವಣಿಗೆ ಇರಲಿಲ್ಲ ಆಗ ಬಟ್ ಸಿಂಧು ನಾಗರಿಕತೆಯಲ್ಲಿ ಬರವಣಿಗೆ ಇತ್ತು ನಗರಗಳಿದ್ವು ಸುಟ್ಟ ಇಟಿಕೆಯನ್ನು ಬಳಸಿದ್ರು ಅವರೆಲ್ಲ ಓಕೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಇಲ್ಲಿ ಎಲ್ಲ ಮುಗಿಸ್ಕೊಂಡಿದ್ವಿ ಇನ್ನು ನಾವು ಇವತ್ತಿನಿಂದ ಸಿಂಧೂ ನಾಗರಿಕತೆಯನ್ನು ಸ್ಟಾರ್ಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಸಿಂಧೂ ನಾಗರಿಕತೆ ಶ್ವೇತಾ ಅವರು ಕೇಳ್ತಾ ಇದ್ದಾರೆ ಶ್ವೇತಾ ಅವರೇ ನೀವು ಅದನ್ನು ಗೂಗಲ್ ಸರ್ಚ್ ಮಾಡಬೇಕು ಅದು ಯಾವುದ್ರಲ್ಲಿ ಬರುತ್ತೆ ಅಂತ ಅಂದರೆ ಆರ್ಟ್ ಆ್ಯಂಡ್ ಕಲ್ಚರನ್ನ ಡಿಗ್ರಿನಲ್ಲಿ ಸ್ಟಡಿ ಮಾಡ್ತಾರಲ್ಲ ಅಲ್ಲಿ ಬರುತ್ತೆ ಅದು ಯು ಪಿ ಸಿನಲ್ಲಿ ಅದನ್ನು ಕೇಳೋದಿಲ್ಲ ಓಕೆ ನೀವು ಅದನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಸೈನ್ಸಲ್ಲಿ ಅಥವಾ ಆರ್ಟ್ ಅಂಡ್ ಕಲ್ಚರ್ನ ಸ್ಪೆಷಲಿಸ್ಟ್ ಆಗಿ ಸ್ಟಡಿ ಮಾಡ್ತಿರಲ್ಲ ಆಗ ಚೆಕ್ ಮಾಡ್ಕೊಳ್ಬೇಕು ಅದನ್ನ ನೆಕ್ಸ್ಟ್ ನೋಡೋಣ ಈಗ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಂತ ಕರಿತೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಿಂಧು ನಾಗರಿಕತೆ ಅಂತ ಕರಿತೀವಿ ಒಂದು ನಿಮಿಷ ಸಿಂಧೂ ನದಿ ನಾಗರಿಕತೆ ಅಥವಾ ಸಿಂಧು ಬಯಲಿನ ನಾಗರಿಕತೆ ಭಾಳಷ್ಟು ಹೆಸರುಗಳಿಂದ ಕರಿತೀವಿ ಸಿಂಧು ನಾಗರಿಕತೆಯನ್ನು ಓಕೆ ಇದರಲ್ಲಿ ನೋಡೋದಾದರೆ ಇದು ಸುಮಾರು ಮೂರು ಸಾವಿರದ ಐದುನೂರು ಬಿ ಇ ಬರುತ್ತೆ ಇದು ಬಿ ಸಿ ಅಥವಾ ಬಿ ಸಿ ಇ ಅಂತ ಬರ್ಕೊಳ್ಳಿ ಅಂದರೆ ಓಲ್ಡರ್ ದ್ಯಾನ್ ಚಾಲ್ಕೋಲಿಥಿಕ್ ಪಿರಿಯಡ್ ತಾಮ್ರ ಯುಗಕ್ಕಿಂತ ಮುಂಚೆ ಬಂದದ್ದು ಹಳೆಯದಿದು ಓಕೆ ಲಾರ್ಜೆಸ್ಟ್ ಕಂಟೆಂಪ್ರರಿ ಸಿವಿಲೈಸೇಷನ್ ಜಗತ್ತಿನಲ್ಲಿ ಆ ಟೈಮ್ನಲ್ಲಿ ಇದ್ದಂತಹ ಎಲ್ಲ ನಾಗರಿಕತೆಗಳಿಗೆ ಹೋಲಿಸಿದರೆ ಭಾರತದ ಸಿಂಧೂ ನಾಗರಿಕತೆ ಅತ್ಯಂತ ದೊಡ್ಡದಾಗಿತ್ತು ಉದಾಹರಣೆಗೆ ಆ ಟೈಮ್ನಲ್ಲಿ ಸಿಂಧೂ ನಾಗರಿಕತೆ ಇದ್ದಾಗ ಜಗತ್ತಿನಲ್ಲಿ ಮತ್ತೆ ಯಾವ್ಯಾವ ನಾಗರಿಕತೆಗಳಿದ್ದವು ಸರ್ ಬೇರೆ ಬೇರೆ ದೇಶದಲ್ಲಿ ಅಂತ ಅಂದರೆ ಮೆಸ್ಸಪಟೋಮಿಯಾದಲ್ಲಿ ಒಂದು ನಾಗರಿಕತೆ ನಡೀತಾ ಇತ್ತು ಅಂದರೆ ಇರಾನ್ ಈಗಿನ ಇರಾನನ್ನು ನಾವಾಗ ಮೆಸಪೊಟೋಮಿಯಾ ಅಂತ ಇದ್ರು ಅಲ್ಲಿ ಟೈಗ್ರಿಸ್ ಅನ್ನುವಂಥ ಒಂದು ನದಿ ಹರಿಯುತ್ತೆ ಓಕೆ ಸೊ ನೆನಪಿಟ್ಕೊಳ್ಳಿ ಸಿಂಧೂ ನಾಗರಿಕತೆ ಇದ್ದಾಗ ಇರಾನ್ನಲ್ಲಿ ಮೆಸ್ಸಪಟೋಮಿಯಾ ಇತ್ತು ಅದರ ಒಂದು ನಾಗರಿಕತೆ ನಡೀತಾ ಇತ್ತು ಅಲ್ಲಿ ಒಂದು ನದಿ ಇತ್ತು ಟೈಗ್ರಿಸ್ ಅನ್ನುವಂಥ ನದಿ ಹಾಗೆಯೇ ಈಜಿಪ್ಟ್ನ ನಾಗರಿಕತೆ ಕೂಡ ಅದೇ ಟೈಮ್ನಲ್ಲಿ ನಡೀತಾ ಇತ್ತು ಅದು ನೈಲ್ ನದಿಯ ಪಕ್ಕದಲ್ಲಿತ್ತು ಇವೆರಡಕ್ಕಿಂತನೂ ಕೂಡ ನಮ್ಮ ಸಿಂಧು ನಾಗರಿಕತೆ ತುಂಬ ದೊಡ್ಡದಾಗಿತ್ತು ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಜಗತ್ತಿನಲ್ಲೇ ಮೊಟ್ಟ ಮೊದಲ ನಗರಗಳ ಒಂದು ನಾಗರಿಕತೆ ಕಂಡುಬರೋದು ಸಿಂಧೂ ನಾಗರಿಕತೆಯಲ್ಲಿ ಓಕೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಒಂದು ನಗರಗಳ ನಾಗರಿಕತೆ ಕಂಡುಬರೋದು ಎಲ್ಲಿ ಅಂತ ಅಂದರೆ ನಮ್ಮ ಸಿಂಧೂ ನಾಗರಿಕತೆಯಲ್ಲಿ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಎಕ್ಸ್ಕವೇಷನ್ ಬೈ ದಯಾರಾಮ್ ಸಹಾಣಿ ಇನ್ ನೈನ್ಟೀನ್ ಟ್ವೆಂಟಿ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಏನು ಮಾಡ್ತಾರೆ ದಯಾರಾಮ್ ಸಹಾಣಿ ಅವರು ಇದನ್ನು ಎಕ್ಸ್ಕವೇಷನ್ ಮಾಡ್ತಾರೆ ಅಂದರೆ ಕನ್ನಡದಲ್ಲಿ ಏನಂತಾರೆ ಅದನ್ನು ಉತ್ಖನನ ಬರ್ಕೊಳ್ಳಿಬೇಕಾದರೆ ಉತ್ಖನನ ಓಕೆ ಅದನ್ನು ಅಗೆದು ಕಪತ್ತೆ ಪತ್ತೆ ಮಾಡ್ತಾರೆ ಇಲ್ಲಿದ್ದಾರೆ ನೋಡಿ ಇವರೇ ದಯಾರಾಮ್ ಸಹಾಣಿ ಹರಪ್ಪವನ ಇವರೇ ಕಂಡಿರಿದಿದ್ದು ಕಾಣ್ತಾ ಇದ್ದಾರೆ ನಿಮಗೆ ದಯಾರಾಮ್ ಅವರು ಹರಪ್ಪ ಅನ್ನುವಂಥ ಪ್ರದೇಶವನ್ನು ಪತ್ತೆ ಮಾಡಿದ್ರು ಹಾಗೇನೇ ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ನೋಡಿ ರಾಖಲ್ ದಾಸ್ ಬ್ಯಾನರ್ಜಿ ಅಂತ ಇವರು ಮೊಹೆನ್ಜೋದಾರೋವನ್ನು ಪತ್ತೆ ಮಾಡಿದ್ರು ಓಕೆ ಇನ್ನಿಲ್ ಇದ್ದಾರೆ ನೋಡಿ ಜಾನ್ ಮಾರ್ಷಲ್ ಅಂತ ಇವರು ಏನಂತ ಅಂದರೆ ಇವರು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ ಬರುತ್ತೆ ಬರ್ ಭಾರತ ಸರ್ಕಾರದಲ್ಲಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು ಮುಖ್ಯಸ್ಥರಾಗಿದ್ದರು ಆ ಟೈಮ್ನಲ್ಲಿ ಓಕೆ ಯಾರಿವರು ದಯಾರಾಮ್ ಸಾಹನಿ ರಾಖಲ್ ದಾಸ್ ಬ್ಯಾನರ್ಜಿ ಜಾನ್ ಮಾರ್ಷಲ್ ದಯಾರಾಮ್ ಸಾಹನಿ ಪತ್ತೆ ಮಾಡಿದ್ದು ಹರಪ್ಪಾವಣ್ಣ ರಾಖಲ್ ದಾಸ್ ಬ್ಯಾ ಬ್ಯಾನರ್ಜಿ ಅವರದ್ದು ದಾರೋ ಓಕೆ ಅವ್ರ ಮುಖಗಳನ್ನು ನೋಡಿ ನೀವು ಶಾಶ್ವತವಾಗಿ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಕುತೂಹಲಕಾರಿ ಸಂಗತಿ ಏನಂತ ಅಂದರೆ ಸಿಂಧೂ ನಾಗರಿಕತೆಯವರಿಗೆ ಬಂಗಾರ ಗೊತ್ತಿತ್ತು ಸಿಲ್ವರ್ ಗೊತ್ತಿತ್ತು ಎಸ್ ಅಂತ ಬರೆದಿದ್ದೀನಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎಸ್ ಅವರಿಗೆ ಗೊತ್ತಿತ್ತು ಆದರೆ ನೋ ಐರನ್ ವಿಚಿತ್ರ ನೋಡಿ ಅವರಿಗೆ ಕಬ್ಬಿಣದ ಬಗ್ಗೆ ಗೊತ್ತಿರಲಿಲ್ಲ ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು ಅವರಿಗೆ ಕಬ್ಬಿಣದ ಪರಿಚಯ ಇರಲಿಲ್ಲ ಜೊತೆಗೆ ಫಸ್ಟ್ ಬ್ರಾಂಜ್ ಟೂಲ್ಸ್ ಆ್ಯಂಡ್ ಆರ್ಟಿಫ್ಯಾಕ್ಟ್ಸ್ ಬ್ರಾಂಜ್ ಏನಂತ ಕರಿತೀವಿ ಬಾ ಬ್ರಾಂಜ್ಗೆ ಕನ್ನಡದಲ್ಲಿ ಹೇಳಿ ನೋಡೋಣ ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ನೋಡೋಣ ಬಹುಮಾನ ಕೊಡ್ತಾರೆ ನೋಡಿ ಸ್ಪರ್ಧೆಗಳಲ್ಲಿ ವೆರಿ ಗುಡ್ ರಂಗಪ್ಪ ನೆನ್ಪಿಟ್ಕೊಳ್ಳಿ ಬ್ರಾಂಜ್ ಅಂದ ತಕ್ಷಣ ನಿಮಗೇನು ನೆನಪು ಬರಬೇಕು ಒಲಿಂಪಿಕ್ಸ್ನಲ್ಲಿ ಕೊಡುವಂಥ ಮೂರನೇ ಪದಕ ಏನು ಯಾವ ಪದಕ ಇರುತ್ತೆ ಕಂಚು ಅಲ್ವಾ ಸೊ ಫಸ್ಟ್ ಟೈಮ್ ಕಂಚಿನ ಟೂಲ್ಗಳು ಕೂಡ ಮತ್ತು ಕರಕುಶಲ ವಸ್ತುಗಳು ಕೂಡ ನಮಗೆ ಸಿಂಧು ನಾಗರಿಕತೆಯಲ್ಲಿ ಕಂಡುಬರುತ್ತೆ ಎಲ್ಲಿದೆ ಇದು ಸಿಂಧು ನಾಗರಿಕತೆ ಅಂದರೆ ನಮಗೆ ಹರಪ್ಪ ಅನ್ನುವಂಥ ಪ್ರದೇಶ ಸಿಂಧು ನದಿಯ ಅಕ್ಕಪಕ್ಕದಲ್ಲಿ ಅಥವಾ ಇಂಡಸ್ ಅಂತ ಕರೀತಾರದನ್ನು ಸರಸ್ವತಿ ನದಿಯ ಅಕ್ಕಪಕ್ಕದಲ್ಲಿ ಇದು ಕಂಡುಬರುತ್ತೆ ಆಗ ಸರಸ್ವತಿ ನತ್ತಿ ನದಿ ಇತ್ತು ಈಗ ಅದು ಬತ್ತಿ ಹೋಗಿದೆ ಸೊ ಆ ಒಂದು ಭಾಗದಲ್ಲಿ ಇದು ಕಂಡು ಬರ್ತಾ ಇತ್ತು ನಮಗೆ ಓಕೆ ಇನ್ನು ಮೂರು ಹಂತಗಳಲ್ಲಿ ಸಿಂಧು ನಾಗರಿಕತೆ ನಮಗೆ ಕಂಡು ಬರುತ್ತೆ ಆಗಿತ್ತು ಅಲ್ಲಿ ಇಂಟೆಗ್ರೇಷನ್ ಇತ್ತು ಆಮೇಲೆ ಲೋಕಲೈಸೇಷನ್ ಕೂಡ ಇತ್ತು ನಮಗೆ ಓಕೆ ಅಲ್ಲಿ ಪ್ರದೇಶವಾರು ಕೂಡ ಹಂಚಿ ಹೋಗಿತ್ತು ಮತ್ತು ಕೆಲವೊಂದು ಕಡೆ ಏನಂದರೆ ಮೇಲ್ವರ್ಗದವರು ಮತ್ತು ಕೆಳವರ್ಗದವರು ಇಬ್ಬರು ಕೂಡ ಒಂದೇ ಕಡೆ ವಾಸ ಮಾಡ್ತಾಯಿದ್ರು ಮತ್ತು ಪ್ರಾದೇಶಿಕತೆಯು ಕೂಡ ಅಲ್ಲಿ ನಮಗೆ ಕಂಡು ಬರುತ್ತೆ ಲೋಕಲೈಸೇಷನ್ ಕೂಡ ಕಂಡು ಬರುತ್ತೆ ಸಿಂಧು ನಾಗರಿಕತೆಯಲ್ಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಹಾಗೆ ಪಾಯಿಂಟ್ಸ್ ಇದೆ ಕೊಟ್ಟಿದ್ದೀವಿ ಮೇನ್ಸ್ಗೆ ಬಂದಾಗ ನಾವು ಇನ್ನೂ ಬೇರೆ ನೋಟ್ಸ್ಗಳಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀವಿ ಇದು ಜಸ್ಟ್ ಪ್ರಿಲಿಮ್ಸುಲೇಟೆಡ್ ಟಾಪಿಕ್ ಇದೆ ನೀವು ನೋಡ್ತಾ ಹೋಗಿ ಓಕೆ ಹಾಗೆಯೇ ಸಿಂಧು ನಾಗರಿಕತೆ ಎಲ್ಲಿಂದ ಎಲ್ಲಿಗೆ ಹಬ್ಬಿತ್ತು ಸರ್ ಅಂತ ಅಂದರೆ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಜಮ್ಮುದಲ್ಲಿ ಬರುವಂತಹ ಮಾಂಡ ಅನ್ನುವಂಥ ಪ್ರದೇಶ ಇದರ ತುತ್ತ ತುದಿಯಾಗಿತ್ತು ಮೇಲಿನ ಭಾಗ ಕೆಳಗಡೆ ಜಮ್ಮುದಿಂದ ಎಲ್ಲಿವರೆಗೂ ಅಂದರೆ ಮಾಳ್ವಣ ಅನ್ನುವಂಥ ಪ್ರದೇಶ ಸೌತ್ ಗುಜರಾತ್ ಅಲ್ಲಿವರೆಗೂ ಕೂಡ ಮಾಳ್ವಣ ಅಥವಾ ಮಾಳ್ವ ಅಂತ ಮಾಳ್ವಣ ಅಂತ ಕರಿತೀವಲ್ವಾ ಅಲ್ಲಿವರೆಗೂ ಮಾಂಡಾದಿಂದ ಮಾಳ್ವ ಜಮ್ಮುದಿಂದ ಗುಜರಾತ್ವರೆಗೂ ಈ ಕಡೆ ಸುತ್ಕಾ ಜಂಡೋರ್ದಿಂದ ಬಲೂಚಿಸ್ತಾನದ ಸುತ್ಕಾ ಜಂಡೋರ್ದಿಂದ ಉಚ್ಚಾರ ಕರೆಕ್ಟ್ ಆಗಿದೆಯೋ ತಪ್ಪಾಗಿದೆಯೋ ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಇಂಗ್ಲೀಷ್ ಪದಗಳನ್ನ ನಾವು ಯಾವ ರೀತಿ ಒಂದೊಂದು ಸಾರಿ ಉಚ್ಚಾರ ತಪ್ಪಾಗಿರುತ್ತೆ ಬಟ್ ಸ್ಪೆಲ್ಲಿಂಗ್ ಮಾತ್ರ ವೆರಿ ಇಂಪಾರ್ಟೆಂಟ್ ಸುತ್ಕಾ ಜಂಡೋರ್ದಿಂದ ಆಲಂಗೀರ್ಪುರ ಎಲ್ಲಿ ಉತ್ತರ ಪ್ರದೇಶ ಬಲೂಚಿಸ್ತಾನದ ಸುತ್ಕಾ ಜಂಡೋರ್ದಿಂದ ಉತ್ತರ ಪ್ರದೇಶದ ಆಲಂಗೀರ್ಪುರದವರೆಗೂ ಕೂಡ ಸಿಂಧೂ ನಾಗರಿಕತೆ ಹಬ್ಬಿತ್ತು ಅಂದರೆ ಒಂದು ರೀತಿ ನಮ್ಮ ಭಾರತದ ಮ್ಯಾಪನ್ನು ನೀವೇನಾದರೂ ನೋಡಿದ್ರೆ ಇದು ನಮ್ಮ ಭಾರತದ ಮ್ಯಾಪ್ ಇದೆ ಅಂತ ನೀವು ತೊಗೊಂಡ್ರೆ ಸೊ ಈ ಒಂದು ಪ್ರದೇಶ ಈ ಒಂದು ಪ್ರದೇಶ ಸಿಂಧೂ ನಾಗರಿಕತೆಗೆ ಒಳಪಟ್ಟಿತ್ತು ಅಂತ ಹೇಳ್ಬೋದಾಗಿದೆ ಕಾಣ್ತಾ ಇದೆಯಾ ಆ ಒಂದು ಪ್ರದೇಶ ಸಿಂಧೂ ನಾಗರಿಕತೆಗೆ ಒಳಪಟ್ಟಿತ್ತು ಅಂತ ಹೇಳ್ಬೋದು ಇನ್ನು ಯಾವ ರೀತಿ ಒರಿಜಿನ್ ಆಯ್ತಿದು ಅಂದ್ರೆ ಏನು ಹುಟ್ಟಿದ್ದು ಹೇಗೆ ಸಿಂಧು ನಾಗರಿಕತೆ ಸಾಮಾನ್ಯವಾಗಿ ವಿಜ್ಞಾನಿಗಳು ಅಥವಾ ಈ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಡಿಫ್ಯೂಷನ್ನಿಂದ ಸಿಂಧು ನಾಗರಿಕತೆ ಭಾರತದಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಅಂದರೆ ಪ್ರಸರಣ ಇದು ಜಗತ್ತಿನಿಂದ ಅಲ್ಲೊಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಜನ ಬಂದು ಇಲ್ಲಿ ವಾಸ ನೆಲೆಸಿ ಅವರು ಬೆಳೆದ್ರು ಈ ರೀತಿಯಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ ಓಕೆ ಸರಿ ಹಾಗಾದರೆ ಒಂದು ಪ್ರಶ್ನೆ ಇದೆ ನೋಡೋಣ

ರಾಕಲ್ ದಾಸ್ ಬ್ಯಾನರ್ಜಿ ಅವರು ಏನು ಕಂಡು ಹಿಡಿದ್ರು ಮೋಹಿನ್ ಜೋ ದಾರೋ ಜೋ ಎ ಎಸ್ ಐನ ಡೈರೆಕ್ಟರ್ ಆಗಿದ್ರು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದ ಪುರಾತತ್ವ ಇಲಾಖೆ ಅಂತ ಕರಿತೀವಿ ಒಕ್ಕಣಕಾರ ಅವ್ರೇನು ಕಂಡು ಹಿಡಿದ್ರು ಬಿಂಬೇಟ್ ಕವಣ್ಣ ಪತ್ತೆ ಮಾಡಿದ್ರು ದಯಾರಾಮ್ ಅವರು ಹರಪ್ಪ ಅಲ್ವಾ ಆ ರೀತಿ ಇಲ್ಲಿದೆ ನೋಡಿ ಕೆಲವೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಮುಂದೆ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗಾಗಿ ಕಲಿತಾ ಹೋಗಿ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸೈಟ್ಸ್ ನೋಡೋಣ ಪ್ರದೇಶಗಳನ್ನ ಸಿಂಧೂ ನಾಗರಿಕತೆಯಲ್ಲಿ ಇದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಸೈಟ್ಸ್ ನೋಡೋದಾದರೆ ಕೋಟ ದಿಜಿ ಅನ್ನುವಂಥದ್ದು ಬರುತ್ತೆ ಕೋಟ ದಿಜಿ ಅಂತ ಇದೆಲ್ಲಿ ಬರುತ್ತೆ ಅಂತ ಅಂದರೆ ಹರಪ್ಪಣ್ಣ ಅರ್ಲಿ ಪೀರಿಯಡ್ ಆಗಿತ್ತು ಇದು ಕೋಟ ದಿಜಿ ಅನ್ನೋದು ನಾನು ತೋರಿಸ್ತೀನಿ ಇಲ್ಲಿ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಎಸ್ ಹಾಂ ಇಲ್ಲಿ ನೋಡಿ ಇಲ್ಲಿ ನಮ್ಮ ಗುಜರಾತ್ ಇದೆ ಇಲ್ಲಿ ಗುಜರಾತ್ ಇದೆ ಸೊ ಗುಜರಾತ್ನಿಂದ ಸ್ವಲ್ಪ ಮೇಲಕ್ಕೆ ಹೋದ್ರೆ ನಿಮಗೆ ಇಲ್ಲಿ ಬರುತ್ತೆ ಸಿಂಧು ನದಿಯ ಕೆಳಗಡೆ ಕೋಟ ದಿಜೆ ಅನ್ನುವಂಥ ಪ್ರದೇಶ ಕಂಡು ಬರುತ್ತೆ ಕಾಣ್ತಾ ಇದೆಯಾ ಓಕೆ ಸೊ ಕೋಟ ದಿಜೆ ಅನ್ನೋದು ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಏನಾಗಿತ್ತು ಅಂತ ನೋಡೋದಾದ್ರೆ ಇಲ್ಲಿ ನಮಗೆ ಏನು ಸಿಗುತ್ತೆ ಅಂತ ಅಂದರೆ ಹಾರ್ನಡ್ ಡಯಟಿ ಕಂಡು ಬರುತ್ತೆ ಹಾರ್ನಡ್ ಡಯಟಿ ಅಂದ್ರೆ ಏನು ಕೊಂಬಿರುವಂತಹ ಒಂದು ಪೂಜಿಸಲ್ಪಡುವಂಥ ಒಂದು ದೇವರ ವಿಗ್ರಹ ಅಥವಾ ಒಂದು ಮೂರ್ತಿ ಕಂಡು ಬರುತ್ತೆ ಚಿಕ್ಕದ್ದಲ್ಲಿ ಕೋಟ ದಿಜಿಯಲ್ಲಿ ನೆಕ್ಸ್ಟ್ ಹರಪ್ಪ ಇದೆ ಹರಪ್ಪದಲ್ಲಿ ನಮಗೇನು ಕಂಡು ಬರುತ್ತೆ ಅಂದರೆ ಗ್ರ್ಯಾನರೀಸ್ ಕಂಡು ಬರುತ್ತೆ ಗ್ರ್ಯಾನರೀಸ್ ಅಂದರೆ ಏನು ಈ ಬರ್ಕೊಳ್ಳಿ ಬೇಕಾದರೆ ಗೋಡೌನ್ಗಳು ಓಕೆ ನಾವು ಸ್ಟೋರ್ ಮಾಡ್ತೀವಲ್ವಾ ಅವು ಕಂಡು ಬರುತ್ತೆ ಎಲ್ಲಿದೆ ಹರಪ್ಪ ಇಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿಲ್ವ ಅವರು ಹರಪ್ಪ ಎಸ್ ಇಲ್ಲಿದೆ ಹರಪ್ಪ ಇಲ್ಲಿದೆ ನೋಡಿ ಅಂದರೆ ಸಿಂಧೂ ನದಿಯಿಂದ ಹಾಗೆ ಮೇಲಕ್ಕೆ ಹೋದರೆ ನೀವು ಪಂಜಾಬ್ ಬರುತ್ತೆ ಗೊತ್ತಾ ನಮ್ಮ ಭಾರತದ್ದು ಇಲ್ಲಿ ನಮ್ಮ ಪಂಜಾಬ್ ಪಂಜಾಬ್ ಬರುತ್ತೆ ಪಂಜಾಬ್ನ ಪಕ್ಕದಲ್ಲಿ ಎಡಗಡೆ ಅಂತ ಹೇಳ್ಬೋದು ಇದು ನಮ್ಮ ಭಾರತದ ನಕಾಶೆ ನೋಡಿ ನಿಮ್ಗೆ ತೋರಿಸ್ತೀನಿ ಇದು ನಮ್ಮ ಸದ್ಯಕ್ಕೆ ಭಾರತದ ನಕಾಶೆ ಇದು ಸೊ ಇಲ್ಲಿ ಹೋದರೆ ಇಲ್ಲಿ ಮೇಲಕ್ಕೆ ಹೋದರೆ ಜಮ್ಮು ಕಾಶ್ಮೀರ ಇದೆ ಸೊ ಇರೋದೇ ಹರಪ್ಪ ಅಂತ ಪ್ರದೇಶ ಬರುತ್ತೆ ಇಲ್ಲಿ ಕ ಏನು ಕಂಡು ಬಂದಿತ್ತು ನಮಗೆ ಗ್ರ್ಯಾನರೀಸ್ಗಳು ಕಂಡು ಬಂದಿತ್ತು ಯಾಕೆ ಸರ್ ಇಲ್ಲಿ ಗ್ರ್ಯಾನರೀಸ್ ಕಂಡು ಬಂದಿತ್ತು ಅಂದ್ರೆ ನೋಡಿ ಹರಪ್ಪಾದ ಸುತ್ತಮುತ್ತ ಬಹಳಷ್ಟು ನದಿಗಳಿವೆ ಮತ್ತೆ ಅಲ್ಲಿ ಕಾಪರ್ ಕೂಡ ಸಿಕ್ಕಿತ್ತು ಓಕೆ ಸೊ ಆದ್ದರಿಂದ ನದಿಗಳಿದ್ರಿಂದ ಬಹಳಷ್ಟು ಚೆನ್ನಾಗಿ ಬೆಳೆ ಬಂದಿರಬಹುದು ಅದಕ್ಕೋಸ್ಕರ ಅಲ್ಲಿ ಅವರು ಬಹಳಷ್ಟು ಬೆಳೆಯನ್ನು ಬೆಳ್ಕೊಂಡು ಶೇಖರಣೆ ಮಾಡಿ ಇಟ್ಕೊಂಡಿರಬಹುದು ಅಂತ ತಜ್ಞರ ಅಭಿಪ್ರಾಯ ನೋಡಿ ಹರಪ್ಪಾದ ಸುತ್ತಮುತ್ತ ಎಷ್ಟು ನದಿಗಳಿವೆ ಅಂತ ಅಂದರೆ ಇಲ್ಲಿ ಸತ್ಲಜ್ ಇದೆ ರಾವಿ ಇದೆ ಸಿಂಧು ನದಿನೂ ಕೂಡ ಹರಿತಾ ಇದೆ ಹಾಗೇ ಇನ್ನೊಂದು ಸ್ವಲ್ಪ ಮೇಲಕ್ಕೋದ್ರೆ ಅವು ಚಿನಾಬ್ ಆಗಿರ್ಬೋದು ಅವೆಲ್ಲ ನದಿಗಳು ಕೂಡ ಕಂಡು ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಲ್ಲಿ ನಮಗೆ ಏನು ಕಂಡು ಬಂದಿದೆ ಗ್ರೀನರೀಸ್ಗಳು ಕಂಡು ಬಂದಿದೆ ಇನ್ನು ಮೇಲ್ ತೋರಿಸೋ ಕಂಡು ಬಂದಿದೆ ಅಲ್ಲಿ ನ್ಯೂ ಮಷಿನ್ ಮೆಕ್ಯಾನಿಕ್ಸ್ ಮೇಲ್ ತೋರಿಸೋ ಕೂಡ ಕಂಡು ಬಂದಿದೆ ಏನಿದು ಮೇಲ್ ತೋರಿಸೋ ಅಂತಂದರೆ ಮನುಷ್ಯನ ಶರೀರದ ಆಕೃತಿಗಳು ಕೂಡ ಅಲ್ಲಿ ನಮಗೆ ಕಂಡು ಬರುತ್ತೆ ಓಕೆ ಮನುಷ್ಯನ ಇಲ್ಲಿ ಇಲ್ಲಿವೆ ನೋಡಿ ಇವೆಲ್ಲ ಈ ರೀತಿ ಇದೇನಿದೆಯಲ್ಲ ಇದು ಇದು ಮನುಷ್ಯನ ಆಕೃತಿಯ ತೋರಿಸೋ ಅಂತ ಕರೀತಾರೆ ಅದನ್ನು ಮನುಷ್ಯನ ದೇಹದ ಒಂದು ಆಕೃತಿಯಲ್ಲಿ ನಮಗೆ ಕಂಡು ಬಂದಿದೆ ಅಲ್ಲಿ ಹರಪ್ಪ ಅನ್ನುವಂಥ ಒಂದು ಪ್ರದೇಶದಲ್ಲಿ ಹಾಗೆಯೇ ದೇ ನೀವು ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ ಆಗಿನ ಕಾಲದಲ್ಲಿ ಯಾಂತ್ರಿಕತೆ ಗೊತ್ತಿತ್ತು ಅವ್ರಿಗೆ ಹರಪ್ಪದಲ್ಲಿರುವಂಥ ಜನರಿಗೆ ಇನ್ನು ಟೌನ್ ಪ್ಲ್ಯಾನ್ ಹೇಗಿತ್ತು ಇವ್ರದು ಇವರು ನಗರ ಹೇಗಿತ್ತು ಹರಪ ಅನ್ನೋದು ಸಿಟಿ ಅದು ಹಳ್ಳಿಯಲ್ಲ ಟೌನ್ ಪ್ಲ್ಯಾನ್ ಹೇಗಿತ್ತು ಅಂದರೆ ಪ್ಯಾರಲೋಗ್ರಾಮ್ ಆಗಿತ್ತು ಅಂದರೆ ಆಯತಾಕಾರ ಅಲ್ಲ ಪ್ಯಾರಲೋಗ್ರಾಮ್ ಅಂತ ಏನು ಈ ರೀತಿ ಸಮಾನಾಂತರವಾದಂಥ ರೇಖೆಗಳಿರುತ್ತೆ ಗೊತ್ತಾ ಆಯತ ಅಂದ್ರೇನು ಹೀಗೆ ಹೀಗಿರೋದು ಬಟ್ ಇದು ಏನಾಗಿತ್ತು ಹೀಗೆ ಕ್ರಾಸ್ ಆಗಿತ್ತು ಈ ರೀತಿಯಲ್ಲಿ ಓಕೆ ಸೊ ಆ ರೀತಿ ಪ್ರದೇಶ ಅಲ್ಲಿ ನಮಗೆ ಕಂಡು ಬರುತ್ತೆ ಇನ್ನು ಮೊಹೆಂಜೋ ದಾರೋದಲ್ಲಿ ಮೊಹೆಂಜೋ ದಾರೋದಲ್ಲಿ ಏನಿತ್ತು ಅಂತ ನೋಡೋದಾದರೆ ಇಲ್ಲಿದೆ ನೋಡಿ ಮೊಹೆಂಜೊದಾರೋ ದಾರು ಎಲ್ಲಿ ಕಂಡು ಬರುತ್ತೆ ಅಂದರೆ ಕೋಟ ದಿಜಿಯ ಪಕ್ಕದಲ್ಲೇ ಇದು ಈಗಿನ ಪಾಕಿಸ್ತಾನ ಅಂತ ಹೇಳ್ಬೋದು ಇದು ಭಾರತದಲ್ಲಿ ಇಲ್ಲ ಈಗ ನಮ್ಮ ಗುಜರಾತ್ ಇಲ್ಲಿದೆ ಗುಜರಾತಿಂದ ಈ ಕಡೆ ಹೋದರೆ ಅಂದರೆ ರಾಜಸ್ಥಾನದ ಪಕ್ಕದಲ್ಲಿ ಅಂದ್ಕೊಳ್ಳಿ ರಾಜಸ್ಥಾನದ ಎಡಗಡೆ ಭಾಗದಲ್ಲಿ ಮೊಹೆಂಜೊದಾರೋ ಕಂಡು ಬರುತ್ತೆ ಇಲ್ಲಿ ಏನೇನು ಸಿಕ್ಕಿತ್ತು ಅಂತ ನೋಡೋದಾದರೆ ಇಲ್ಲಿ ನಮಗೆ ಗ್ರೇಟ್ ಬಾತ್ ಕಂಡು ಬರುತ್ತೆ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಕಂಡು ಬರುತ್ತೆ ಇಲ್ಲಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಸ್ವಿಮ್ಮಿಂಗ್ ಫೂಲ್ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ನೋಡೋಣ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ಅವರು ಸ್ವಿಮ್ಮಿಂಗ್ ಪೂಲನ್ನು ಕಲ್ಲಿನಿಂದ ಕಟ್ಟಿದ್ರು ಅಥವಾ ಇಟ್ಟಿಗೆಯಿಂದ ಕಟ್ಟಿದ್ರು ಹೇಳಿ ನೋಡೋಣ ಗೆಸ್ ಮಾಡಿ ಉಗ್ರಾಣ ನೋಡಿ ಅದು ಸರಿಯಾದ ಪದ ಗೋಡೌನ್ ಗ್ರೇನರಿ ಅಂದರೆ ಉಗ್ರಾಣ ನ ಮೂರು ಗಂಟಿನ ನಾ ಬರಿಬೇಕು ನೀವು ಉಗ್ರಾಣ ಒಂದೊಂದು ಸಾರಿ ನೆನಪಿಗೆ ಬರಲ್ಲ ಕನ್ನಡ ಪದಗಳು ಯಾವುದರಿಂದ ಕಟ್ಟಿದ್ರು ಕಲ್ಲು ಅಥವಾ ಇಟ್ಟಿಗೆ ವೆರಿ ಗುಡ್ ಎಲ್ರಿಗೂ ಕೂಡ ಗೊತ್ತಿದೆ ಇಟ್ಟಿಗೆಯಿಂದನೇ ಕಟ್ಟಿದ್ರು ಅಣಿತಾ ಅವರ ಹಿಟ್ಟಿಗೆ ಅಲ್ಲ ಇಟ್ಟಿಗೆಯಿಂದ ಓಕೆ ನೆಕ್ಸ್ಟ್ ಗ್ರೇಟ್ ಗ್ರ್ಯಾಂಡರ್ ಇಲ್ಲೂ ಕೂಡ ಒಂದು ಉಗ್ರಾಣ ಕಂಡು ಬರುತ್ತೆ ನಮಗೆ ಮೊಹಿಂಜೋ ಕೂಡ ಮೋಹಿಂಜೋ ಕೂಡ ಒಂದು ದೊಡ್ಡದಾದಂತಹ ಉಗ್ರಾಣ ಉಗ್ರಾಣ ಕಂಡು ಬರುತ್ತೆ ಯಾಕೆ ಕಂಡು ಬಂದಿರ್ಬೋದು ಮತ್ತೆ ನೋಡಿ ಅಲ್ಲಿ ಅದರ ಪಕ್ಕದಲ್ಲಿ ನದಿ ಇದೆ ಯಾವುದು ನದಿ ಇದೆ ಮೋಹಿಂಜೋ ಪಕ್ಕದಲ್ಲೇ ಇಲ್ಲೊಂದು ನದಿ ಹರಿದುಕೊಂಡು ಹೋಗಿದೆ ಯಾವುದೋ ಹಾಗೆಯೇ ಸಿಂಧು ನದಿ ಕೂಡ ಅದರ ಪಕ್ಕದಲ್ಲೇ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಬಿಯರ್ಡ್ ಪ್ರೀಸ್ಟ್ ಕೂಡ ಕಂಡು ಬರ್ತಾರೆ ಇಲ್ಲಿ ಬಿಯರ್ಡ್ ಪ್ರೀಸ್ಟ್ ಕೂಡ ಕಂಡು ಬರ್ತಾರೆ ಇಲ್ಲಿ ಇದಾರ ನೋಡಿ ಇವರು ಒಬ್ಬ ಪುರೋಹಿತ ಕೂಡ ಅಲ್ಲಿ ಕಂಡು ಬರ್ತಾರೆ ಸ್ಟಿಯಟೈಟ್ ಅನ್ನುವಂಥ ಮಟ್ರಿಯಲ್ನಿಂದ ಮಾಡಲ ಮಾಡಲ್ಪಟ್ಟಿದ್ದಾರೆ ಓಕೆ ಮಟೀರಿಯಲ್ ಅದು ಈಗ ಹೇಗೆ ನಾವು ಕ್ವಾಡ್ಸ್ ಅಂತ ಕರಿತೀವಿ ಸ್ಟೋ ಒಂದು ಲೈಮ್ ಸ್ಟೋನ್ ಅಂತ ಕರಿತೀವಿ ಹಾಗೆ ಸ್ಟಿಯಟೈಟ್ ಅನ್ನುವಂಥ ಒಂದು ಮಟೀರಿಯಲ್ನಿಂದ ಬಿಯರ್ಡ್ ಪ್ರೇಸ್ಟ್ ಅನ್ನು ಮಾಡಲಾಗಿದೆ ಹಾಗೆನೇ ಒಬ್ಬ ಡ್ಯಾನ್ಸಿಂಗ್ ಗರ್ಲ್ ಕೂಡ ಕಂಡು ಬಂದಿದ್ದಾಳೆ ಅವಳನ್ನು ಯಾವುದರಿಂದ ತಯಾರು ಮಾಡಲಾಗಿದೆ ಬ್ರಾಂಜ್ನಿಂದ ಕಂಚಿನಿಂದ ಮಾಡಿದ್ದಾರೆ ಅವಳು ಹೀಗೆ ನಿಂತಿದ್ದಾಳೆ ನೋಡಿ ನೆನ್ಪಿಟ್ಕೊಳ್ಳಿ ಪೂಜಾರಿ ದೇವಸ್ಥಾನದಲ್ಲಿದ್ದ ಸಂಜೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಡ್ಯಾನ್ಸಿಂಗ್ ಡ್ಯಾನ್ಸ್ ಇದ್ದಳು ಅವಳು ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಅವಳು ದೊಡ್ಡದಾದಂತಹ ಒಂದು ಸ್ವಿಮ್ಮಿಂಗ್ ಫೂಲ್ನಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಳು ಓಕೆ ಸ್ನಾನ ಮಾಡ್ಕೊಂಡು ಬರುವಾಗ ಅವಳ ದಾರಿನಲ್ಲಿ ಒಂದು ದೊಡ್ಡದಾದಂಥ ಒಂದು ಉಗ್ರಾಣ ಕಂಡು ಬಂದಿತ್ತು ಸೊ ಮೊಹೆಂಜೋ ದಾರ ಅಂದ ತಕ್ಷಣ ಅಲ್ಲಿ ಒಬ್ಬ ಪ್ರೇಸ್ನ ಒಂದು ಶಿಲ್ಪ ಸಿಕ್ಕಿದೆ ಅವಳು ನರ್ತಕಿಯ ಬ್ರಾಂಜ್ ಶಿಲ್ಪ ಸಿಕ್ಕಿದೆ ಹಾಗೆ ನನ್ನ ದೊಡ್ಡ ಉಗ್ರಾಣ ಇದೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಬರೋದು ಚನ್ಹ್ಹುದಾರು ಅಥವಾ ಚುನ್ಹುದಾರು ಚನ್ಹ್ಹುದಾರು ಅಂತ ಇವರು ಕೊಟ್ಟಿದ್ದಾರೆ ಇಲ್ಲಿ ಏನಿತ್ತು ಅಂತ ಅಂದರೆ ಸೆಂಟರ್ ಆಫ್ ಕ್ರಾಫ್ಟ್ ಆ್ಯಕ್ಟಿವಿಟಿ ಇಲ್ಲಿ ಕುಶಲ ಕುಶಲ ಕೆಲಸಗಳು ತುಂಬ ನಡೀತಾ ಇದ್ವು ಓಕೆ ಸೊ ಇಲ್ಲಿ ನಮಗೆ ಕಾರ್ನೆಲಿಯಾನ್ ಅಗಾಟೆ ಇಂತಹ ಸೆಮಿ ಪ್ರೀಸಿಯಸ್ ಸ್ಟೋನ್ಗಳು ನಮಗೆ ಬಹಳಷ್ಟು ಸಿಕ್ಕಿವೆ ಇಲ್ಲಿವೆ ನೋಡಿ ಇಲ್ಲಿ ಕಾಣ್ತಾ ಇವೆಯಾ ಈ ಕಾರ್ನ್ ಕಾರ್ನೆಲಿಯಾನ್ ರೆಡ್ ಅಗಾಟೆ ಇವೆಲ್ಲ ಇವು ಏನು ಕಲ್ಲುಗಳು ಇವುಗಳನ್ನು ಈಗ ನಾವು ಹೇಗೆ ದುಡ್ಡು ಬಳಸ್ತೀವಲ್ವ ಅವರು ಆ ರೀತಿ ಬಳಸ್ತಾ ಇದ್ರು ವ್ಯಾಪಾರಕ್ಕೇನು ಬಳಸ್ತಾ ಇರಲಿಲ್ಲ ಬಟ್ ಅವುಗಳಿಗೆ ಆ ಒಂದು ಮಹತ್ವ ಇತ್ತು ಕಾರ್ನೇಲಿಯಾನ್ ಮತ್ತು ರೆಡ್ ಅಗಾಟ್ ಎನ್ನುವಂತಹ ಇಂಪಾರ್ಟೆಂಟ್ ಕಲ್ಲುಗಳು ಸೆಮಿ ಪ್ರೀಸಿಯಸ್ ಸ್ಟೋನ್ಗಳು ಕೂಡ ಅಲ್ಲಿ ನಮಗೆ ಸಿಕ್ಕಿವೆ ಚೆನ್ನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದರೆ ಓನ್ಲಿ ಸಿಟಿ ವಿದೌಟ್ ಸಿಟಾಡೆಲ್ ದೇರ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ವರ್ ನಾಟ್ ಅವೈಲೇಬಲ್ ನೋಡಿ ಏನಂತ ಅಂದರೆ ಸಿಟಾಡೆಲ್ ಅಂತ ಅಂದ್ರೆ ಹೇಳ್ತೀನಿ ನಿಮಗೆ ನೋಡಿ ಯಾವತ್ತು ಈ ಸಿಂಧೂ ನಾಗರಿಕತೆಯಲ್ಲಿ ನೀವು ಹೋದ್ರೆ ಇದೊಂದು ದೊಡ್ಡ ನಗರ ಇದೆ ಅಂತ ಅಂದ್ಕೊಂಡ್ರೆ ಇಲ್ಲೊಂದು ಪ್ರದೇಶ ಇರ್ತಾ ಇತ್ತು ತಗ್ಗಿನಲ್ಲಿ ಎತ್ತರದಲ್ಲಿ ಒಂದು ಪ್ರದೇಶ ಇರ್ತಾ ಇತ್ತು ಈ ಚಿತ್ರ ಬರ್ಕೊಳ್ಳಿ ನೀವು ಕೂಡ ಪೆಣ್ಣಿಂದ ಅಲೆ ಬೇಕಾದರೆ ಚಿಕ್ಕದಾಗಿ ಈ ಎತ್ತರದಲ್ಲಿರುವಂಥ ಪ್ರದೇಶವನ್ನು ಅಂದರೆ ಒಂದು ಸ್ವಲ್ಪ ಎತ್ತರದಲ್ಲಿ ಮಾಡಿರ್ತಾಯಿದ್ರು ಅದನ್ನು ಸಿಟಾಡೆಲ್ ಅಂತ ಕರಿತಾ ಇದ್ರು ಸಿಟಾಡೆಲ್ ಅಂದರೆ ಎತ್ತರ ಪ್ರದೇಶ ಹಾಗೇ ಈ ಕೆಳಗಡೆ ಇರೋದನ್ನು ಅದು ಲೋವರ್ ಪ್ಲೇಸ್ ಅಂತಲೇ ಇತ್ತು ಅದಕ್ಕೆ ನೀವು ವಿಶೇಷವಾದಂಥ ಹೆಸರು ಕೊಟ್ಟಿಲ್ಲ ಈ ಸಿಟಾರ್ಡ್ನಲ್ಲಿ ಈ ಉನ್ನತ ಶ್ರೀಮಂತ ವರ್ಗದ ಜನ ವಾಸ ಮಾಡ್ತಾ ಇದ್ರು ಅದನ್ನು ಹೇಗೆ ಸರ್ ಹೇಳ್ತೀರಿ ನೀವು ಪ್ರೂಫ್ ಏನಿದಕ್ಕೆ ಅಂತ ಅಂದರೆ ಆ ಒಂದು ಪ್ರದೇಶ ಎತ್ತರದ ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ನಮಗೆ ದರ್ಪಣಗಳು ಅಂದರೆ ಕನ್ನಡಿ ಆಗಿರ್ಬೋದು ಬಂಗಾರದ ವಸ್ತುಗಳಾಗಿರ್ಬೋದು ಏನು ಈಗ ಶ್ರೀಮಂತರು ಬಳಸುವಂಥ ವಸ್ತುಗಳು ಜಾಸ್ತಿ ಸಿಕ್ಕಿವೆ ಎಲ್ಲಿ ಸಿಟಾಡೆಲ್ ಉತ್ಕ ಸಿಟಾಡೆಲ್ ಅನ್ನುವಂಥ ಒಂದು ಎತ್ತರದ ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ಒಂದು ಊರಿರುತ್ತೆ ಸಾಮಾನ್ಯವಾಗಿ ಊರಲ್ಲಿ ಎತ್ತರದ ಪ್ರದೇಶ ಇರುತ್ತೆ ಗೊತ್ತಾ ಅಲ್ಲಿ ಶ್ರೀಮಂತ ವರ್ಗ ವಾಸಿಸ್ತಾ ಇತ್ತು ಬಟ್ ಈ ಚನ್ಹುದಾರೋದಲ್ಲಿ ಸಿಟಾಡೆಲ್ ಇರಲಿಲ್ಲ ಫೋರ್ಟ್ ಅಂತ ಬರೆದಿದ್ದೀನಿ ನಾನು ಫೋರ್ಟ್ ಅಲ್ಲ ಅದು ಸಿಟಾಡೆಲ್ ಅಂದರೆ ಎತ್ತರದ ಪ್ರದೇಶ ಓಕೆ ಅಲ್ಲಿ ಸಿಟಾಡೆಲ್ ನಮಗೆ ಕಂಡು ಬಂದಿಲ್ಲ ಬಟ್ ಉಳಿದಿರುವಂತಹ ಎಲ್ಲ ನಗರಗಳಲ್ಲೂ ಕೂಡ ಸಿಟಾಡೆಲ್ ಇದೆ ಚನ್ಹುದಾರು ನಗರದಲ್ಲಿ ಇಲ್ಲ ಓಕೆ ಇನ್ನು ಧೋಲವೀರ ಅನ್ನುವಂಥ ಪ್ರದೇಶ ಬರುತ್ತೆ ವೇಟ್ ನಾನು ಚನಹುದಾರು ತೋರಿಸಲಿಲ್ಲ ನಿಮಗೆ ಎಸ್ ಇಲ್ಲಿದೆ ನೋಡಿ ಕೋಟಾದಿಜಿಯೇ ಕೆಳಗಡೆ ಕಂಡು ಬರುತ್ತೆ ಚೆನಹುದಾರು ಓಕೆ ಹಾಗೆಯೇ ಇನ್ನೊಂದು ಯಾವುದು ಧೋಲವೀರ ಇಲ್ಲಿ ನೋಡಿ ಗುಜರಾತ್ನಲ್ಲಿದೆ ಧೋಲವೀರ ಕೇಳಿದ್ರೆ ನನ್ನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಡೈರೆಕ್ಟಾಗಿ ಬಂದಿತ್ತು ಹೇಳ್ತೀನಿ ಅದರ ಬಗ್ಗೆನು ಈಗ ಧೋಲ್ವೀರಾದಲ್ಲಿ ಏನಂದರೆ ಏನು ಕೇಳಿದ್ರು ಗೊತ್ತಾ ಪ್ರಶ್ನೆನಾ ವಿಚ್ ಆಫ್ ದ ವಿಚ್ ಅಮಾಂಗ್ ದ ಫಾಲೋವಿಂಗ್ ವಾಸ್ ಫೇಮಸ್ ಫಾರ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇನ್ ಇಂಡಸ್ ಸಿವಿಲೈಸೇಷನ್ ನೋಡಿ ಡೈರೆಕ್ಟ್ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಧೋಲವೀರದಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇತ್ತು ಯಾಕೆ ಅಂದರೆ ತುಂಬ ಮಳೆ ಆಗ್ತಾ ಇತ್ತು ಅಲ್ಲಿ ಜೊತೆಗೆ ಒಂದು ಸ್ಟೇಡಿಯಂ ಒಂದು ಕ್ರೀಡಾಂಗಣ ಕೂಡ ಕಂಡು ಬರುತ್ತೆ ನಮಗೆ ಧೋಲವೀರಾದಲ್ಲಿ ಗುಜರಾತ್ನಲ್ಲಿ ನೆನಪಿಟ್ಕೊಳ್ಳಿದ್ದೀನಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು ನೀರಾವರಿ ವ್ಯವಸ್ಥೆ ಸಾರಿ ನೀರಾವರಿ ಅಲ್ಲ ನೀರನ್ನು ಸಂಗ್ರಹಣೆ ಮಾಡುವಂಥ ಒಂದು ವ್ಯವಸ್ಥೆ ಓಕೆ ಧೋಲವೀರದಲ್ಲಿ ನಮಗೆ ಕಂಡು ಬಂದಿದೆ ಓಕೆ ಈ ಚಾಟ್ ಕೂಡ ನಿಮಗೆ ಇನ್ನೂ ಸಿಕ್ಕಿಲ್ಲ ನಾನು ಕಳಿಸ್ಕೊಡ್ತೀನಿ ಮತ್ತೆ ಏನು ನಾನು ಕ್ಲಾಸಸ್ ಹೇಳ್ತಾ ಇದ್ದೀನಲ್ಲ ಇ ಪಿ ಡಿ ಎಫ್ ಅನ್ನು ಕೂಡ ಲಾಸ್ಟಲ್ಲಿ ಒಂದೇ ಸಾರಿ ಚೆನ್ನಾಗಿ ಕೊಡ್ತೀನಿ ನಿಮಗೆ ಬೇಕಾದ್ರೆ ಅದನ್ನು ಪ್ರಿಂಟ್ ತಗೊಳ್ಳೋರು ಅದನ್ನು ಪ್ರಿಂಟ್ ತಗೊಳ್ಬೋದು ಈಗ ನಿಮ್ಮ ಹತ್ರ ಇರೋದೇನು ಕೆಟ್ಟದಿಲ್ಲ ಇನ್ನು ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ನೀಟಾಗಿರಲಿ ಅಂತ ಹಾಗೇ ಇಲ್ಲೊಂದು ಪ್ರದೇಶ ಇದೆ ನೋಡಿ ಲೋಥಲೂ ಅಂತದ್ದು ಇದು ಕೂಡ ಇಂಪಾರ್ಟೆಂಟ್ ಪ್ರದೇಶ ಮುಂದೆ ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಆಲಮ್ಗಿರ್ಪುರ ಇದೆ ಇಲ್ಲಿ ಕಾಲಿಬಂಗಣ್ ಇದೆ ಬಣವಾಲಿ ಇದೆ ರಾಖಿಗರಿ ಇದೆ ಓಕೆ ರೂಪಾರ್ ಅಂತ ಇದೆ ಹರಪ್ಪ ಇದೆ ಇವೆಲ್ಲ ಹೆಸರುಗಳು ಗೊತ್ತಿರ್ಬೇಕು ನಿಮಗೆ ಯಾಕಂದರೆ ಅವ್ರು ಏನು ಕೇಳ್ತಾರೆ ಯು ಪಿ ಸಿನಲ್ಲಿ ಕೆಳಗಡೆ ಏನು ಮಾಡ್ತಾರೆ ಲಿಸ್ಟ್ ಕೊಡ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುವು ಸಿಂಧು ನದಿಗೆ ನಾಗರಿಕತೆಗೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ ಓಕೆ ಇಲ್ಲೊಂದಿದೆ ನೋಡಿ ಲೋಥಲ್ ಬಗ್ಗೆ ಕೊಟ್ಟಿದ್ದಾರೆ ಲೋಥಲ್ ಅಥವಾ ಲೋಥಾಲ್ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಭಾರತ ಸರ್ಕಾರದವರು ನ್ಯಾಷನಲ್ ಮರಿಟೈಮ್ ಮ್ಯೂಸಿಯಮನ್ನು ಮಾಡಿದ್ದಾರೆ ಈ ಮರಿಟೈಮ್ ಅಂದ್ರೆ ಏನು ಕಡಲಕ್ಕೆ ಕಡಲ ಕಿನಾರೆಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಒಂದು ಸಂಗ್ರಹಾಲಯ ಮಾಡಿದ್ದಾರೆ ಲೋಥಲ್ನಲ್ಲಿ ಸೊ ಅದು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ಅಲ್ಲಿ ಏನೇನು ನಮಗೆ ಕಂಡು ಬಂದಿತ್ತು ಅಂತ ನೋಡೋದಾದರೆ ಅಲ್ಲಿ ನಮಗೆ ನಾವಲ್ ಟ್ರೇಡ್ ಕಂಡು ಬಂದಿತ್ತು ಅಂದರೆ ಈ ನಾವಿಕರು ಈ ಹಡಗಿಗೆ ಸಮುದ್ರಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರಗಳೆಲ್ಲ ಕಂಡು ಬಂದಿತ್ತು ಅಲ್ಲಿ ಐ ರೈಸ್ ಕಂಡು ಬಂದಿದೆ ನಮಗೆ ಚೆಸ್ ಆಟ ಆಡ್ತಾ ಇರೋದು ಗೊತ್ತಾಗಿದೆ ಹಾರ್ಸ್ ಲೈಕ್ ಫಿಗರ್ಗಳು ಕಂಡು ಬಂದಿವೆ ಹಾರ್ಸ್ ಕುದುರೆ ರೀತಿಯ ಒಂದು ರೂಪದ ವಸ್ತುಗಳು ಕೂಡ ಕಂಡು ಬಂದಿವೆ ಬಟ್ ಅದು ಹಾರ್ಸ್ ಅಲ್ಲಿ ಇರಲಿಲ್ಲ ಅದೇನಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ವೈಲ್ಡ್ ಇಂಡಿಯನ್ ಆ್ಯಸ್ ಕತ್ತೆ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಇನ್ಸ್ಟ್ರೂಮೆಂಟ್ಸ್ ಫಾರ್ ಮಿಜರಿಂಗ್ ಆ್ಯಂಗಲ್ಸ್ ಓಕೆ ಅಲ್ಲಿ ನೋಡಿ ಆಗಿನ ಟೈಮ್ನಲ್ಲೇ ಕೋಣಗಳನ್ನು ಅಳತೆ ಮಾಡೋಕ್ಕೆ ಕೋಣ ನೋಡಿ ಗೊತ್ತಿರಬೇಕು ಕೋಣ ನೀವು ಈ ರೀತಿ ನೋ ಬರೆದ್ರೆ ಇದೇನಾಗತ್ತೆ ಕೋಣ ಆಗುತ್ತೆ ಯಾವ ಕೋಣ ಆಗುತ್ತೆ ಅಪೋಸಿಟ್ ಆಫ್ ಬೊಪೆಲೋ ಎಮ್ ವಿರುದ್ಧದ ಕೋಣ ಆಗುತ್ತೆ ಯಾವ ಕೋಣ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಈ ಕೋಣ ತ್ರಿಭುಜ ಆಯತ ಅವುಗಳ ಒಂದು ಆ್ಯಂಗಲನ್ನು ಕಂಡು ಹಿಡಿಯೋಕ್ಕೆ ಇನ್ಸ್ಟ್ರೂಮೆಂಟ್ಗಳು ನಮಗೆ ಎಲ್ಲಿ ಸಿಕ್ಕಿವೆ ಲೋಥಲ್ನಲ್ಲಿ ಸಿಕ್ಕಿವೆ ಮತ್ತೆ ಫೈರ್ ಅಲ್ಟಾರ್ ಸಿಕ್ಕಿದೆ ನಮಗಲ್ಲಿ ಏನು ಕುಂಡವು ಕೂಡ ನಮಗೆ ಲೋಥಲ್ನಲ್ಲಿ ಸಿಕ್ಕಿದೆ ಡಾಕ್ ಯಾರ್ಡ್ ಕೂಡ ಸಿಕ್ಕಿದೆ ಬಂದರು ಅಂತ ಏನು ಕರಿತೀವಲ್ವ ನಾವು ಅದು ಕೂಡ ನಮಗೆ ಲೋಥಲ್ನಲ್ಲಿ ಸಿಕ್ಕಿದೆ ಎಲ್ಲಿದೆ ಅದು ಲೋಥಲ್ ವೆರಿ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ ಸಮುದ್ರದ ಪಕ್ಕದಲ್ಲೇ ಇದೆ ಇಲ್ಲಿ ನೋಡಿ ಸಮುದ್ರ ಹೀಗೆ ಗಲ್ಫ್ ಆಫ್ ಕ್ಯಾಂಬತ್ ಇದೆ ಅಲ್ಲ ಸೊ ಗಲ್ಫ್ ಆಫ್ ಕ್ಯಾಂಬತ್ ಒಳಗಡೆ ಹೋಗಿದೆಯಲ್ಲ ನೀರು ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಅಂಶಗಳು ನಮಗೆ ಕಂಡು ಬಂದಿದೆ ಎಲ್ಲಿ ಲೋಥಲ್ನಲ್ಲಿ ಸರಿನಾ ಇಷ್ಟು ಗೊತ್ತಿಲ್ಲ ಲೋಥಲ್ ವೆರಿ ಇಂಪಾರ್ಟೆಂಟ್ ಪ್ರದೇಶ ಅದು ನೆಕ್ಸ್ಟ್ ರಾಖಿ ಗರಿ ಅನ್ನುವಂಥ ಪ್ರದೇಶ ಇಲ್ಲಿ ತ್ರೀ ಪೇಜಸ್ ಆಫ್ ಐ ವಿ ಸಿ ಒನ್ ಆಫ್ ಲಾರ್ಜೆಸ್ಟ್ ರಾಖಿ ಗರಿ ತುಂಬಾ ದೊಡ್ಡದಾದಂಥ ಪ್ರದೇಶಗಳಲ್ಲಿ ಒಂದು ಎಲ್ಲಿ ಬರುತ್ತೆ ಇದು ಸರ್ ಅಂತ ಅಂದರೆ ಈ ನಮ್ಮ ಭಾರತದಲ್ಲಿ ಈಗಿನ ಪ್ರದೇಶದಲ್ಲಿ ಹೇಳಬೇಕು ಅಂದ್ರೆ ನಿಮಗೆ ಇದು ಕೂಡ ಈ ಪಂಜಾಬ್ನ ಕೆಳಗಡೆ ಭಾಗದಲ್ಲಿ ಇಲ್ಲಿದೆ ಗರಿ ಪಂಜಾಬ್ನ ಕೆಳಗಡೆ ರಾಜಸ್ಥಾನದ ಒಂದು ಉತ್ತರ ಭಾಗದಲ್ಲಿ ಕಂಡು ಬರುತ್ತೆ ರಾಖಿ ಗರಿ ಇದೇನಿದು ಒಂದು ಸ್ವಲ್ಪ ದೊಡ್ಡ ಸಿಟಿ ಆಗಿತ್ತು ಗರಿ ಕೂಡ ನೆಕ್ಸ್ಟ್ ರೋಪಾರ್ ಅಥವಾ ರೂಪಾರ್ ಅಂತ ಬರುತ್ತೆ ರೋಪಾರ್ ಅಥವಾ ರೂಪಾರ್ ಕೂಡ ಆಗುತ್ತೆ ಅದು ಸೊ ಅಲ್ಲಿ ಏನು ಕಂಡು ಬಂದಿದೆ ಅಂದರೆ ಕಾಪರ್ ಆಕ್ಸ್ ಕಂಡು ಬಂದಿದೆ ಕಾಪರ್ನಿಂದ ಈ ತಾಮ್ರದಿಂದ ಮಾಡಿದ್ದಂತಹ ಒಂದು ಕೊಡಲಿ ಕಂಡು ಬಂದಿದೆ ಜೊತೆಗೆ ಬಿಲ್ಡಿಂಗ್ ಆಫ್ ಸ್ಟೋನ್ ಒಂದು ಬಿಲ್ಡಿಂಗ್ ಕೂಡ ಕಂಡು ಬಂದಿದೆ ಕಟ್ಟಡಗಳು ಯಾವುದರಿಂದ ಕಲ್ಲಿನಿಂದ ಮಾಡಿದ್ದಂತಹ ಆಗ ಜಾಸ್ತಿ ಇಟ್ಟಿಗೆಯಿಂದನೇ ಮಾಡ್ತಾಯಿದ್ರು ಬಟ್ ಕಲ್ಲಿನಿಂದ ಮಾಡಿದ್ದಂತಹ ಒಂದು ಏನು ಮನೆಯು ಕೂಡ ಕಂಡು ಬಂದಿದೆ ಎಲ್ಲಿ ಇಲ್ಲಿದೆ ನೋಡಿ ರೂಪಾರ್ ಅಥವಾ ರೋಪಾರ್ ಪ್ರದೇಶ ಓಕೆ ಕೇಳ್ತಾರೆ ಏನು ಕೇಳ್ತಾರೆ ಸಿಂಧೂ ನದಿ ನಾಗರಿಕತೆಯ ಸಮಯದಲ್ಲಿ ಇನ್ ಇಂಡಸ್ ಸಿವಿಲೈಸೇಷನ್ ವಿ ಕ್ಯಾನ್ ಫೈಂಡ್ ಓನ್ಲಿ ಹೌಸಸ್ ಮೇಡ್ ಆಫ್ ಆಫ್ ಬ್ರಿಕ್ಸ್ ಅಂತ ಕೇಳ್ತಾರೆ ರಾಂಗ್ ಅದು ಒಂದೊಂದು ಎಲ್ಲೋ ಒಂದು ಕಡೆ ಕಲ್ಲಿನಿಂದ ಮಾಡಿರೋದು ಕೂಡ ಸಿಕ್ಕಿತ್ತು ಎಲ್ಲದು ರೋಪಾರ್ನಲ್ಲಿ ನೆಕ್ಸ್ಟ್ ಖಾಲಿ ಬಂಗನ್ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ ರಾಜಸ್ಥಾನದಲ್ಲಿ ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ತೋರಿಸ್ತೀನಿ ಖಾಲಿ ಬಂಗನ್ ಬ್ಯಾಂಗಲ್ ಬ್ಯಾಂಗಲ್ ಅಂದರೆ ಏನದು ಬಳೆ ಅಂತ ಕರಿತೀವಲ್ವ ಸೊ ಹೆಸರಿಗೆ ತಕ್ಕ ಹಾಗೇನೆ ಖಾಲಿ ಬಂಗನಲ್ಲಿ ನಮಗೆ ಇಲ್ಲಿದೆ ನೋಡಿ ಗರಿಯ ಪಕ್ಕದಲ್ಲಿ ರಾಜಸ್ಥಾನದಲ್ಲೇನೆ ಅದು ರಾಜಸ್ಥಾನದ ಮರುಭೂಮಿ ಭಾಗದಲ್ಲೆಲ್ಲ ಕಂಡು ಬರುತ್ತೆ ಸೊ ಇಲ್ಲಿ ನಮಗೇನು ಕಂಡಿದೆ ಅಂದಿದ್ರೆ ಅಂದರೆ ಬ್ಯಾಂಗಲ್ ಫ್ಯಾಕ್ಟ್ರಿ ಕಂಡು ಬಂದಿದೆ ಬಳೆಯ ಫ್ಯಾಕ್ಟ್ರಿ ಇದೆ ಅಲ್ಲಿ ಟಾಯ್ ಕಾರ್ಡ್ಸ್ಗಳು ಕೂಡ ಕಂಡು ಬಂದಿವೆ ಟಾಯ್ ಕಾರ್ಡ್ಸ್ ಅಂದರೆ ಏನು ಈ ಎತ್ತಿನ ಗಾಡಿ ಇರುತ್ತಲ್ಲ ಅವು ಆಟಿಗೆ ಸಾಮಾನುಗಳು ಕೂಡ ಕಂಡು ಬಂದಿವೆ ಫೈರ್ ಅಲ್ಟರ್ ಅಲ್ಲೂ ಕೂಡ ಕಂಡು ಬಂದಿದೆ ಅಗ್ನಿಕುಂಡ ಅಂದರೆ ಹೋಮ ಹವಣಗಳು ಬಹುಶಃ ನಡೀತಾ ಇದ್ವು ಅನ್ನೋದಕ್ಕೆ ಒಂದು ಪುರಾವೆ ಆಗಿರ್ಬೋದು ಜೊತೆಗೆ ಪ್ಲಫ್ಡ್ ಫೀಲ್ಡ್ ಅಗ್ನಿಕುಂಡ ವೆಲ್ ಫೋರ್ಟಿಫೈಡ್ ಓಕೆ ಇದು ಮತ್ತೆ ರಿಪೀಟ್ ಆಗಿದೆ ಅಗ್ನಿಕುಂಡ ಇಲ್ಲಿ ಬ್ರಕೆಟ್ ಹಾಕಬೇಕಾಗಿತ್ತು ಓಕೆ ಪ್ಲಫ್ಡ್ ಫೀಲ್ಡ್ ಕೂಡ ಕಂಡು ಬಂದಿದೆ ಅಂದರೆ ಉಳುಮೆ ಮಾಡಿದ್ದಂತಹ ಭೂಮಿ ಕೂಡ ಪ್ಲೇನ್ ಆಗಿರೋ ಭೂಮಿಯಲ್ಲ ಉಳುಮೆ ಮಾಡಿರ್ತಾರೆ ಗೊತ್ತ ನೇಗಿಲ್ನಿಂದ ಅಂತಹ ಭೂಮಿ ಕೂಡ ಕಂಡು ಬಂದಿದೆ ಇನ್ನೊಂದು ಖಾಲಿ ಬಂಗಣ್ಣ ಸುತ್ತ ಕೋಟೆಯು ಕೂಡ ನಮಗೆ ಕಾಣುತ್ತೆ ಖಾಲಿ ಬಂಗಣ್ಣ ಸುತ್ತ ಕೋಟೆಯು ಕೂಡ ಕಾಣುತ್ತೆ ಓಕೆ ಇನ್ನು ನೆಕ್ಸ್ಟ್ ಬನ್ವಾಲಿ ಅನ್ನುವಂಥ ಪ್ರದೇಶ ಬರುತ್ತೆ ಎಲ್ಲಿದೆ ಇದು ಅಂತ ಅಂದರೆ ಹರಿಯಾಣದಲ್ಲಿ ಬನ್ವಾಲಿ ಬನ್ವಾಲಿ ಇಲ್ಲಿದೆ ನೋಡಿ ಖಾಲಿ ಬಂಗಣ್ಣ ಮೇಲೆ ಬರುತ್ತೆ ಇದು ಬಣ್ಣವಾಲಿ ಅನ್ನೋದು ಹರಿಯಾಣದಲ್ಲಿದೆ ಬಣ್ಣವಾಲಿ ನೋಡೋದಾದರೆ ಇಲ್ಲಿ ಏನೇನು ಸಿಕ್ಕಿದೆ ಸರ್ ಅಂತ ಅಂದರೆ ಆನ್ ರೈಡ್ ಸರಸ್ವತಿ ನೀವರ್ ಸರಸ್ವತಿ ನದಿ ಪಕ್ಕದಲ್ಲಿತ್ತಿದ್ದು ಈಗ ಅದಿಲ್ಲ ಅಲ್ಲಿ ಲ್ಯಾಪಿಸ್ ಲಜೂಲಿ ಅನ್ನುವಂಥ ಒಂದು ವಸ್ತು ಕಂಡು ಬಂದಿದೆ ಏನದು ಸರ್ ಲ್ಯಾಪಿಸ್ ಲಜೂಲಿ ಅಂತ ಅಂದರೆ ಬ್ಲೂ ಸ್ಟೋನ್ ಓಕೆ ಲ್ಯಾಪಿಸ್ ಲಜೂಲ್ ಅನ್ನೋದು ಬ್ಲೂ ಸ್ಟೋನ್ ನೀಲಿ ಬಣ್ಣದ ಪ್ರೀಸಿಯಸ್ ಸ್ಟೋನುಗಳು ಈಗ ಮುತ್ತು ಹೇಗಿರುತ್ತೆ ಸಮುದ್ರದಲ್ಲಿ ಸಿಗುತ್ತೆ ಹಾಗೆಯೇ ವ್ಯಾಲ್ಯೂಯೇಬಲ್ ರತ್ನಗಳು ಸಿಗುತ್ತೆ ಲಾಪಿಸ್ ಲಜೂಲಿ ತೋರಿಸ್ತೀನಿ ರೀ ನಿಮಗೆ ಇಲ್ಲಿದೆ ನೋಡಿ ಕಾಣ್ತಾ ಇದೆ ನಿಮಗೆ ಇಂಪಾರ್ಟೆಂಟ್ ಕಾಸ್ಟ್ಲಿ ಆದಂಥ ಒಂದು ನೀಲಿ ಬಣ್ಣದ ಸ್ಟೋನ್ಗಳು ನಮಗೆ ಸಿಕ್ಕಿವೆ ಸಿಂಧು ನದಿಯ ನಾಗರಿಕತೆ ಸಮಯದಲ್ಲಿ ಕಾಣ್ತಾ ಇವೆ ಇವು ಎಸ್ ಈ ರೀತಿ ವಸ್ತುಗಳು ಸಿಕ್ಕಿವೆ ಹಾಗೆಯೇ ಓನ್ಲಿ ಸಿಟಿ ವಿತ್ ರೇಡಿಯಲ್ ರೋಡ್ಸ್ ಬಣವಾಲಿ ಓನ್ಲಿ ಸಿಟಿ ವಿತ್ ರೇಡಿಯಲ್ ರೋಡ್ಸ್ ನಮ್ಗೆ ಸಾಮಾನ್ಯವಾಗಿ ಸಿಂಧು ನದಿ ನಾಗರಿಕತೆಗಳಲ್ಲಿ ಎಂಥ ರೋಡ್ಗಳು ಕಂಡು ಬರುತ್ತೆ ಅಂದರೆ ಹೀಗೆ ಆಯತಾಕಾರ ಚೌಕ ಆಕಾರದಲ್ಲಿ ಬಟ್ ಇಲ್ಲಿ ಹೇಗಿತ್ತಂದರೆ ಬಣವಾಲಿಯಲ್ಲಿ ಹೀಗೆ ಸೆಂಟ್ರನಲ್ಲಿ ಒಂದು ಪ್ರದೇಶ ಇದ್ರೆ ಅದಕ್ಕೆ ಸುತ್ತಲಿಂದ ಹೀಗೆ ರಸ್ತೆಗಳು ಕೂಡಿ ಬರ್ತಾ ಇದ್ವು ಅಲ್ಲಿಂದ ಒಂದು ಇಲ್ಲಿಂದ ಒಂದು ಹೀಗೆ ಸರ್ಕಲ್ನ ರೀತಿಯಲ್ಲಿ ರಸ್ತೆಗಳು ಬರ್ತಾ ಇದ್ವು ಅದಕ್ಕೆ ಇದಕ್ಕಿಂತ ಮುಂಚೆ ಒಂದು ಹೇಳಿದ್ದೆ ನಾನು ಚನಹೂದಾರೋ ಅಂತ ಏನು ಹೇಳಿದ್ದೆ ಹೇಳಿ ನೋಡೋಣ ಗೆಸ್ ಮಾಡಿ ಟ್ರೈ ಮಾಡಿ ಉತ್ತರ ಕೊಡೋಕೆ ಟ್ರೈ ಮಾಡಿ ನನಗೆ ಚನಹುದಾರೋದಲ್ಲಿ ಏನೋ ಒಂದು ಇಲ್ಲ ಅಂತ ಹೇಳಿದ್ದೆ ನಾನು ಎಲ್ಲ ನಗರಗಳಲ್ಲಿ ಕಂಡು ಬರುತ್ತೆ ಅದು ಬಟ್ ಚನಹೂ ದಾರೋದಲ್ಲಿ ಇಲ್ಲ ಅಂತ ಹೇಳಿದ್ದೆ ಏನದು ಲೆಟ್ ಮೀ ನೋ ಎಸ್ ಟ್ರೈ ಮಾಡಿ ರಂಜಿನಿಯವ್ರು ಹೇಳ್ತಾ ಇದ್ದಾರೆ ವೆರಿ ಗುಡ್ ಸಿಟಾಡೆಲ್ ಸಿಟಾಡೆಲ್ ಸಿಗಲ್ಲ ನಮಗೆ ಚಣುದಾರದಲ್ಲಿ ಹಾಗೇನೆ ನಮಗೆ ಈ ಬಂಡವಾಲ್ ಎನ್ನುವಂಥ ಪ್ರದೇಶದಲ್ಲಿ ಈ ಬಣ್ವಾಲ್ ಎನ್ನುವಂಥ ಪ್ರದೇಶದಲ್ಲಿ ನಮಗೆ ಸ್ಕ್ವೇರ್ ಅಥವಾ ಆಯತಾಕಾರದ ರಸ್ತೆಗಳು ಸಿಗೋದಿಲ್ಲ ಇಲ್ಲಿ ರೇಡಿಯಲ್ ರಸ್ತೆಗಳು ಸಿಗುತ್ತೆ ಬೇಕಾದರೆ ಚಿತ್ರ ಬರ್ಕೊಳ್ಳಿ ಅದನ್ನು ಓಕೆನಾ ನೆಕ್ಸ್ಟ್ ಬರೋದು ಶೋರ್ತು ಘಾಯ್ ಎನ್ನುವಂಥ ಪ್ರದೇಶ ಅಫ್ಘಾನಿಸ್ತಾ ಕಂಡು ಬರ ಅಫ್ಘಾನಿಸ್ತಾನದಲ್ಲಿ ಕಂಡು ಬರುತ್ತೆ ಇದು ಆಕ್ಸಸ್ ರಿವರ್ ಅಂತ ಬರುತ್ತೆ ಅಲ್ಲಿ ಆಕ್ಸಸ್ ನದಿಯಲ್ಲಿ ನದಿ ಪಕ್ಕದಲ್ಲಿದೆ ಇದು ಇಲ್ಲಿ ಟ್ರೇಡಿಂಗ್ ಎಂಬಸಿ ಇತ್ತು ಅಂದರೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಂದು ರಾಯಭಾರ ಕಚೇರಿ ಇತ್ತು ಆಗಿನ ಕಾಲದಲ್ಲೇ ಎಲ್ಲಿದೆ ಇದು ಶೋತು ಘಾಯ್ ಅಂತ ಇಲ್ಲಿದೆ ನೋಡಿ ಎಲ್ಲಿದೆ ಅಫ್ಘಾನಿಸ್ತಾನ್ ಶೂತು ಘಾಯ್ ಬಹುಶಃ ಇದ್ರಲ್ಲಿ ಕೊಟ್ಟಿಲ್ಲ ಅನ್ಸುತ್ತೆ ಅವರು ಅಫ್ಘಾನಿಸ್ತಾನ ಏನ್ಪಿಟ್ಕೊಳ್ಳೋದನ್ನ ಇಲ್ಲ ಯಾಕೋ ಇಲ್ಲ ಅನ್ಸುತ್ತೆ ಅಲ್ಲಿ ಟ್ರೇಡಿಂಗ್ ಎಂಬಸಿ ಇತ್ತು ಆಗಿನ ಕಾಲದಲ್ಲಿ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಓಲ್ಡೆಸ್ಟ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಂದ್ರೆ ಬಿರ್ಹಾಣ ಆಗತ್ತೆ ಬಿರ್ಹಾಣ ಅನ್ನುವಂಥ ಒಂದು ಪ್ರದೇಶ ಇದೆ ಹರಿಯಾಣದಲ್ಲಿ ಅದು ಸಿಂಧೂ ನದಿ ನಾಗರಿಕತೆಯ ಅತ್ಯಂತ ಹಳೆಯ ಪ್ರದೇಶ ಬಿರ್ಹಾಣ ಎಲ್ಲಿ ಕಂಡು ಬರುತ್ತೆ ಹರಿಯಾಣದಲ್ಲಿ ಅದನ್ನು ಇತ್ತೀಚೆಗೆ ಪತ್ತೆ ಮಾಡಿದ್ದಾರೆ ಒಂದು ಒಂದು ವರ್ಷ ಎರಡು ವರ್ಷದ ಹಿಂದೆ ಕರೆಂಟ್ ಅಫೆಷಲ್ಲಿ ಬಂದಿತ್ತು ಅದು ಅಲ್ಲಿವರೆಗೂ ಬೇರೆ ಪ್ರದೇಶವನ್ನು ಹೇಳ್ತಾ ಇದ್ರು ಓಕೆ ನೆಕ್ಸ್ಟ್ ಬರ್ಕೊಳ್ಳಿ ನಿಮ್ಮ ನೋಟ್ಸ್ನಲ್ಲಿ ಇಲ್ಲ ಅಂದರೆ ಅದು ನೆಕ್ಸ್ಟ್ ದ ಲಾರ್ಜೆಸ್ಟ್ ಸೈಟ್ ಯಾವುದು ಅಂದರೆ ರಾಖಿ ಗರಿ ಹರಿಯಾಣದಲ್ಲಿರುವಂಥದ್ದು ಲಾರ್ಜೆಸ್ಟ್ ಅತ್ಯಂತ ದೊಡ್ಡದಾದಂಥ ನಗರ ಯಾವುದು ಅಂತ ಅಂದರೆ ಸಿಂಧು ನದಿ ನಾಗರಿಕತೆಗೆ ಅಥವಾ ಹರಪ್ ಹರಪ್ಪ ಸಿವಿಲೈಝೇಷನ್ಗೆ ಸಂಬಂಧಪಟ್ಟಿರೋದು ರಾಖಿ ಗರಿ ಅನ್ನುವಂಥ ಒಂದು ಪ್ರದೇಶ ಓಕೆ ಇಷ್ಟು ನೆನಪಿಟ್ಕೊಳ್ಳಿ ಹಾಗೇ ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ನದಿಗಳ ಈ ಒಂದು ಪ್ರದೇಶಗಳಿದ್ವಲ್ಲ ಇವುಗಳ ಅಕ್ಕಪಕ್ಕದಲ್ಲಿ ಇಂಪಾರ್ಟೆಂಟ್ ನದಿಗಳು ಹರಿತಾ ಇದ್ವು ಹಾಗಾದರೆ ಯಾವ ನದಿಯ ಪಕ್ಕ ಯಾವ್ಯಾವ ಸಿಟಿಗಳಿದ್ವು ಅಂತ ನೋಡೋಣ ಸಿಂಧೂ ನದಿಯ ಪಕ್ಕದಲ್ಲಿ ಮಹೆಂಜೋ ಮೊಹೆಂಜೋದಾರು ಮಹೆಂಜೋ ಆಗಿದೆ ಅದು ಮೊಹೆಂಜೋದಾರು ಇತ್ತು ಈಗ ಪಾಕಿಸ್ತಾನದಲ್ಲಿದೆ ಚಿನ್ಹೋದಾರೋ ಕೂಡ ಇತ್ತು ಅದು ಈಗ ಪಾಕಿಸ್ತಾನದಲ್ಲಿದೆ ಮೊಹೆಂಜೋದಾರೋ ಚಿನ್ಹೋದಾರೋ ಸಿಂಧೂ ನದಿಯ ಪಕ್ಕದಲ್ಲಿ ನೆಕ್ಸ್ಟ್ ರಾವಿ ನದಿಯ ಪಕ್ಕದಲ್ಲಿ ಹರಪ್ಪಾಣೆ ಇತ್ತು ಹರಪ್ಪ ನಗರ ಇತ್ತು ಇದು ಕೂಡ ಈಗ ಪಾಕಿಸ್ತಾನದಲ್ಲಿ ಸೇರಿಕೊಂಡಿದೆ ನೆಕ್ಸ್ಟ್ ಗಾಗರ್ ನದಿಯ ಪಕ್ಕದಲ್ಲಿ ಕಾಲಿ ಬಂಗಣ್ಣಿತ್ತು ಹೇಗೆ ನೆನಪಿಟ್ಕೊಳ್ತೀರಿ ಟ್ರಿಕ್ ಏನಿದಕ್ಕೆ ಹರಪ್ಪ ರ ಅನ್ನುವಂತ ಪದ ಜಾಸ್ತಿ ಉಚ್ಚಾರ ಮಾಡಿ ಹರ್ರಪ್ಪ ಅಂತ ಸೊ ರಾವಿ ಈ ರೀತಿ ನೆನಪಿಟ್ಕೊಳ್ಬಹುದು ಮೊಹೆಂಜೋದಾರೋ ಚುನಹೋದಾರೋ ಸಿಂಧು ಅಂತ ನೆನಪಿಟ್ಕೊಳ್ಬೋದು ಖಾಲಿ ಜಿ ಇದೆ ಇದರೊಳಗಡೆ ಗಗ್ಗರ್ನಲ್ಲೂ ಕೂಡ ಜಿಗಳ ಮೂರು ಜಿ ಬಂದಿದೆ ಅಲ್ವಾ ಸೊ ಆ ರೀತಿ ಕಾಲಿ ಗಗ್ಗರ್ ಅಂತ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಸಟ್ಲಜ್ ಅಲ್ಲಿತ್ತು ರೂಪಾರದಲ್ಲಿ ಅಥವಾ ರೂಪಾರದಲ್ಲಿತ್ತು ಪಂಜಾಬ್ನಲ್ಲಿ ಕಂಡು ಬರುವಂಥ ರೋಪಾರ್ ಸಿ ಸಟ್ಲಜ್ ನದಿ ಅಕ್ಕಪಕ್ಕದಲ್ಲಿತ್ತು ಇನ್ನು ಬಣವಾಲಿ ಅನ್ನುವಂಥ ಒಂದು ಪ್ರದೇಶ ರಂಗೋಯಿನದಲ್ಲಿ ಕಂಡು ಬರ್ತಾಯಿತ್ತು ರಂಗೋಯಿನಲ್ಲಿ ನೋಡಿ ರಂಗೋಯ್ ನದಿಯ ಪಕ್ಕದಲ್ಲಿ ರಂಗೋಯಿನ ಕೊನೆಗೆ ಆಯಿ ಇದೆ ಬಣವಾಲಿ ಕೊನೆಗೂ ಕೂಡ ಐ ಇದೆ ಹೌದಲ್ವ ಈ ರೀತಿ ಟ್ರಿಕ್ ಮಾಡಿ ಕೂಡ ನೆನಪಿಟ್ಕೊಳ್ಬೋದು ಇದನ್ನು ರಂಗೋಯ್ ಬಣವಾಲಿ ನೆಕ್ಸ್ಟ್ ಹಿಂಡೋಣ್ ಅನ್ನುವಂಥ ಒಂದು ನದಿಯ ಪಕ್ಕದಲ್ಲಿ ಆಲಂಗಿರ್ಪುರ ಇತ್ತು ಉತ್ತರ ಪ್ರದೇಶದ ಆಲಂಗಿರ್ಪುರ ಹಿಂಡೋಣ್ ಪಕ್ಕದಲ್ಲಿ ಇತ್ತು ಓಕೆ ಆ ರೀತಿ ಇನ್ನು ಭೋಗ್ವಾ ನದಿಯ ಪಕ್ಕದಲ್ಲಿ ಲೋಥಲ್ ನಗರ ಇತ್ತು ಭೋಗವಾ ನದಿ ಏನಿದೆಯಲ್ಲ ಇದು ಸಬರಮತಿ ನದಿಯ ಒಂದು ಟ್ರಿಬ್ಯೂಟರಿ ಆಗಿದೆ ಉಪನದಿ ಆಗಿದೆ ಗುಜರಾತ್ನಲ್ಲಿ ಓಕೆನಾ ಸೊ ಇಷ್ಟು ಅಂಶಗಳು ಗೊತ್ತಿರಲಿ ಇಲ್ಲಿ ಇನ್ನೊಂದು ಸಾರಿ ಓದ್ತೀನಿ ನೀವು ಓದ್ಕೊಳ್ಳಿ ಸಿಂಧು ನದಿಯ ಪಕ್ಕದಲ್ಲಿ ಮೊಹೆಂಜೋದಾರೋ ಹೋದಾರೋ ಎಲ್ಲ ಒಂದೇ ಸಾರಿ ನೆನಪು ಉಳಿಯೋದಿಲ್ಲ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಸುಮ್ಮನೆ ಓದ್ಕೊಂಡು ಇಟ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಇವತ್ತು ನಾಲ್ಕು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಉಳಿದಿರೋ ನಾಲ್ಕನ್ನ ನಾಳೆ ಟ್ರೈ ಮಾಡಿ ಓಕೆ ಸಿಂಧು ನದಿಯ ಪಕ್ಕದಲ್ಲಿ ಮೊಹೆಂಜೋದಾರೋ ಹೋದಾರೋ ರಾವಿಯ ಪಕ್ಕದಲ್ಲಿ ಹರಪ್ಪ ಗಗರ್ನ ಪಕ್ಕದಲ್ಲಿ ಕಾಲಿಬಂಗನ್ ಸಟ್ಲಜ್ನ ಪಕ್ಕದಲ್ಲಿ ರೋಪಾರ್ ರಂಗೋಯ್ನ ಪಕ್ಕದಲ್ಲಿ ಬಣವಾಲಿ ಹಿಂಡೋಣನ ಪಕ್ಕದಲ್ಲಿ ಆಲಂಗಿರ್ಪುರ ಭೋಗ್ವಾ ಪಕ್ಕದಲ್ಲಿ ಲೋಥಲ್ ನಗರಗಳಿದ್ದವು ಓಕೆ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಪ್ರಾಕ್ಟೀಸ್ ಕ್ವಶನ್ ಹರಪ್ಪನ್ ಸೈಟ್ ಆ್ಯಂಡ್ ರಿವರ್ ಜೋ ಹೊಂದಿಸಿ ಬರೀರಲ್ಲಿ ಕೇಳಿದ್ದಾರೆ ಮೊಹೆಂಜೊದಾರೋ ಸಿಂಧು ನದಿ ಪಕ್ಕದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಕಾಲಿಬಂಗನ್ ಸಿಂಧ್ ನದಿ ಪಕ್ಕದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆಲಮ್ಗಿರ್ಪುರ ಹಿಂದೋಣ್ ಅಂತ ಹೇಳ್ತಾ ಇದ್ದಾರೆ ಹರಪ್ಪ ಸಟ್ಲಜ್ ಅಂತ ಹೇಳ್ತಾ ಇದ್ದಾರೆ ಲೋತಲ್ ಭೋಗ್ವಾ ಅಂತ ಹೇಳ್ತಾ ಇದ್ದಾರೆ ಹೇಳಿ ನೋಡೋಣ ನೋಡೋಣ ಯಾವುದಿದೆ ಆಪ್ಷನ್ ಎ ಬಿ ಸಿ ಡಿನಲ್ಲಿ ಯಾವ್ಯಾವ್ದು ಕರೆಕ್ಟ್ ಆಗಿದೆ ಇದರಲ್ಲಿ ಹೇಳಿ ನೋಡೋಣ ವೆರಿ ಗುಡ್ ಸಿ ಕರೆಕ್ಟ್ ಆಗಿದೆ ಅಲ್ವಾ ಸೊ ಸಿ ಕರೆಕ್ಟ್ ಇದೆ ಅಂದರೆ ಒನ್ ತ್ರೀ ಫೈವ್ ಕರೆಕ್ಟ್ ಇದೆ ಒನ್ ತ್ರೀ ಫೈ ಕರೆಕ್ಟ್ ಇದೆ ಆಲಂಗಿರ್ಪುರ ಜಿ ಅಂತ ಹೇಳಿದ್ದೆ ಸಾರಿ ಆಲಂಗೀರ್ಪುರ ಉತ್ತರ ಪ್ರದೇಶದ್ದು ಹಿಂಡೋನ್ ಕರೆಕ್ಟ್ ಇದೆ ಲೋತಲ್ ಭೋಗ್ವಾ ಕರೆಕ್ಟ್ ಇದೆ ಕಾಲಿಬಂಗಣ್ಣಲ್ಲಿ ಬಂಗಣ್ಣಲ್ಲಿ ಜಿ ಇದೆ ಗಗ್ಗರ್ ಅಂತ ಹೇಳಿದ್ದೆ ಅಲ್ವಾ ಗಗ್ಗರ್ ಅಂತ ಹೇಳಿದ್ದೆ ಇನ್ನು ಹರಪ್ಪ ಬರುತ್ತಲ್ಲ ಹರಪ್ಪ ಯಾವ್ದ್ರ ಪಕ್ಕದಲ್ಲಿ ಹರ್ರಪ್ಪ ರವಿ ರವಿ ಅಂತ ಹೇಳಿದ್ದೆ ಅಲ್ವಾ ಸೊ ಆ ರೀತಿ ನೆಕ್ಸ್ಟ್ ಪ್ರಶ್ನೆ ಆರ್ಟ್ ಆಫ್ ಇಂಡಸ್ ವ್ಯಾಲಿ ಮಟೀರಿಯಲ್ ಯೂಸ್ಡ್ ಯಾವ ಯಾವ್ಯಾವ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದಾರೆ ಡ್ಯಾನ್ಸಿಂಗ್ ಗರ್ಲ್ಗೆ ಯಾವ್ದು ಯೂಸ್ ಮಾಡಿದ್ದಾರೆ ಹೇಳಿ ನೋಡೋಣ ಯಾವ್ದು ಯೂಸ್ ಮಾಡಿದ್ದಾರೆ ಹೇಳಿ ನನಗೆ ಯುದ್ರಲ್ಲಿ ಹೇಳಿ ಎ ಬಿ ಸಿ ಡಿನಲ್ಲಿ ಡ್ಯಾನ್ಸಿಂಗ್ ಗರ್ಲ್ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಡ್ಯಾನ್ಸಿಂಗ್ ಗರ್ಲ್ನ ತೋರಿಸಿದ್ನ ಅವಳನ್ನು ಯಾವ ಒಂದು ಮೆಟೀರಿಯಲ್ನಿಂದ ತಯಾರು ಮಾಡಿದ್ದಾರೆ ವೆರಿ ಗುಡ್ ಅಕ್ಷತಾ ಬ್ರಾಂಜ್ ವೆರಿ ಗುಡ್ ಆಯೇಶಾ ಅನಿತಾ ಎಲ್ರಿಗೂ ವೆರಿ ಗುಡ್ ಹಾಂ ಸೊ ಡ್ಯಾನ್ಸಿಂಗ್ ಗರ್ಲ್ ಬ್ರಾಂಜ್ ಬಿಯರ್ಡ್ ಪ್ರೀಸ್ಟ್ನ ಯಾವುದರಿಂದ ತಯಾರು ಮಾಡಿದ್ದಾರೆ ಯಾವ ಮೆಟೀರಿಯಲ್ನಿಂದ ತಯಾರು ಮಾಡಿದ್ದಾರೆ ಬಿಯರ್ಡ್ ಪ್ರೀಸ್ಟ್ ನನ್ನ ಆ ಒಂದು ಪೂಜಾರಿ ಪುರೋಹಿತ ಇದ್ನಲ್ಲ ಅವನನ್ನು ಹೇಳಿ ಸಿದ್ರಾಜು ವೆರಿ ಗುಡ್ ಯಾವುದರಿಂದ ಅಂತ ಅಂದರೆ ಸ್ಟಿಯ ಅನ್ನುವಂಥ ಒಂದು ಮೆಟೀರಿಯಲ್ನಿಂದ ತಯಾರು ಮಾಡಿದ್ದಾರೆ ಮೇಲ್ ತೋರಿಸೋವನ್ನ ಯಾವುದರಿಂದ ತಯಾರು ಮಾಡಿದ್ದಾರೆ ಮೇಲ್ ತೋರಿಸೋ ಮನುಷ್ಯನ ಆಕೃತಿ ತೋರಿಸದಲ್ಲ ಮನುಷ್ಯನ ಆಕೃತಿ ಸೊ ಅದು ಯಾವುದರಿಂದ ತಯಾರಾಗಿತ್ತು ನೋಡೋಣ ಗೆಸ್ ಮಾಡಿ ಎಸ್ ವೆರಿ ಗುಡ್ ಇಂದಾನೆ ಮಾಡಿದ್ದಾರೆ ಮರಳುಗಲ್ಲಿನಿಂದ ಕರೆಕ್ಟ್ ಆಗಿದೆ ಅದು ಮರಳುಗಲ್ಲು ಮದರ್ ಗೋಡೆಸಿದುಳು ಗೊತ್ತಾ ಅವಳನ್ನು ಟೆರ ಕೊಟ್ಟ ಅನ್ನುವಂಥ ಒಂದು ವಸ್ತುವಿನಿಂದ ತಯಾರು ಮಾಡಿದ್ದಾರೆ ಟೆರ ಕೊಟ್ಟ ಅನ್ನುವಂಥ ಒಂದು ವಸ್ತುವಿನಿಂದ ಓಕೆ ನೆನಪಿಟ್ಕೊಳ್ಳಿದ್ದಾನೆ ಅಂದರೆ ಉತ್ತರ ಏನಾಗುತ್ತೆ ಇಲ್ಲಿ ಸಿ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹರಪ್ಪನ್ ಸೈಟ್ ಮಾಡರ್ನ್ ಡೇ ಪ್ರಾವಿನ್ಸ್ ಇವು ಪ್ರದೇಶಗಳು ಇವತ್ತಿನ ಕಾಲದಲ್ಲಿ ಯಾವ್ಯಾವ ಪ್ರಾವಿನ್ಸ್ಗೆ ಸೇರಿಕೊಂಡಿವೆ ಅಂತ ಕೇಳ್ತಾ ಇದ್ದಾರೆ ಮಾಂಡ್ ಅನ್ನುವಂಥ ಪ್ರದೇಶ ಜಮ್ಮು ಕಾಶ್ಮೀರ್ ಅಂತ ಹೇಳ್ತಾ ಇದ್ದಾರೆ ದೋಲವೀರ ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ ಬಣವಾಲಿ ಆಗಬೇಕಾಗಿತ್ತು ಹರಿಯಾಣ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ರಾಂಗ್ ಯಾವುದಿದೆ ಹೇಳಿ ನೋಡೋಣ ರಾಂಗ್ ಯಾವುದಿದೆ ಇದರಲ್ಲಿ ಒನ್ ಟೂ ತ್ರೀನಲ್ಲಿ ಯಾವುದು ರಾಂಗ್ ಇದೆ ರಾಂಗ್ ಕೇಳ್ತಾ ಇದ್ದೀನಿ ನಾನು ಎಸ್ ಟೂ ರಾಂಗ್ ಇದೆ ಹಾಗಾದರೆ ಟೂ ಕರೆಕ್ಟ್ ಯಾವುದು ರಂಗಪ್ಪ ಅವರೇ ಟೂಗೆ ಯಾವ್ದು ಹೊಂದೇ ಯಾವ್ದು ಬರಬೇಕು ಧೋಲ್ವೀರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ನಮಗೆ ಧೋಲ್ವೀರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ವೆರಿ ಗುಡ್ ಗುಜರಾತ್ನಲ್ಲಿ ಕಂಡು ಬರುತ್ತೆ ಅಲ್ವಾ ಎಸ್ ಆ ರೀತಿ ಗುಜರಾತ್ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಅದು ಮಾಂಡೋ ನೆನ್ಪಿಟ್ಕೊಳ್ಳಿ ಜಮ್ಮು ಕಾಶ್ಮೀರನಲ್ಲಿ ಓಕೆ ಬೇಕಾದರೆ ಜಮ್ಮು ಕಾಶ್ಮೀರದ ಜನ ಬಹಳ ಮಂಡ ಅಂತ ನೆನ್ಪಿಟ್ಕೊಳ್ಳಿ ಈ ರೀತಿ ಏನಾದರೂ ಒಂದು ಟೆಕ್ನಿಕ್ ಅದಕ್ಕೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಫೀಚ್ ಆಫ್ ದ ಫಾಲೋವಿಂಗ್ ಆರ್ ಫೈಂಡಿಂಗ್ಸ್ ಆಫ್ ಹರಪನ್ ಸೈಟ್ ಆಫ್ ಲೋತಲ್ ಲೋತಲ್ನಲ್ಲಿ ಏನೇನು ಕಂಡು ಬಂದಿದೆ ಅಂತ ಕೇಳ್ತಾ ಇದ್ದಾರೆ ಹೇಳಿದ್ದೀನಿ ಲೋತಲ್ನಲ್ಲಿ ಭಾಳಷ್ಟು ಕಂಡು ಬಂದಿತ್ತು ನಮಗೆ ಅಲ್ವಾ ರೈಸ್ ಹಸ್ಕ್ ಅಂತೆ ಆರ್ಟಿಫಿಷಿಯಲ್ ಡಾಕ್ ಆ್ಯಡ್ ಕೂಡ ಕಂಡು ಬಂದಿತ್ತು ಬಂದರು ಕೂಡ ಕಂಡು ಬಂದಿತ್ತಂತೆ ಇಂಪ್ರೆಷನ್ ಆಫ್ ಶಿಪ್ ಆನ್ ಸೀಲ್ ಅಂತ ಸೀಲ್ನಲ್ಲಿ ಶಿಪ್ ಕೂಡ ಕಂಡು ಬಂದಿತ್ತಂತೆ ಸೀಲ್ ಇರುತ್ತಲ್ಲ ಶಿಕ್ಕಾಗಳು ಅವುಗಳ ಮೇಲೆ ಡಬಲ್ ಬರಿಯಲ್ ಕೂಡ ಕಂಡು ಬಂದಿತ್ತಂತೆ ಅಂದರೆ ಜೋಡಿಯಾಗಿ ಹೆಣೆಗಳನ್ನ ಹೂಳ್ತಾರಲ್ಲ ಅದು ಸೊ ಇವೆಲ್ಲ ಕಂಡು ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಇದ್ರ ಉತ್ತರ ನಾನೇ ಹೇಳ್ಬಿಡ್ತೀನಿ ಮಾರ್ಕ್ ಮಾಡ್ಕೊಳ್ಳಿ ಡಿ ಇವೆಲ್ಲವೂ ಕೂಡ ಕಂಡು ಬಂದಿದೆ ಲೋತಲ್ನಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರದೇಶ ಲೋತಲ್ ಕೂಡ ಇಲ್ಲಿ ನಾವು ಹರಪ್ಪ ನಗರದ ಟೌನ್ ಪ್ಲ್ಯಾನಿಂಗ್ ನೋಡೋಣ ಹರಪ್ಪ ನಗರ ಯಾವ ರೀತಿ ರಚನೆ ಆಗಿತ್ತು ಅನ್ನೋದನ್ನು ನೋಡೋಣ ನೋಡಿ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ನಗರ ಅಂತ ಬಂದಾಗ ಎತ್ತರ ಪ್ರದೇಶವನ್ನು ಸಿಟಾಡೆಲ್ ಅಂತ ಕರಿತಾ ಇದ್ರು ಅಲ್ಲಿ ಉನ್ನತ ವರ್ಗದ ಜನ ವಾಸಿಸ್ತಾ ಇದ್ರು ಇನ್ನು ಕೆಲಸ ಮಾಡುವಂಥ ಸಾಮಾನ್ಯ ಬಡ ಜನತೆ ಇಲ್ಲಿ ಲೋವರ್ ಟೌನಲ್ಲಿ ವಾಸ ಮಾಡ್ತಾಯಿದ್ರು ಇದು ಹರಪ್ಪನಗರದ ಒಂದು ರೀತಿ ರಚನೆ ಆಗಿತ್ತು ಓಕೆ ಟೂ ಪಾರ್ಟ್ಸ್ ಒಂದು ಲೋವರ್ ಟೌನ್ ಮತ್ತೊಂದು ಸಿಟಾಡೆಲ್ ಅಂತ ಇದ್ರು ಸಿಟಾಡೆಲ್ ಅಂದ್ರೆ ಏನು ಬರೆದಿದ್ದೀನಿ ನೋಡಿ ಅಪ್ರೇಸ್ಡ್ ಪ್ಲೇಸ್ ಎತ್ತರದ ಪ್ರದೇಶ ಅಂತ ಕನ್ನಡದಲ್ಲಿ ನೀವು ಬರ್ಕೊಳ್ಳಿ ಓಕೆ ಎತ್ತರದ ಪ್ರದೇಶ ಅಂತ ಕನ್ನಡದಲ್ಲಿ ನೀವು ಬರ್ಕೊಳ್ಬೇಕು ಅದನ್ನು ಸಿಟಾಡೆಲ್ ಅಂದರೆ ಇನ್ನು ರೈಟ್ ಆ್ಯಂಗಲ್ ರೋಡ್ಸ್ ವಿತ್ ನೈನ್ ಮೀಟರ್ ಗ್ರಿಡ್ ಪ್ಯಾಟರ್ನ್ ಇತ್ತು ಯಾ ಎಂಥ ರೋಡ್ಗಳಿದ್ದವು ಅಂತ ಅಂದರೆ ಹೀಗೆ ಈ ರೀತಿ ಶಿಸ್ತುಬದ್ಧವಾಗಿ ರೋಡ್ಗಳನ್ನು ಮಾಡಿದರು ಇಲ್ಲಿ ಮನೆಗಳಿದ್ದರೆ ಇಲ್ಲ ಅದರ ಪಕ್ಕದಲ್ಲಿ ರಸ್ತೆ ಇಲ್ಲಿ ಮನೆಗಳಿದ್ದರೆ ಪಕ್ಕದಲ್ಲಿ ರಸ್ತೆ ಇಲ್ಲಿ ಮನೆಗಳಿದ್ದರೆ ಪಕ್ಕದಲ್ಲಿ ರಸ್ತೆ ಸೊ ಈ ರೀತಿ ಗ್ರಿಡ್ ಪ್ಯಾಟರ್ನ ರಸ್ತೆಗಳು ಇದ್ದವು ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಹರಪ್ಪ ನಗರದಲ್ಲಿ ಓಕೆ ಹರಪ್ಪ ನಗರ ಅಂತ ಅಲ್ಲ ಸೊ ಹರಪ್ಪದ ಬಹಳಷ್ಟು ಹರಪ್ಪ ಹರಪ್ಪನ್ ಟೌನ್ ಅಂತ ಅಂದರೆ ಬರೀ ಹರಪ್ಪ ಮಾತ್ರ ಅಲ್ಲ ಆ ಒಂದು ಇಡೀ ಸಿಂಧೂ ನಾಗರಿಕತೆಯಲ್ಲಿ ಬಹಳಷ್ಟು ನಗರಗಳು ಇದೇ ರೀತಿಯಲ್ಲಿದ್ದವು ಒಂದನ್ನು ಹೊರತುಪಡಿಸಿ ಯಾವುದು ಬಣವಾಲಿ ಬಣವಾಲಿ ಏನಿತ್ತಲ್ಲ ಅಲ್ಲಿ ಹೀಗೆ ರೇಡಿಯಲ್ ರಸ್ತೆಗಳು ಕಂಡು ಬರುತ್ತೆ ಇದೊಂದು ಬಿಟ್ಟರೆ ಉಳಿದಿರೋದೆಲ್ಲ ಕಡೆಯೂ ಕೂಡ ಇದೇ ರೀತಿ ಇತ್ತು ಇನ್ನು ಮಡ್ ಬ್ರಿಕ್ಸ್ಗಳು ಕಂಡು ಬರ್ತಾ ಇದ್ವು ರಾಡಿಯಿಂದ ನಿರ್ಮಾಣ ಆಗಿರುವಂಥ ಇಟ್ಟಿಗಳು ಇರ್ತಾ ಇದ್ವು ಅವುಗಳನ್ನ ಸುಟ್ಟಿರ್ತಾ ಇದ್ರು ಬಟ್ ಚಾಲ್ಕೋಲಿತಿಕ್ನಲ್ಲಿ ಸುಟ್ಟಿರ್ತಾ ಇರಲಿಲ್ಲ ಮತ್ತೆ ವಿತ್ ಸ್ಟ್ಯಾಂಡರ್ಡೈಸ್ಡ್ ಡೈಮೆನ್ಷನ್ಸ್ ಇಟ್ಟಿಗೆ ಅಂತ ಹೇಳಿದೆ ನಿಮಗೆ ಒಂದು ಎರಡು ಫೀಟು ಮತ್ತೊಂದು ನಾಲ್ಕು ಫೀಟು ಮತ್ತೊಂದು ಮೂರು ಫೀಟ್ ಇಲ್ಲ ಎಲ್ಲಕ್ಕೂ ಶಿಸ್ತುಬದ್ಧವಾದಂಥ ಇಟ್ಟಿಗೆಗಳು ಕಂಡು ಬರ್ತಾ ಇದ್ವು ಇಲ್ಲಿ ಇಲ್ಲಿ ಚಿತ್ರಗಳನ್ನ ನೋಡಿ ನೀವು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅದು ಓಕೆ ಎಷ್ಟು ಶಿಸ್ತುಬದ್ಧವಾಗಿದೆ ಅಂದರೆ ಒಂದೇ ಅಳತೆಯ ಇಟ್ಟಿಗೆಗಳನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಪ್ರೂಫ್ ಓಕೆ ಹಾಗೆಯೇ ಟೂ ಸ್ಟೋರೀಸ್ ಹೌಸಸ್ ಟೂ ಸ್ಟೋರೀಸ್ ಹೌಸಸ್ ಅಂದರೆ ಏನು ಫ್ಲೋರ್ಗಳು ಒಂದು ಮಜಲ್ ಎರಡು ಮಜಲನ್ನ ಮಣೆಗಳು ಕಂಡು ಬರ್ತಾ ಇದ್ವು ಎರಡು ಮಜಲಿನ ಮನೆಗಳು ಕಂಡು ಬರ್ತಾ ಇದ್ವು ಟಾಯ್ಲೆಟ್ಸ್ ಇನ್ ಆಲ್ಮೋಸ್ಟ್ ಎವ್ರಿ ಹೌಸಸ್ ನೋಡಿ ಆಗಿನ ಕಾಲದಲ್ಲೇ ಸ್ವಚ್ಛ ಭಾರತ್ ಅಭಿಯಾನ ಇತ್ತವರು ಅವರ ಒಂದು ಏನದು ನಾಗರಿಕತೆಯಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಸಿಂಧೂ ನದಿ ನಾಗರಿಕತೆಯಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಟಾಯ್ಲೆಟ್ಗಳು ಇರ್ತಾ ಇದ್ವು ಗ್ರೇನರೀಸ್ ಆನ್ ರೇಸ್ಡ್ ಪ್ಲಾಟ್ಫಾರ್ಮ್ಸ್ ಅಂಡ್ ಪ್ರಾಪರ್ಲಿ ವೆಂಟಿಲೈಸ್ಡ್ ಗ್ರೀನರಿಗಳು ಗೋಡೌನ್ಗಳು ಅಥವಾ ಉಗ್ರಾಣಗಳು ಎಲ್ಲಿ ಕಂಡು ಇದ್ವು ಅಂದರೆ ಸಾಮಾನ್ಯವಾಗಿ ಎತ್ತರದ ಪ್ರದೇಶಗಳಲ್ಲಿ ಕಂಡು ಇದ್ವು ಜೊತೆಗೆ ಪ್ರಾಪರ್ಲಿ ವೆಂಟಿಲೇಟೆಡ್ ವೆಂಟಿಲೇಟೆಡ್ ಅಂದರೆ ಏನು ಗಾಳಿ ಬೆಳಕು ಚೆನ್ನಾಗಿ ಆಡುವಂಥ ಪ್ರದೇಶದಲ್ಲಿ ಉಗ್ರಾಣಗಳು ಕಂಡು ಇದ್ವು ಯಾಕಂದರೆ ಹಾಳಾಗಬಾರ್ದಲ್ಲ ಆಹಾರ ವಸ್ತುಗಳು ಅದಕ್ಕೋಸ್ಕರ ಇನ್ನು ಗ್ರೇಟ್ ಬಾತ್ ಇದೆ ಗೊತ್ತಾ ಗ್ರೇಟ್ ಬಾತನ್ನು ಬರ್ಕೊಳ್ಳಿಲ್ಲ ಇಟ್ಟಿಗೆ ಅಂತ ಮಿಸ್ ಆಗಿದೆ ಇಟ್ಟಿಗೆಯಿಂದ ಮಾಡಿದ್ದಾರೆ ಬ್ರಿಕ್ಸ್ನಿಂದ ಯಾ ನೋಡಿ ಇಟ್ಟಿಗೆಯಿಂದ ಕಟ್ತಾರೇನೋ ಓಕೆ ಬಟ್ ನೀರು ಹಿಂಗೆ ಹೋಗಿತ್ತಲ್ಲ ಹಿಂಗು ಹಿಂಗೆ ಹೋಗ್ಬೇಕಲ್ಲ ನೀರು ಹಿಂಗೆ ಹೋಗ್ತಾ ಇರಲಿಲ್ಲ ಅದಕ್ಕೇನು ಬಳಸ್ತಾ ಇದ್ರು ಅಂದರೆ ಜಿಪ್ಸಮ್ ಮತ್ತು ಲೈಮ್ ಬಳಸ್ತಾ ಬಳಸ್ತಾಯಿದ್ರು ಜಿಪ್ಸಮ್ ಮತ್ತು ಲೈಮ್ ಬಳಸಿ ಅದನ್ನು ವಾಟರ್ ಪ್ರೂಫ್ ಮಾಡಿದರು ಸಿಂಧು ನದಿ ನಾಗರಿಕತೆಯ ಜನ ಮತ್ತು ಡ್ರೈನೇಜ್ ಸಿಸ್ಟಮ್ ಚರಂಡಿ ವ್ಯವಸ್ಥೆ ಆಗಿನ ಕಾಲದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅದು ಕ್ಲೋಸ್ಡ್ ಇತ್ತು ಅಂದರೆ ಮೇಲೆ ಇದ್ರು ಅದನ್ನು ಅದು ಓಪನ್ ಇರ್ತಿರಲ್ಲ ಇಲ್ಲ ಮತ್ತು ಕನೆಕ್ಟೆಡ್ ಅದು ಓಣಿ ಒಂದು ಓಣೆಯಿಂದ ಮತ್ತೊಂದು ಓಣಿಗೆ ಒಂದು ಕಾಲೋನಿಯಿಂದ ಮತ್ತೊಂದು ಕಾಲಿ ಕಾಲೋನಿಗೆ ಕನೆಕ್ಟೆಡ್ ಆಗಿರ್ತಾ ಇತ್ತು ಮತ್ತು ಅತ್ಯಂತ ದೊಡ್ಡ ಟವನ್ಗಳು ನಗರಗಳು ಅಂತ ಬಂದಾಗ ರಾಖಿಗರಿ ಅತ್ಯಂತ ದೊಡ್ಡ ನಗರ ಅದರ ಅದರ ನಂತರ ಚಿಕ್ಕದು ಅಂದರೆ ಮೆಹಂಜದವ್ರ ಎರಡು ನಂಬರ್ನಲ್ಲಿ ಬರುತ್ತೆ ಹರಪ್ಪ ಮೂರು ನಂಬರು ಧೋಲ್ವೀರ ನಾಲ್ಕು ಕಾಲಿಬಂಗಣ್ ಐದನೇದು ಇವು ಅವರ ಸೈಜ್ ನೋಡಿದಾಗ ರಾಖಿ ರಾಖಿಗರಿ ಇದೆಯಲ್ಲ ತುಂಬ ದೊಡ್ಡದು ಓಕೆ ಮತ್ತು ಅತ್ಯಂತ ಹಳೆಯದು ಯಾವುದು ಹೇಳಿ ನೋಡೋಣ ಸಿಂಧು ನದಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯಲ್ಲಿ ಅತ್ಯಂತ ಹಳೆಯ ನಗರ ಯಾವುದು ಹೇಳಿ ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೀನಿ ಯಾವುದು ಹೇಳಿದ್ದೀನಿ ಹೇಳಿ ನೆನಪು ಮಾಡ್ಕೊಳ್ಳಿ ಹರಿಯಾಣದಲ್ಲಿ ಒಂದು ಪ್ರದೇಶ ಅಂತ ಹೇಳಿದೆ ಯಾವುದದು ಯಾವುದು ಹರಿಯಾಣದಲ್ಲಿ ಒಂದು ಯಾವುದೋ ಪ್ರದೇಶ ಹೇಳಿದೆ ನಿಮಗೆ ಯಾರಿಗೆ ನೆನಪಿದೆ ಹೇಳಿ ನೋಡೋಣ ಬೇಗ ಬಿರ್ಹಾಣ ವೆರಿ ಗುಡ್ ಬಿರ್ಹಾಣ ಅನ್ನುವಂಥದ್ದು ಅತ್ಯಂತ ಹಳೆಯ ನಗರ ಆಗಿತ್ತು ನೆಕ್ಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಬಗ್ಗೆ ತಿಳ್ಕೊಳ್ಳೋದಾದರೆ ಯಾವ್ಯಾವ ಅವರು ವಸ್ತುಗಳನ್ನ ಬಳಸ್ತಾ ಇದ್ರು ಅವ್ರ ನಗ ಜನರ ಸಾಮಾಜಿಕ ಜೀವನದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದರೆ ಕೆಲವೊಂದು ಅಂಶಗಳನ್ನ ನೋಡ್ತೀವಿ ಚುನಾವದಾರೋದಲ್ಲಿ ಅಥವಾ ದಾರೋದಲ್ಲಿ ಬೆಡ್ ಫ್ಯಾಕ್ಟ್ರಿ ಕಂಡು ಬರುತ್ತೆ ಬೆಡ್ ಫ್ಯಾಕ್ಟ್ರಿ ಹೌಸಸ್ ಬೆಡ್ ಫ್ಯಾಕ್ಟ್ರಿ ಹೌಸಸ್ ಅಂದರೆ ಬೆಡ್ ಅಂದರೆ ಏನಿದು ಅದೇ ಇಂಪಾರ್ಟೆಂಟ್ ಮಣಿಗಳೆಲ್ಲ ಬರುತ್ತಲ್ಲ ಇಲ್ಲಿ ಇಲ್ಲಿವೆ ನೋಡಿ ಇಲ್ಲಿವೆ ಅಲ್ಲ ಈ ರೀತಿ ವಸ್ತುಗಳು ಮಣಿಗಳು ಸೆಮಿ ಪ್ರೀಸಿಯಸ್ ಸ್ಟೋನ್ಗಳಿರ್ಬೋದು ಇವುಗಳ ಒಂದು ಫ್ಯಾಕ್ಟ್ರಿಗಳ ಕಂಡು ಬರುತ್ತೆ ನಮಗೆ ಆಮೇಲೆ ದ ಸಿಟಾಡಲ್ ಆಟ್ ಹರಪ್ಪ ವಾಸ್ ಅ ಲೈಕ್ ಪ್ಯಾರಲೋಗ್ರಾಮ್ ಈಗಾಗಲೇ ಹೇಳಿದ್ದೀನಿ ನಾನು ಸಿಟಾಡಲ್ ಯಾವ ರೀತಿ ಇತ್ತು ಹರಪ್ಪ ನಗರದಲ್ಲಿ ಅಂದರೆ ಈ ರೀತಿ ಪ್ಯಾರಲೋಗ್ರಾಮ್ ಆಗಿತ್ತು ಸಮಾಂತರ ಚತುರ್ಭುಜವಾಗಿ ಅದು ಆ ರೀತಿಯಲ್ಲಿ ಇತ್ತು ಅದು ನೋಡೋಕೆ ಆ ರೀತಿ ಕಾಣ್ತಾ ಇತ್ತು ಲೋಥಲ್ನಲ್ಲಿ ಯಾವ ರೀತಿ ಇತ್ತು ಅಂತ ನಗರಗಳಿತ್ತು ಅಂತ ಅಂದರೆ ರೆಕ್ಟ್ಯಾಂಗ್ಯುಲರ್ನಲ್ಲಿ ಇತ್ತು ಆಯತಾಕಾರದಲ್ಲಿ ಇತ್ತು ಆಯತಕ್ಕೂ ಚತುರ್ಭುಜಕ್ಕೂ ವ್ಯತ್ಯಾಸ ಇದೆ ಗೊತ್ತಿರಲಿ ಮತ್ತೆ ಓಕೆ ಆಯತವು ಕೂಡ ಚತುರ್ಭುಜ ಆದರೆ ಎಲ್ಲ ಚತುರ್ಭುಜಗಳು ಆಯತಗಳು ಆಯತಗಳಲ್ಲ ಓಕೆ ಸೊ ಆ ರೀತಿ ನೀವು ಅದನ್ನು ಬಹುಶಃ ಎಂಟನೇ ತರಗತಿ ಅಥವಾ ಒಂಬತ್ತನೇ ತರಗತಿಯಲ್ಲಿ ಕಲ್ಕೊಂಡು ಕಲ್ತಿರ್ತೀರಿ ಹಾಂ ಇನ್ನು ಲೋಥಲ್ನಲ್ಲಿ ವೇರ್ ಹೌಸ್ ಕೂಡ ಕಂಡು ಬರುತ್ತೆ ವೇರ್ ಹೌಸ್ ಅಂದರೆ ಏನು ಅದೇ ಸ್ಟೋರೇಜ್ ಮಾಡುವಂಥ ಪ್ರದೇಶ ಉಗ್ರಾಣ ಕೂಡ ಕಂಡು ಬರುತ್ತೆ ನಮಗೆ ಲೋಥಲ್ನಲ್ಲಿ ಡಾಕ್ ಆ್ಯಡ್ ಕೂಡ ಕಂಡು ಬರುತ್ತೆ ಈಗಾಗಲೇ ಹೇಳಿದ್ದೀನಿ ಲೋತ್ ಲೋಥಲ್ನಲ್ಲಿ ಬಂದರುಗಳು ಕೂಡ ಕಂಡು ಬರುತ್ತೆ ಮತ್ತು ಪ್ರೊವಿಷನ್ ಫಾರ್ ಮೈಂಟೈನಿಂಗ್ ಅ ರೆಗ್ಯುಲರ್ ಲೆವೆಲ್ ಆಫ್ ವಾಟರ್ ಒಂದು ಲೆವೆಲ್ ವಾಟರ್ನ ಅಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಯಾಕಂದರೆ ಹಡಗುಗಳು ಬಂದರೆ ಅವು ನಿಂತ್ಕೊಳ್ಳೋಕೊಂದು ಜಾಗ ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಫಿಕ್ಸ್ಡ್ ವಾಟರ್ ಲೆವೆಲನ್ನು ಅಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ನೆಕ್ಸ್ಟ್ ಬರೋದು ಧೋಲ್ವೀರ ಧೋಲ್ವೀರಾದಲ್ಲಿ ಔಟರ್ ಫೋರ್ಟಿಫಿಕೇಷನೇ ಡಿಫ್ರೆಂಟ್ ಸೆಕ್ಷನ್ಗಳು ಕಂಡು ಬರುತ್ತೆ ಹೊರಭಾಗದಲ್ಲಿ ನಮಗೆ ಕೋಟೆಗಳು ಕಂಡು ಬರುತ್ತೆ ಡಿಫ್ರೆಂಟ್ ಸೆಕ್ಷನ್ಗಳು ಕಂಡು ಬರುತ್ತೆ ಆ ಊರಲ್ಲಿ ಆ ಒಂದು ನಗರದಲ್ಲಿ ಇನ್ನು ಈ ಸಿಂಧೂ ನದಿ ನಾಗರಿಕತೆಯ ಜನರ ಬರಿಯಲ್ ಸಿಸ್ಟಮ್ ಇತ್ತು ಗೊತ್ತಾ ಬರಿಯಲ್ ಅಂದರೆ ಏನು ಮಾಡೋದು ಹೂಳೋದು ಯಾವ ರೀತಿ ಇತ್ತು ಜನರನ್ನು ಹೂಳೋದು ಅಥವಾ ಗೋರಿ ಕಟ್ಟೋದು ಬಗ್ಗೆ ಬಂದಾಗ ತ್ರೀ ಟೈಪ್ಸ್ ಆಫ್ ಗ್ರೇವ್ಗಳು ಕಂಡು ಬರುತ್ತೆ ನಮಗೆ ತ್ರೀ ಟೈಪ್ಸ್ ಮೂರು ರೀತಿಯಲ್ಲಿ ಒಂದು ಎಕ್ಸ್ಟೆಂಡೆಡ್ಡು ಒಂದು ಸಿಂಬಾಲಿಕ್ ಮತ್ತು ಒಂದು ಕೆಲವೊಂದು ತುಂಬ ದೊಡ್ಡದಿದೆ ಎಕ್ಸ್ಟೆಂಡ್ ಆಗಿದೆ ಕೆಲವೊಂದು ಸಿಂಬಾಲಿಕ್ ಏನಾದರೂ ಒಂದು ಸಿಂಬಾಲ್ಗಳನ್ನ ಇಟ್ಟಿದ್ದಾರೆ ಅವುಗಳ ಮೇಲೆ ಅಥವಾ ಕೆಲವೊಂದು ಫ್ರ್ಯಾಕ್ಷನಲ್ ಚಿಕ್ಕ ಚಿಕ್ಕದಾಗಿರುವಂತಹ ಬರಿಯಲ್ ಸಿಸ್ಟಮ್ ಕೂಡ ಕಂಡು ಬರುತ್ತೆ ಓಕೆ ಮತ್ತು ವುಡನ್ ಕಾಫಿನ್ ಕೂಡ ಕಂಡು ಬರುತ್ತೆ ನಮಗೆ ಸಿಂಧೂ ನಾಗರಿಕತೆ ಸಮಯದಲ್ಲಿ ಬಳಸಿರುವಂಥ ವುಡನ್ ಕಾಫಿನ್ಗಳು ಕೂಡ ಕಂಡು ಬರುತ್ತೆ ಏನು ವುಡನ್ ಕಾಫಿನ್ ಇಲ್ಲಿದೆ ನೋಡಿ ಮನುಷ್ಯರನ್ನ ಕಟ್ಟಿಗೆ ಒಂದು ಬಾಕ್ಸ್ನಲ್ಲಿ ಇಡ್ತಾ ಇದ್ರು ಗೊತ್ತಾ ಸೊ ಅದನ್ನು ಕಾಫಿನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅದು ಕೂಡ ಕಂಡು ಬರುತ್ತೆ ಮತ್ತು ಯಾವ ರೀತಿ ಹೂಳ್ತಾ ಇದ್ರು ಅಂದರೆ ಜನರನ್ನು ಮರಣ ಹೊಂದಿದ ನಂತರ ನಾರ್ತ್ ಸೌತ್ ಡೈರೆಕ್ಷನ್ ಈ ರೀತಿ ಹೂಳ್ತಾ ಇದ್ರು ಅದು ಕೂಡ ನೋಡಿ ಎಷ್ಟು ವಿಜ್ಞಾನಿಗಳಾಗಲಿ ತತ್ವ ಶಾಸ್ತ್ರಜ್ಞರು ಎಷ್ಟು ಡೀಪಾಗಿ ಸ್ಟಡಿ ಮಾಡಿರ್ತಾರೆ ನೋಡಿ ಹೇಗೇಗೋ ಹೂತಿಲ್ಲ ಅವರು ಜನರನ್ನು ಹೇಗೆ ಯಾವ್ಯಾವ ದಿಕ್ಕಿನಲ್ಲಿಲ್ಲ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ಹೂತಿದ್ದಾರೆ ಓಕೆ ಆಮೇಲೆ ರೆಸ್ಪೆಕ್ಟ್ ಟು ಬಾಡಿ ಕ್ಯಾಪ್ಟ್ ವಿತ್ ನಂಬರ್ ಆಫ್ ಪಾಟ್ಸ್ ನೋಡಿ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಮರಣ ಹೊಂದಿರುತ್ತಲ್ಲ ಆ ವ್ಯಕ್ತಿಯ ಶರೀರವನ್ನು ಹೂಳುವಾಗ ಅವನು ತುಂಬ ಘನತೆ ಹೊಂದಿರುವಂಥ ವ್ಯಕ್ತಿಯಾಗಿದ್ದರೆ ಅವನು ಉನ್ನತ ಸ್ಥಾನವನ್ನು ಆತ ಹೊಂದಿದರೆ ಸಮಾಜದಲ್ಲಿ ಅವನು ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿಕೆಗಳನ್ನ ಇಡ್ತಾ ಇದ್ರು ಅವನು ಕೆಳವರ್ಗದವನಾಗಿದ್ದರೆ ಅವ್ನು ಜಸ್ಟ್ ಒಬ್ಬ ವರ್ಕರ್ ಆಗಿದ್ರೆ ಅವನು ಸುತ್ತ ಕಡಿಮೆ ಮಡಿಕೆಗಳನ್ನ ಇಡ್ತಾ ಇದ್ರು ಅಥವಾ ಮಡಿಕೆನ ಇಡ್ತಾ ಇರಲಿಲ್ಲ ಅಂದರೆ ಅಲ್ಲಿ ಒಬ್ಬ ಈತ ಏನೋ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು ನಾವು ಅಂತ ಅಂದರೆ ಒಂದು ಶವವನ್ನು ಅಗಿಯು ಅಗದು ಅವನ ಸುತ್ತದಲ್ಲಿ ಜಾಸ್ತಿ ಮಡಕೆಗಳು ಕಂಡು ಬಂದರೆ ಇವೊಬ್ಬ ರೆಸ್ಪೆಕ್ಟೆಡ್ ವ್ಯಕ್ತಿ ಅಂತ ನಾವು ತಿಳ್ಕೊಳ್ಬೋದು ಈ ರೀತಿ ಆಗಿನ ಜನ ಮಾಡ್ತಾ ಆಮೇಲೆ ನೆವರ್ ಟೂ ಮೆನಿ ಆರ್ ಲ್ಯಾವಿಶ್ ನೋಡಿ ನೆವರ್ ಟೂ ಮೆನಿ ಆರ್ ಲ್ಯಾವಿಶ್ ಅದ್ದೂರಿತನ ನಮಗೆ ಕಂಡು ಬರೋದಿಲ್ಲ ಈ ಒಂದು ಶವ ಸಂಸ್ಕಾರದಲ್ಲಿ ಅದ್ದೂರಿತನ ಇರಲಿಲ್ಲ ಅದ್ದೂರಿ ಅಂತ ಬರ್ದಿದ್ದೀನಿ ಬಟ್ ಲ್ಯಾವಿಶ್ ಅಂದರೆ ಅದ್ದೂರಿ ಸೊ ಅವೇನು ಜಾಸ್ತಿ ಅದ್ದೂರಿತನ ಅಲ್ಲಿ ಕಂಡು ಬರ್ತಾ ಸಿಂಪಲ್ ಆಗಿ ಅವರು ಹೋಳ್ತಾ ಇದ್ರು ಇನ್ನು ಟೌನ್ ಪ್ಲಾನಿಂಗ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಇಲ್ಲಿ ಧೋಲವೀರಾದ ಟೌನ್ ಪ್ಲಾನಿಂಗ್ ಇದೆ ಇಲ್ಲಿದೆ ನೋಡಿ ಹೇಗಿತ್ತು ಅಂದರೆ ಇದು ಧೋಲ್ವೀರ ಇದು ಲೋವರ್ ಟೌನ್ ಇಲ್ಲಿದೆ ಮಿಡಲ್ ಟೌನ್ ಇಲ್ಲಿದೆ ಇನ್ನು ನೀರನ್ನು ಸ್ಟೋರ್ ಮಾಡೋಕ್ಕೆ ಒಂದು ರಿಸರ್ವೈರ್ ಕಟ್ಟಿದ್ದಾರೆ ಅಲ್ಲಿ ಓಕೆ ಇಲ್ಲಿ ಪಕ್ಕದಲ್ಲಿ ಮಣಹಾರಣು ಅಂತ ಒಂದು ನದಿ ಹರಿದಿದೆ ಇಲ್ಲಿ ಮಣ್ಸಾರಣು ಅಂತ ನದಿ ಹರಿದಿದೆ ಕೇಳ್ತಾರೆ ನಿಮ್ಮನ್ನ ಏನಂತ ಅಂದರೆ ಧೋಲವೀರಾದ ಅಕ್ಕಪಕ್ಕದಲ್ಲಿ ಹರಿದಿರುವಂಥ ನದಿಗಳು ಯಾವುವು ಅಂತ ಕೇಳ್ತಾರೆ ಮಣ್ಹಾರ್ ಮತ್ತು ಮಣ್ಸಾರ್ ಈಸಿ ಇದೆ ನೆನಪಿಟ್ಕೊಳ್ಳೋಕೆ ಬೇಕಾದರೆ ಬರ್ಕೊಳ್ಳಿ ಮಣ್ಹಾರ್ ಮಣ್ಸಾರ್ ಮನ್ಸಾರ್ ಮತ್ತು ಮಣ್ಹಾರ್ ಕೆಳಗಡೆ ಇರೋದು ಮಣ್ಹಾರ್ ಮೇಲಕ್ಕಿರೋದು ಮನ್ಸಾರ್ ಒತ್ತಕ್ಷರ ಮಾತ್ರ ವ್ಯತ್ಯಾಸ ಶವಪೆಟ್ಟಿಗೆ ಅಲ್ವಾ ಕಾಫಿನ್ ಅಂತ ಅಂದರೆ ಇದು ಆಯಿತು ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಹೇಳಿ ನೋಡೋಣ ಮತ್ತು ಸುಮ್ಮ ಸುಮ್ಮನೆ ಏನೋ ಯಾವುದೋ ಕ್ಲಾಸಲ್ಲಿ ಕೊಡ್ತಿರೋ ಹಾಗೆ ಫೀಲ್ ಆಗಬಾರ್ದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ಬೋರ್ ಆಗುತ್ತೆ ಸಾಮಾನ್ಯವಾಗಿ ಭಾಳ ಜನರಿಗೆ ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ ನಾವು ಕಲಿಯುವಾಗ ತುಂಬ ಬೋರ್ ಆಗಿತ್ತು ನಮಗೆ ನಿಜ ಹೇಳ್ತೀನಿ ನಮಗೆ ಹೈದರಾಬಾದ್ನಲ್ಲಿ ನಾವು ಕೇಳಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಗೊತ್ತಾಗಿರಲಿಲ್ಲ ನಮ್ಮ ಸರ್ ಏನು ಹೇಳ್ತಾ ಇದಾರನೇ ಗೊತ್ತಿರಲಿಲ್ಲ ನಮಗೆ ಐಡಿಯಾ ಸಿಗ್ತಾ ಇದೆಯಾ ಹೇಗೇಗಿತ್ತು ಏನೇನಿತ್ತು ಹೈಸ್ಕೂಲ್ನಲ್ಲಿ ಹೇಳಿರೋದಂತೂ ನಮಗಂತೂ ನೆನಪೇ ಇಲ್ಲ ಏನೇನು ಹೇಳಿದ್ದಾರೆ ನಮ್ಮ ಸರ್ ಅಂತ ಬಟ್ ಈಗ ಒಂದು ಐಡಿಯಾ ಬಂದಿದೆ ನಮಗೂ ಕೂಡ ಚೆನ್ನಾಗಿ ಅನಿಸ್ತಾ ಇದೆ ಎಲ್ರಿಗೂ ವೆರಿ ಗುಡ್ ಹಾಗಾದ್ರೆ ಪ್ರಶ್ನೆ ಕೇಳ್ತೀನಿ ಹೇಳಿ ನೋಡೋಣ ವಿತ್ ರೆಫರೆನ್ಸ್ ಟು ಹರಪ್ಪನ್ ಸಿವಿಲೈಸೇಷನ್ ಹರಪ್ಪನ್ ನಗರೀಕತೆಗೆ ಹೋಲಿಸಿದ ಹಾಗೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ದ ರೋಡ್ಸ್ ವರ್ ಲೇಡ್ ಔಟ್ ಅಲಾಂಗ್ ಅ ಗ್ರಿಡ್ ಪ್ಯಾಟರ್ನ್ ಓಕೆ ಏನು ಇದ್ರು ಅಂದರೆ ರಸ್ತೆಗಳನ್ನು ಹೀಗೆ ಗ್ರಿಡ್ ಪ್ಯಾಟರ್ನಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ದ ಸಿಟಾಡೆಲ್ಸ್ ಇನಿಷಿಯೇಟೆಡ್ ಬೈ ರೂಲಿಂಗ್ ಕ್ಲಾಸ್ ವರ್ ಆಲ್ವೇಸ್ ಬಿಲ್ಟ್ ಇನ್ ಈಸ್ಟ್ ಪಾರ್ಟ್ ಆಫ್ ದ ಸಿಟಿ ಸಿಟಾಡೆಲ್ಗಳು ಯಾವತ್ತೂ ಕೂಡ ಪೂರ್ವ ಭಾಗದಲ್ಲೇ ಇರ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ ದ ಗ್ರೇಟ್ ಬಾತ್ ಮೇಡಪ್ ಆಫ್ ಸ್ಟೋನ್ ವಾಸ್ ಯು ಯೂಸ್ಡ್ ಫಾರ್ ರಿಚುವಲ್ ಬಾತಿಂಗ್ ಏನು ಗ್ರೇಟ್ ಬಾತ್ ಮಾಡಿದ್ರಲ್ಲ ಮೊಹೆಂಜೋದಾರೋದಲ್ಲಿ ಇದೆಯಲ್ಲ ದೊಡ್ಡ ಒಂದು ಈಜು ಕೊಳ ಸ್ವಿಮ್ಮಿಂಗ್ ಫೂಲು ಅದನ್ನು ಸ್ನಾನಕ್ಕೆ ಬಳಸ್ತಾ ಇದ್ರಂತೆ ಇದರಲ್ಲಿ ಇನ್ ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಅವರು ಯಾವ್ಯಾವ್ದು ಇನ್ ಕರೆಕ್ಟ್ ಇದೆ ಹೇಳಿ ಯಾವ್ಯಾವ್ದು ಇನ್ ಕರೆಕ್ಟ್ ಇದೆ ಇನ್ನೊಂದು ಹೇಳ್ತೀನಿ ನೀವು ಐ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ತುಂಬ ನೀಟಾಗಿ ಸ್ಟಡಿ ಮಾಡಿಕೊಂಡ್ರೆ ಒಂದು ವರ್ಷ ಏನು ಓದ್ತೀರಿ ಇದಕ್ಕೆ ನೀವು ಉಳಿದಿರೋ ಬೇರೆ ಯಾವುದೇ ಸಿಂಪಲ್ ಎಕ್ಸಾಮನ್ನು ಬರೆದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ತೀರಿ ತುಂಬ ಟ್ಯಾಲೆಂಟ್ ಆಗ್ತೀರಿ ನೀವು ಇದರಲ್ಲಿ ಓಕೆ ಮಂಜುಳಾ ಅವ್ರೆ ಇಂಟ್ರೆಸ್ಟಿಂಗ್ ಇದೆಯಾ ಅಶೋಕ್ ಶರಣ್ ಅವರೇ ಎಸ್ ಇನ್ ಕರೆಕ್ಟ್ ಇರೋದು ಇದರಲ್ಲಿ ಯಾವುದು ಎರಡನೇದು ಮತ್ತು ಮೂರನೇದು ಇನ್ ಕರೆಕ್ಟ್ ಇದೆ ಒಂದನೇದು ಕರೆಕ್ಟ್ ಇದೆ ಗ್ರಿಡ್ ಪ್ಯಾಟರ್ನೇ ಇತ್ತು ಎಲ್ಲ ಕಡೆ ಆ ಬಿಲ್ವಾಣ ಅನ್ನೋಂಥದ್ದು ಕಡೆ ಒಂದೇ ಕಡೆ ಆಗಿತ್ತು ಇನ್ನು ಈ ಸಿಟಾಡೆಲ್ ನೋಡಿ ಪೂರ್ವ ಅಂತ ಎಲ್ಲೂ ಹೇಳಿಲ್ಲ ಅವರು ಹಾಗೇನೆ ಇದು ಗ್ರೇಟ್ ಬಾತನ ಸ್ಟೋನಿಂದ ಮಾಡಿಲ್ಲ ಇಟ್ಟಿಗೆಯಿಂದ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಲೊಕೇಟೆಡ್ ಇನ್ ಖಾದಿರ್ ಐಲ್ಯಾಂಡ್ ಇಟ್ ಈಸ್ ಒನ್ ಆಫ್ ದ ಸೈಟ್ಸ್ ವೇರ್ ರಿಮೇನ್ಸ್ ಆಫ್ ಹರಪನ್ ಸಿವಿಲೈಸೇಷನ್ ಹ್ಯಾವ್ ಬೀನ್ ಫೌಂಡ್ ದಿಸ್ ಕ್ವಾಡ್ರ್ಯಾಂಗ್ಯುಲರ್ ಸಿಟಿ ಕ್ವಾಡ್ರಾಂಗ್ಯುಲರ್ ಅಂತಂದರೆ ಈಗ ಚೌಕಾಕಾರದಲ್ಲಿರುವಂಥ ಸಿಟಿ ಬಿಟ್ವೀನ್ ಟೂ ಸೀಸನಲ್ ಸ್ಟ್ರೀಮ್ಸ್ ಮನ್ಸಾರ್ ಇನ್ ದ ನಾರ್ತ್ ಮನ್ಹಾರ್ ಇನ್ ದ ಸೌತ್ ಈ ಸಿಟಿಯ ಮೇಲೆ ಮಣಸಾರ್ ಅನ್ನುವಂಥ ನದಿ ಹರಿಯುತ್ತೆ ಕೆಳಗಡೆ ಅಂತ ನದಿ ಹರಿಯುತ್ತಂತೆ ಹ್ಯಾಡ್ ತ್ರೀ ಡಿಸ್ಟಿಂಕ್ ಝೋನ್ ಅಪ್ಪರ್ ಮಿಡಲ್ ಲೋವರ್ ಟೌನ್ಸ್ ಇಟ್ ಈಸ್ ಯುನಿಕ್ ಬಿಕಾಸ್ ರಿಮೇನ್ಸ್ ಆಫ್ ಕಂಪ್ಲೀಟ್ ವಾಟರ್ ಸಿಸ್ಟಮ್ ಹ್ಯಾವ್ ಬೀನ್ ಫೌಂಡ್ ಹಿಯರ್ ವಾಟರ್ ಸಿಸ್ಟಮ್ ಕಂಡು ಬರುತ್ತಂತೆ ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವುದದು ಅಮ್ರಿ ಅಂಬ್ರಿ ಅಥವಾ ಕೋಟ್ ದಿಜಿ ಧೋಲ್ವೀರಾ ಮೊಹೆಂಜೋದಾರೋ ಯಾವುದು ಉತ್ತರ ಕೋಡಿ ನನಗೆ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳಿದೆ ನಾನು ಯು ಪಿ ಎಸ್ಸಿನಲ್ಲಿ ಕೂಡ ಕೇಳಿದರೆ ಅದನ್ನು ಡೈರೆಕ್ಟಾಗಿ ಈಸಿಯಾಗಿ ಕೇಳಿದ್ರು ಆ ವರ್ಷ ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ಬಂದಿತ್ತು ನಾವು ಚೆನ್ನಾಗಿ ಓದ್ಕೊಂಡಿರಲಿಲ್ಲ ನಮಗೆ ಸರ್ಗಳು ಈಗ ಇಂಪಾರ್ಟೆಂಟ್ ಅಂತ ಹೇಳಿರಲಿಲ್ಲ ನಾವು ಮಿಸ್ ಮಾಡ್ಕೊಂಡಿದ್ವಿ ವೆರಿ ಗುಡ್ ಧೋಲ್ವೀರ ಧೋಲವೀರಾ ಅಲ್ಲಿ ಕಂಡು ಬಂದಿತ್ತು ನಮಗೆ ಓಕೆನಾ ಸರಿ ಹಾಗಾದರೆ ನಾವೀಗ ಇನ್ನೊಂದು ಟಾಪಿಕನ್ನು ಇವತ್ತು ಕವರ್ ಮಾಡ್ಕೊಳ್ಳೋಣ ಏನು ಸ್ಕಲ್ಪ್ಚರ್ಸ್ ಯಾವ ರೀತಿ ಇತ್ತು ಶಿಲಾಕೃತಿಗಳು ಓಕೆ ಸೊ ನೋಡೋಣ ಮೊದಲನೇದು ಸಿಂಧೂ ನಾಗರಿಕತೆಯಲ್ಲಿ ಸೀಲ್ಗಳನ್ನು ಬಳಸ್ತಾ ಇದ್ರು ಕನ್ನಡದಲ್ಲಿ ಏನಂತೀವಿ ನಾವು ಸೀಲ್ಗಳಿಗೆ ಯಾರಿಗಾದರೂ ಅರ್ಥ ಗೊತ್ತಾಗುತ್ತಾ ಹೇಳಿ ನೋಡೋಣ ಸೀಲ್ಗಳಿಗೆ ಏನಂತ ಕರಿಬಹುದು ಟ್ರೈ ಮಾಡಿ ಸಿಂಧೂ ನಾಗರಿಕತೆಗಳಲ್ಲಿ ಸೀಲ್ಗಳನ್ನು ಇದ್ರು ಅವುಗಳನ್ನು ಐಡೆಂಟಿಟಿಗಾಗಿ ಇದ್ರು ಅಂದರೆ ಗುರುತಿಗಾಗಿ ಮಾತ್ರ ಇದ್ರು ವ್ಯಾಪಾರಕ್ಕಲ್ಲ ಸೀಲ್ಗಳನ್ನು ವ್ಯಾಪಾರಕ್ಕಾಗಿ ಬಳಸ್ತಾ ಇರಲಿಲ್ಲ ಅಚ್ಚು ಅಚ್ಚು ಅಂತ ಕರಿತೀವನ್ನ ಮುದ್ರೆ ಮುದ್ರೆ ವೆರಿ ಗುಡ್ ಅಚ್ಚು ಅಥವಾ ಮುದ್ರೆ ಬರ್ಕೊಳ್ಳಿ ಅಲ್ಲಿ ಕನ್ನಡದಲ್ಲಿ ಮುದ್ರೆ ಅಥವಾ ಅಚ್ಚು ಅಂತ ಓಕೆ ಯಾಕೆ ಬಳಸ್ತಾ ಇದ್ರು ಅಂದರೆ ಗುರುತುಗಾಗಿ ಮಾತ್ರ ವ್ಯಾಪಾರಕ್ಕಾಗಲ್ಲ ವ್ಯಾಪಾರಕ್ಕಾಗಿ ಬಳಸೋದು ತುಂಬ ಲೇಟಾಗಿ ಬಂತು ಆಗ ವ್ಯಾಪಾರ ಹೇಗೆ ನಡೀತಾ ಇತ್ತು ಅಂದರೆ ನನ್ನ ಬಳಿ ಜೋಳ ಇದೆ ಅಂದರೆ ನಾನು ಜೋಳ ಕೊಡೋದು ಗೋಧಿ ತೊಗೊಳ್ಳೋದು ಈ ರೀತಿ ವಿನಿಮಯ ರೀತಿಯಲ್ಲಿ ನಡೀತಾ ಇತ್ತು ವ್ಯಾಪಾರಕ್ಕಾಗಿ ಬಳಸ್ತಾ ಇರಲಿಲ್ಲ ಸ್ಟಿಯಟೈಟ್ ಸ್ಟೋನ್ ಸ್ಟಿಯೆಟೈಟ್ ಅನ್ನುವಂಥ ಸ್ಟೋನ್ ಇದೆಯಲ್ಲ ಮೋಸ್ಟ್ ಪ್ರಿಡಾಮಿನೆಂಟ್ ಆಗಿತ್ತು ಅತಿ ಹೆಚ್ಚು ಬಳಸ್ತಾ ಇದ್ರು ಹೇಳಿ ನನಗೆ ನಿಂದ ಏನು ತಯಾರು ಮಾಡಿದ್ರು ಪ್ರೈಸ್ನನ್ನ ಅಥವಾ ಡ್ಯಾನ್ಸಿಂಗ್ ಅನ್ನ ಅಥವಾ ಪಶುಪತಿಯನ್ನು ಅಥವಾ ಮದರ್ ಸ್ಟಿಯಟೈಟ್ ನಿಂದ ಸ್ಟಿಯಟೈಟ್ ಟೈಟನ್ನು ಯಾರಿಂದ ಮಾಡಿದರು ಹೇಳಿ ನನಗೆ ಅಥವಾ ಸಿ ನಿಂದ ಏನನ್ನು ತಯಾರು ಮಾಡಿದರು ಹೇಳಿದೀನಿ ನಾನು ಹಿಂದೆ ನೆನಪು ಮಾಡ್ಕೊಳ್ಳಿ ಟ್ರೈ ಮಾಡಿ ವೆರಿ ಗುಡ್ ಅಣಿತ ಅವ್ರು ಹೇಳ್ತಾ ಇದ್ದಾರೆ ಫ್ರೀಸ್ಟ್ ಅಲ್ವಾ ವೆರಿ ಗುಡ್ ಅಲ್ಲೇ ಬಿಡಿ ಇನ್ನೊಂದು ಸಾರಿ ಬೇಕಾದರೆ ಉಳಿಯುತ್ತೆ ಹೀಗೆ ಓದೋವಾಗ ಹೀಗೆ ಮಾಡ್ಕೊಳ್ಬೇಕು ನೀವು ಶಾಶ್ವತ ನೆನಪಿಡ್ತೀರಿ ಏನಂದರೆ ಮುಂದೆ ಹೋಗ್ತಾ ಇರ್ತೀರಿ ಓದೋವಾಗ ಒಂದೇನೋ ಒಂದು ಪದ ಬರುತ್ತೆ ಹಿಂದೆ ಓದಿರ್ತೀರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಈ ರೀತಿ ನೀವು ಮಾಡಿದ್ರೆ ಯಾವುದೂ ಮರೆಯೋದಿಲ್ಲ ಮತ್ತು ಇದನ್ನು ಮಾಡಬೇಕಂದ್ರೆ ನೀವು ಶಾಶ್ವತವಾಗಿ ಹೀಗೆ ಮಾಡಿ ಅಂತ ನಾನು ಹೇಳಲ್ಲ ನೋಡಿ ವರ್ಷದಲ್ಲಿ ಹನ್ನೆರಡು ತಿಂಗಳಿರುತ್ತೆ ನೀವೇನು ಮಾಡಬೇಕು ಫಸ್ಟ್ ಟೈಮ್ ಸ್ಟಡಿ ಮಾಡುವಾಗ ಅದು ಏನು ಅಂತ ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಕಠಿಣ ಪದಗಳ ಅರ್ಥ ಬರ್ಕೊಳ್ಬೇಕು ಕಠಿಣ ಪದಗಳ ಅರ್ಥ ಪಡ್ಕೊಂಡು ಅರ್ಥ ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡು ಬಿಟ್ಟುಬಿಡ್ಬೇಕು ಅದನ್ನು ನೆನ್ಪಿಟ್ಕೊಳ್ಳೋಕೆ ತ್ರಾಸ ತೊಂದರೆ ಇಟ್ ತೊಗೊಳೋ ಹಾಗಿಲ್ಲ ಎಕ್ಸಾಮ್ ಮೂರರಿಂದ ನಾಲ್ಕು ತಿಂಗಳು ಇದೆ ಅನ್ನುವಾಗ ಓಕೆ ಎಕ್ಸಾಮ್ ಮೂರಿಂದ ನಾಲ್ಕು ತಿಂಗಳು ಇದೆ ಅನ್ನುವಾಗ ಸ್ಟಾರ್ಟ್ ಮಾಡಬೇಕು ರಿವಿಷನ್ ಮಾಡೋಕ್ಕೆ ಆಗ ಎಲ್ಲವನ್ನು ಕೂಡ ಬಾಯ್ ಹಾಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಈಗ ಜು ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಯಾವಾಗಿದೆ ಪ್ರತಿ ವರ್ಷ ಮೇ ಕೊನೆ ವಾರ ಅಥವಾ ಜೂನ್ ಮೊದಲ ವಾರದಲ್ಲಿ ನಡೆಯುತ್ತೆ ನೀವು ಏನು ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನಿಂದ ತಯಾರಿ ಆರಂಭ ಮಾಡೋರು ಇದೀರಿ ಅಂದ್ಕೊಳ್ಳೋಣ ಸ್ಟಾರ್ಟ್ ಮಾಡಿದರೆ ಈಗಿನಿಂದ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಡಿಸೆಂಬರ್ ಜನವರಿವರೆಗೂ ಬರೀ ಅರ್ಥ ಮಾಡ್ಕೊಳ್ಳೋದು ಫೆಬ್ರವರಿ ಬಂತ ಫೆಬ್ರವರಿಯಿಂದ ಪ್ರತಿದಿನ ಪದೇ 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 ಓದೋದು ಪದೇ 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 ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡೋದು ಯಾಕಂದರೆ ಎಕ್ಸಾಮ್ ಸಮೀಪ ಇರುವಾಗ ನೀವು ಕೂಡ ಅಲರ್ಟ್ ಆಗಿರ್ತೀರಿ ಕೆಲಸ ಮಾಡೋಕೆ ಹುರುಪಿರುತ್ತೆ ನೀವು ಜೂನ್ನಿಂದನೇ ನಾನು ಎಲ್ಲ ನೆನ್ಪಿಟ್ಕೊಳ್ಬೇಕು ಎಲ್ಲ ನೆನ್ಪಿಟ್ಕೊಳ್ಬೇಕಂತ ಪ್ರೆಷರ್ ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ ನಿಮ್ಮ ಸ್ಟಡಿ ಅರ್ಧಕ್ಕೆ ನಿಲ್ಸಿಬಿಡ್ತೀರಿ ಓಕೆ ಸೊ ಆ ರೀತಿ ಮಾಡ್ತಾ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆಫ್ಲೈನ್ ಕ್ಲಾಸ್ಗಳಂತ ಬಂದಾಗ ಏನಾಗುತ್ತೆ ಆಫ್ಲೈನ್ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಪ್ರತಿದಿನ ಕ್ಲಾಸಲ್ಲಿ ಟೆಸ್ಟ್ ತಗೋಳ್ತೀವಿ ಆಮೇಲೆ ಪ್ರತಿ ವಾರ ಕೂಡ ಟೆಸ್ಟ್ ಇರುತ್ತೆ ಅದು ಕೂಡ ತುಂಬ ಅನುಕೂಲ ಆಗುತ್ತೆ ನಿಮಗೆ ಓಕೆ ಸರಿನಾ ಈ ರೀತಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ತುಂಬ ಈಸಿ ಇರುತ್ತೆ ನೆಕ್ಸ್ಟ್ ಅಗಟೆ ಅಥವಾ ಅಗಾಟೆ ಚರ್ಟ್ ಕಾಪರ್ ಗೋಲ್ಡ್ ಐವರಿ ಈ ಎಲ್ಲ ವಸ್ತುಗಳನ್ನು ಕೂಡ ಬಳಸಿದ್ದಾರೆ ಅಗಾಟೆ ಚರ್ಟ್ ಕಾಪರ್ ಗೋಲ್ಡ್ ಮತ್ತು ಐವರಿ ಐವರಿ ಅಂದ್ರೇನು ಏನು ದಂತ ಗೋಲ್ಡ್ ಬಂಗಾರ ಕಾಪರ್ ಅಂದರೆ ತಾಮ್ರ ಚರ್ಟ್ ಅಂದರೆ ಅದು ಕೂಡ ಒಂದು ರೀತಿ ಕಲ್ಲುಗಳು ನೀವು ಚೆಕ್ ಮಾಡಿ ಸರ್ಚ್ ಮಾಡಿ ಗೂಗಲಲ್ಲಿ ನೋಡಿ ಅದನ್ನು ಒಂದು ಸಾರಿ ಅದು ಹೋಮ್ ವರ್ಕ್ ನಿಮಗೆ ಚರ್ಟ್ ಅನ್ನೋದೇನಂತ ನೋಡಿಕೊಳ್ಳಿ ಪರ್ಪಸ್ ಏನಾಗಿತ್ತು ಪರ್ಪಸ್ ಅದೇ ಐಡೆಂಟಿಟಿಗಾಗಿ ಬಳಸ್ತಾಯಿದ್ರು ಅವನ್ನೆಲ್ಲ ಅವರು ಇನ್ನು ಎನಿಮಲ್ಗಳಿದ್ವಾ ಆಗಿನ ಕಾಲದಲ್ಲಿ ಸಿಂಧು ನದಿ ನಾಗರಿಕತೆಯಲ್ಲಿ ಉದಾಹರಣೆಗೆ ಕೌ ಆಕಳು ಇತ್ತ ಆಗಿನ ಟೈಮ್ನಲ್ಲಿ ಇಲ್ಲ ಆಕಳೆ ಇರಲಿಲ್ಲ ಎಲ್ಲೂ ಕೂಡ ಆಕಳಿನ ಕುರುಹುಗಳು ಕುರುವುಗಳು ನಮಗೆ ಕಂಡು ಬಂದಿಲ್ಲ ಸಿಂಧು ನದಿ ನಾಗರಿಕತೆಯಲ್ಲಿ ಇವತ್ತು ನಾವು ಭಾರತೀಯರು ಗೋವು ತುಂಬಾ ಅಂತ ಪೂಜೆ ಮಾಡ್ತೀವಿ ಬಟ್ ಸಿಂಧು ನಾಗರಿಕತೆಯಲ್ಲಿ ಹೋಗಿ ಹುಡುಕಿದ್ರೆ ಎಲ್ಲೂ ನಿಮಗೆ ಆಕಳು ಸಿಗೋದಿಲ್ಲ ಆದರೆ ವೇದಗಳ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಆಕಳಿತ್ತ ನೋಡೋಣ ವೇದಗಳ ಕಾಲ ಮುಂದೆ ಸ್ಟಡಿ ಮಾಡ್ತೀವಿ ಅಲ್ಲಿ ಚೆಕ್ ಮಾಡೋಣ ಓಕೆ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಇನ್ನು ಪಶುಪತಿ ಸೀಲ್ ಕಂಡು ಬಂದಿದೆ ನಮಗೆ ಸಿಂಧು ನದಿ ನಾಗರಿಕತೆ ಟೈಮಲ್ಲಿ ಇಲ್ಲಿದೆ ನೋಡಿ ಪಶುಪತಿ ಪಶುಪತಿ ಇನ್ನೊಂದು ಹೆಸರು ಏನು ಏನಂತ ಕರಿತೀವಿ ಪಶುಪತಿಯನ್ನು ನಾವು ಸರಳವಾಗಿ ಹೇಳಿ ಎಸ್ ಹೇಳಿ ನನಗೆ ಪಶುಪತಿ ಸರಳವಾಗಿ ಏನಂತ ಕರಿತೀವಿ ಇನ್ನೊಂದು ಹೆಸ್ರು ಕೊಡಿ ನೋಡೋಕೆ ಪಶುಪತಿಗೆ ರಂಗಪ್ಪ ಅವ್ರ ಗಾಡ್ ಅದು ಜನರಲ್ ವರ್ಡ್ ಅದು ಎಸ್ ವೆರಿ ಗುಡ್ ಶಿವ ಪಶುಪತಿ ಶಿವನ ಒಂದು ಸೀಲ್ ಕೂಡ ಕಂಡು ಬಂದಿದೆ ಇಲ್ಲಿದೆ ನೋಡಿ ಎಸ್ ಇದೆ ಆಮೇಲೆ ಸ್ಕ್ರಿಪ್ಟ್ ಆಗಿನ ಕಾಲದಲ್ಲಿ ಬರವಣಿಗೆ ಸ್ಟಾರ್ಟ್ ಆಯಿತು ಸಿಂಧೂ ನದಿ ನಾಗರಿಕತೆ ಜನ ಬರೀತಾ ಇದ್ರು ಚಾಲ್ಕೋಲಿತಿಕ್ನವರು ಬರೆದಿಲ್ಲ ಶಿಲಾಯುಗದವರು ಬರೆದಿಲ್ಲ ಅಕ್ಷರಗಣ ಬರೆದಿಲ್ಲ ಚಿತ್ರ ಬರೆದಿದ್ದಾರೆ ಬಟ್ ಅಕ್ಷರಗಣ ಬರೆಯೋಕ್ಕೆ ಸ್ಟಾರ್ಟ್ ಆಯಿತು ಸಿಂಧೂ ನದಿ ನಾಗರಿಕತೆ ಟೈಮ್ನಲ್ಲಿ ಬುಷ್ಟ್ರೋ ಪೆಡೋಣ ಅಥವಾ ಬಸ್ಟ್ರೋ ಪೆಡೋಣ ಒಂದು ಮಾದರಿ ಅಂತ ಅದನ್ನು ಅಂದರೆ ಯಾವ ರೀತಿ ಅಂದರೆ ಇಲ್ಲಿದೆ ನೋಡಿ ಇಲ್ಲಿಂದ ಬರಿಯೋಕೆ ಸ್ಟಾರ್ಟ್ ಮಾಡೋದು ಬಲಗಡೆಯಿಂದ ಸ್ಟಾರ್ಟ್ ಮಾಡೋದು ನಾವು ಹೇಗೆ ಬರಿತೀವಿ ಈ ಕಡೆಯಿಂದ ಹೀಗೆ ಬರಿತೀವಿ ಬಟ್ ಬುಸ್ಟ್ರೋಪೆಡನಲ್ಲಿ ಹೇಗೆ ಅಥವಾ ಬಸ್ಟ್ರೋಪೆಡಾನಲ್ಲಿ ಹೀಗೆಯಿಂದ ಸ್ಟಾರ್ಟ್ ಮಾಡಿ ಹೀಗೆ ಕೆಳಗಡೆ ಬಂದು ಇಲ್ಲಿಂದ ಈ ಕಡೆ ಬರೆಯೋದು ಮತ್ತು ಈ ಕಡೆ ಬರೆಯೋದು ಮತ್ತು ಈ ಕಡೆ ಬರೆಯೋದು ಹೀಗೆ ಇದೇನು ಹಾವಿನ ರೀತಿ ಬರಿತಾ ಹೋಗೋದು ಅದನ್ನು ಬಸ್ಟ್ರೋಪೆಡಾನ್ ಅಂತ ಕರಿತಾರೆ ಅಥವಾ ಬುಷ್ಟ್ರೋಪೆಡನ್ ಇಲ್ಲಿದೆ ನೋಡಿ ನೀವು ಕೂಡ ಈ ರೀತಿ ಡಯಾಗ್ರಾಮ್ ಹಾಕೊಳ್ಳಿ ಮೊದಲು ಸ್ಟಾರ್ಟ್ ಮಾಡೋದು ಉದ್ರೂ ಉರ್ದು ಬರೀತಾರೆ ಗೊತ್ತಾ ಈ ಕಡೆಯಿಂದ ಬರೀತಾರೆ ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಹೀಗೆ ಈ ರೀತಿ ಇದನ್ನು ಬರಿತಾ ಇದ್ರು ಆಗಿನ ಜನ ಓಕೆನಾ ಸೊ ಅದು ಗೊತ್ತಿರಲಿ ಇನ್ನು ಲೋಗೋ ಸಿಂಬಾಲ್ಗಳನ್ನು ಕೂಡ ಯೂಸ್ ಮಾಡ್ತಾಯಿದ್ರು ಇಲ್ಲಿವೇ ನೋಡಿ ಸಿಂಬಾಲ್ಗಳು ಧೋಲವೀರಾದಲ್ಲಿ ಸಿಕ್ಕಂತಹ ಸೈನ್ ಬೋರ್ಡ್ಗಳಿವು ಈ ರೀತಿ ಲೋಗೋಗಳನ್ನ ಯೂಸ್ ಮಾಡ್ತಾಯಿದ್ರು ಇವುಗಳಿಗೆ ಒಂದೊಂದು ಅರ್ಥ ಕೊಡ್ತಾಯಿದ್ರು ಅವರು ಅಲ್ವಾ ಸೊ ಇವುಗಳೆಲ್ಲವೂ ಕೂಡ ಸಿಕ್ಕ ಕಂಡು ಬಂದಿದೆ ಇನ್ನು ಪಶುಪತಿ ಸೀಲ್ ಅಂತ ಹೇಳಿದ್ನಲ್ಲ ನಿಮಗೆ ಪಶುಪತಿ ಸೀಲ್ನಲ್ಲಿ ನಮ್ಮ ಪಶುಪತಿ ಸೀಲ್ ಎಲ್ಲಿ ಕಂಡು ಬಂದಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೊಹೆಂಜೋದಾರೋದಲ್ಲಿ ಕಂಡು ಬಂದಿದೆ ಪಶುಪತಿ ಸೀಲ್ ನಮಗೆ ಮೊಹಿಂಜೋ ಸಿಕ್ಕಿದೆ ಇನ್ನು ಪಶುಪತಿ ಸೀಲ್ನಲ್ಲಿ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳ ಪ್ರಾಣಿಗಳು ಸಿಕ್ಕಿವೆ ಐದು ಪ್ರಾಣಿಗಳ ಅದರ ಸು ಪಶುಪತಿಯ ಸುತ್ತಮುತ್ತ ಇವೆ ಅವು ಯಾವುವು ಅಂತ ಅಂದರೆ ಹುಲಿ ಎಮ್ಮೆ ಆನೆ ಮತ್ತು ಜಿಂಕೆ ಮತ್ತು ರೈನೋ ಘೇಂಡಾಮೃಗ ಟೈಗರ್ ಬಫೆಲೋ ಎಲಿಫೆಂಟ್ ಡಿಯರ್ ಆ್ಯಂಡ್ ರೈನೋ ಐದು ಪ್ರಾಣಿಗಳು ನಮಗೆ ಸಿಕ್ಕಿವೆ ನೆನ್ಪಿಟ್ಕೊಳ್ತೀರಾ ಇವುಗಳನ್ನು ಹೇಗೆ ನೆನ್ಪಿಟ್ಕೊಳ್ತೀರಿ ಟ್ರಿಕ್ ಹೇಳ್ಕೊಡ್ಲ ಒಂದು ನಿಮಗೆ ನೋಡಿ ಒಂದು ಹುಲಿ ನಿಂತಿದೆ ಅಂತ ಅಂದ್ಕೊಳ್ಳಿ ಹುಲಿ ಏನು ಮಾಡ್ತಾ ಇದೆ ಜಿಂಕೆನ ತಿನ್ನೋಕೆ ಆಸೆ ಪಡ್ತಾ ಇದೆ ಆ ಕಡೆ ದೂರದಲ್ಲಿ ಯಾವುದೋ ಒಂದು ಎಮ್ಮೆ ಇದೆ ಓಕೆ ಎಮ್ಮೆ ಮತ್ತು ಆನೆಗಳೇನು ಮಾಡ್ತಾ ಇವೆ ದೂರದಲ್ಲಿ ಹುಲ್ಲು ಮೇಯ್ತಾ ಇವೆ ನೆಕ್ಸ್ಟ್ ಒಂದು ಮುರ್ಗ ಏನು ಮಾಡ್ತಾ ಇದೆ ಆ ಜಿಂಕೆನ ಕಾಪಾಡೋಕ್ಕೆ ಬರ್ತಾ ಇದೆ ಈ ರೀತಿ ಒಂದು ಕಲ್ಪನೆ ಮಾಡ್ಕೊಂಡು ಬಿಡಿ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಈ ಚಿತ್ರ ನೋಡ್ಕೊಂಡು ಕೂಡ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ಬೋದು ನಿಮಗೆ ಬಿಟ್ಟಿರೋದು ಆ ರೀತಿ ಓಕೆ ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ನನಗೆ ಕೊಡಿ ನೋಡೋಣ ವಿಚ್ ಅಮಾಂಗ್ ದ ಫಾಲೋವಿಂಗ್ ಅನಿಮಲ್ಸ್ ಆರ್ ಐಡೆಂಟಿಫೈಡ್ ಆನ್ ಪಶುಪತಿ ಸೀಲ್ ಪಶುಪತಿ ಸೀಲ್ನಲ್ಲಿ ಯಾವ್ಯಾವ ಪ್ರಾಣಿಗಳು ಕಂಡು ಬಂದಿವೆ ಅಂತ ಹೇಳ್ತಾ ಇದ್ದಾರೆ ಎಲಿಫೆಂಟ್ ರೈನೋಸಾರಸ್ ಲಯನ್ ಬಫೆಲೋ ಆಮೇಲೆ ಎಂಟೆಲೋಪ್ ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವ ಕಂಡು ಬಂದಿದೆ ಅದೇನದು ಆಂಟೆಲೋಪ್ ಆಂಟೆಲೋಪ್ ಅಂದರೆ ಜಿಂಕೆ ಎಂಟೆಲೋಪ್ ಅಂದರೆ ಜಿಂಕೆ ಸಿ ಕರೆಕ್ಟ್ ಆಗಿದೆಯಾ ಸೊ ಲಯನ್ ಕಂಡು ಬಂದಿಲ್ಲ ನಮಗೆ ಸಿಂಹ ಕಂಡು ಬಂದಿಲ್ಲ ಹುಲಿ ಮಾತ್ರ ಕಂಡು ಬಂದಿದೆ ನೆಕ್ಸ್ಟ್ ದ ರೈಟಿಂಗ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಅ ಬಸ್ಟ್ರೋ ಪೆಡಾನ್ ವಾಟ್ ಡಸ್ ದಿಸ್ ಮೀನ್ ಹೀಗಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಇಟ್ ವಾಸ್ ರಿಟರ್ನ್ ರೈಟ್ ಟು ಲೆಫ್ಟ್ ಆ್ಯಂಡ್ ಲೆಫ್ಟ್ ಟು ರೈಟ್ ಇನ್ ಆಲ್ಟರ್ನೇಟಿವ್ ಲೈನ್ಸ್ ಬಲಗಡೆಯಿಂದ ಎಡಗಡೆ ಎಡಗಡೆಯಿಂದ ಬಲಗಡೆ ಬಲಗಡೆಯಿಂದ ಎಡಗಡೆ ಎಡಗಡೆಯಿಂದ ಬಲಗಡೆ ಹೀಗೆ ಬರಿತಾ ಇರೋದನ್ನು ಬೌಸ್ಟ್ರೋ ಅಥವಾ ಬೂಸ್ಟ್ರೋ ಅಥವಾ ಬಸ್ಟ್ರೋ ಪೆಡಾನ್ ಅಂತ ಕರೀತಾರೆ ನೀವು ಹೇಗೆ ಉಚ್ಚಾರ ಮಾಡ್ತೀರಿ ನಿಮಗೆ ಬಿಟ್ಟಿರೋದು ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಹರಪ್ಪನ್ ಸಿವಿಲೈಸೇಷನ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಸಿಟಾಡೆಲ್ ವಾಸ್ ಪ್ರೆಸೆಂಟ್ ಇನ್ ಎವ್ರಿ ಹರಪ್ಪನ್ ಟೌನ್ ನೋಡಿ ಸಿಟಾಡೆಲ್ ಅನ್ನೋದು ಎಲ್ಲ ಹರಪ್ಪನ್ ನಗರಗಳಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಹರಪ್ಪ ನಾಗರಿಕತೆಯ ಸಂದರ್ಭದಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಸಿಟಾಡೆಲ್ ಅಂದರೆ ಎತ್ತರ ಪ್ರದೇಶ ಇತ್ತು ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಇದು ಟ್ರೂ ಆರ್ ಫಾಲ್ಸ್ ಟ್ರೂ ಆರ್ ಫಾಲ್ಸ್ ಎಸ್ ಫಾಲ್ಸ್ ಆಗಿದ್ದರೆ ಮತ್ತೆ ಯಾವ ನಗರದಲ್ಲಿ ಇರಲಿಲ್ಲ ಹೇಳಿ ನೋಡೋಣ ಯಾರಿಗೆ ನೆನಪಿದೆ ಯಾವ ನಗರದಲ್ಲಿ ಇರಲಿಲ್ಲ ಹೇಳಿದ್ದೀನಿ ನಾನು ಅದು ಕೂಡ ಸಿ ದಿನೇ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಅಲ್ವಾ ಯಾವ ನಗರದಲ್ಲಿ ಇರಲಿಲ್ಲ ಸಿಟಾಡೆಲ್ ಯಾವ ನಗರದಲ್ಲಿ ಇರಲಿಲ್ಲ ವೆರಿ ಗುಡ್ ಸಿಟಾಡೆಲ್ ಚೆನ್ಹೂದಾರೋದಲ್ಲಿ ಇರಲಿಲ್ಲ ಬರ್ಕೊಳ್ಳಿ ಚೆನ್ಹೂ ದಾರೋದಲ್ಲಿ ನಮಗೆ ಕಂಡು ಬಂದಿಲ್ಲ ನೆಕ್ಸ್ಟ್ ಹರಪ್ಪನ್ ಪೀಪಲ್ ವರ್ ನಾಟ್ ಅವೇರ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಹೇಳ್ತಾ ಇದ್ದಾರೆ ಹರಪ್ಪ ಜನರಿಗೆ ಬಂಗಾರ ಮತ್ತು ಬೆಳ್ಳಿ ಗೊತ್ತಿರಲಿಲ್ಲ ಅಂತೆ ಟ್ರೂ ಆರ್ ಫಾಲ್ಸ್ ಇದು ಟ್ರೂ ಆರ್ ಫಾಲ್ಸ್ ಓಕೆ ಫಾಲ್ಸ್ ಅಲ್ವಾ ಅವ್ರಿಗೆ ಗೊತ್ತಿತ್ತು ಬಂಗಾರ ಮತ್ತು ಬೆಳ್ಳಿ ಗೊತ್ತಿತ್ತು ತಾಮ್ರ ಗೊತ್ತಿತ್ತಾ ಅವ್ರಿಗೆ ತಾಮ್ರ ಕಂಚು ಗೊತ್ತಿತ್ತು ಅವ್ರಿಗೆ ತಾಮ್ರ ಮತ್ತು ಕಂಚು ಗೊತ್ತಿತ್ತಾ ಸಿಂಧು ನದಿ ಜನರಿಗೆ ಹರಪ್ಪ ಜ ನಗದಿ ನಾಗರಿಕತೆ ಜನರಿಗೆ ತಾಮ್ರ ಮತ್ತು ಕಂಚು ಹ್ಞೂ ನೋ ಯಾಕೆ ಹೇಳ್ತಾ ಇದ್ದೀರಿ ಗೊತ್ತಿತ್ತು ತಾಮ್ರ ಮತ್ತು ಕಂಚು ಗೊತ್ತಿತ್ತು ಕಂಚಿನಿಂದನೇ ಆ ಡ್ಯಾನ್ಸಿಂಗ್ ಗರ್ಲ್ ತಯಾರಾಗಿದ್ದಾಳೆ ಓಕೆ ತಾಮ್ರನು ಕೂಡ ಬಳಸಿದ್ದಾರೆ ತಾಮ್ರದ ಆ್ಯಕ್ ಸಿಕ್ಕಿದೆ ತಾಮ್ರದ ಕೊಡಲಿ ಸಿಕ್ಕಿದೆ ನೆನ್ಪಿಟ್ಕೊಳ್ಳಿ ಕಂಚಿನ ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕಿದ್ದಾಳೆ ಬಟ್ ಐರನ್ ಗೊತ್ತಿರಲಿಲ್ಲ ಐರನ್ ಇವರಿಗೆ ಗೊತ್ತಿರಲಿಲ್ಲ ಓಕೆ ದ್ಯಾಟ್ಸ್ ಇಟ್ ಇನ್ನು ಕೆಲವೊಂದು ಆರ್ಟ್ಗಳನ್ನ ನೋಡೋಣ ಇವರ ಕಲೆ ಹೇಗಿತ್ತು ಅಂತ ಒಂದೇ ನಿಮಿಷ ಇನ್ನೊಂದು ಹತ್ತು ನಿಮಿಷ ತಗೊಳ್ಳಾ ಇನ್ನೊಂದು ಹತ್ತು ನಿಮಿಷ ತಗೊಳ್ರಿ ಅಂದ್ರೆ ತಗೊಳ್ತೀನಿ ಇಲ್ಲ ಅಂದರೆ ಮುಗಿಸ್ತೀನಿ ನಮ್ಮ ಟಾಪ್ ನನ್ನ ಟಾರ್ಗೆಟ್ ರೀಚ್ ಆಗಿದೆ ಇವತ್ತು ನೀವು ಹೇಳಿದಾಗೆ ಕಂಟಿನ್ಯೂ ಮಾಡೋಣವಾ ಇನ್ನೊಂದು ಹತ್ತು ನಿಮಿಷ ಅಷ್ಟೆ ಓಕೆ ಸರಿ ಹಾ ಆರ್ಟ್ ಆಫ್ ಐ ವಿ ಸಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಕಲೆ ಹೇಗಿತ್ತು ಅಂತ ನೋಡೋದಾದರೆ ಇವ್ರದು ಬ್ರಾಂಜ್ ಕಾಸ್ಟಿಂಗನ್ನು ಮಾಡ್ತಾ ಇದ್ರು ಕಾಸ್ಟಿಂಗ್ ಅಂದರೆ ಏನು ಗೊತ್ತಾ ಹೀಗೆ ಪಡಿ ಹೆಚ್ಚು ಅಂತಾರೆ ಪಡಿ ಹೆಚ್ಚು ಅಂತಲೂ ಕೂಡ ಕರೀತಾರೆ ಅಂದರೆ ಖಾಲಿ ಇರುತ್ತೆ ಮೊದಲು ಅದು ಇಲ್ಲಿ ನೋಡಿ ಕಟ್ಟಿಗೆದೊಂದು ವಸ್ತು ಇದೆ ಖಾಲಿ ಇದೆ ಒಳಗಡೆ ಅದನ್ನು ಮುಚ್ಚುತ್ತಾರೆ ಮೇಲಿಂದ ಒಂದು ಹೋಲ್ ಮಾಡಿರ್ತಾರೆ ಅದು ಅದಕ್ಕೇನು ಮಾಡ್ತಾರೆ ಅದು ಏನು ಬಿಡ್ತಾರೆ ಬ್ರಾಂಜ್ ಬಿಡ್ತಾರೆ ಕಂಚನ್ನು ಸೊ ಅದು ಆಮೇಲೆ ಆ ಒಣಗಿದ ಮೇಲೆ ತೆರೀತಾರೆ ಅದನ್ನು ಈ ರೀತಿ ವಸ್ತು ತಯಾರಾಗಿರುತ್ತೆ ಅದನ್ನು ಕಾಸ್ಟಿಂಗ್ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತ ಕರಿತೀವಿ ಎರಕ ಹೊಯ್ಯುವುದು ಓಕೆ ಮೂಡಲ ಮನೆಯ ಮುತ್ತಿನ ಒಳೆಯ ಎರಕಾವ ಹೊಯ್ದ ಹಿಂಗೇನೋ ಹಾಡಿದೆ ನೋಡಿ ಕನ್ನಡದಲ್ಲೊಂದು ಓಕೆ ಎರಕ ಎರಕ ಹೊಯ್ಯುವುದು ಅಂತ ಕರೀತಾರೆ ನೀವು ಅದನ್ನು ಇವತ್ತು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಊರುಗಳಲ್ಲಿ ನಾವು ಚಿಕ್ಕೋರಿರುವಾಗ ಆ ಮಣ್ಣಿನಲ್ಲಿ ಬಂದು ಇದ್ರು ಮೂರ್ತಿಗಳನ್ನು ದೈವ ದೇವರ ಮೂರ್ತಿಗಳನ್ನು ಇದ್ರು ತಾಮ್ರದ್ದು ಕಂಚಿನದ್ದು ಓಕೆ ಎರಕ ಹೊಯ್ಯುವುದು ಅಂತ ಕರೀತಾರೆ ಅದನ್ನು ಮತ್ತು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಅಥವಾ ಸಿರ್ರೆ ಪೆರಡು ಅಂತ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾಯಿದ್ರು ಲಾಸ್ಟ್ ವ್ಯಾಕ್ಸ್ ಅಥವಾ ಸಿರ್ರೆ ಪೆರಡು ಅಂತ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ರು ಅದಂದರೆ ಏನಿಲ್ಲ ಇದೆ ಇದೇನು ಹೇಳಿದ್ನಲ್ಲ ಟೆಕ್ನಿಕ್ ಇದನ್ನೇ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಸ್ ಅಥವಾ ಸಿರ್ರೆ ಪೆರಡು ಅಂತ ಇದ್ರು ಅಥವಾ ಸಿರ್ ಪಿರುಡು ಅಂತ ಅನ್ಬೋದು ಉಚ್ಚಾರ ಹೇಗಿದೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ಸ್ಪೆಲ್ಲಿಂಗ್ ಮಾತ್ರ ನನಗೆ ಗೊತ್ತು ಸಿ ಐ ಆರ್ ಇ ಪಿ ಇ ಆರ್ ಡಿ ಯು ಇ ಈ ಒಂದು ಟೆಕ್ನಿಕ್ಗೆ ಆ ಹೆಸರು ಕರಿತಾಯಿದ್ರು ಮಾರ್ಕ್ ಮಾಡಿಕೊಳ್ಳಿ ಅದನ್ನು ಮೊದಲು ಖಾಲಿ ಇರುತ್ತೆ ಒಳಗಡೆ ಅದರೊಳಗಡೆ ನಾವು ಮಟೀರಿಯಲ್ ತುಂಬೋದು ಓಪನ್ ಮಾಡೋದು ಅದು ಮಟೀರಿಯಲ್ ರೆಡಿ ಆಗಿರತ್ತೆ ಸರಿನಾ ಲಾಸ್ಟ್ ವ್ಯಾಕ್ಸ್ ಟೆಕ್ಸ್ನಿಕ್ ಟೆಕ್ನಿಕ್ ಅಂದ್ರೂ ಅದೇ ಕಾಸ್ಟಿಂಗ್ ಟೆಕ್ನಿಕ್ ಅಂದ್ರೂ ಕೂಡ ಅದೇ ಇನ್ನು ಮೊಹೆಂಜೋ ದಾರೋದಲ್ಲಿ ನಮಗೆ ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕಿದಾಳೆ ಇನ್ನೊಬ್ಬ ಸಿಕ್ಕಿದಾನೆ ಹೇಳಿ ಯಾರು ಮೊಹೆಂಜೋ ದಾರೋದಲ್ಲಿ ಯಾರು ಸಿಕ್ಕಿದ್ದಾರೆ ಮೊಹೆಂಜೋ ದಾರೋದಲ್ಲಿ ಪಶುಪತಿ ಸಿಕ್ಕಿದಾನ ಎಸ್ ಅವ್ರನು ಅಂತ ಹೇಳಿ ನೋಡೋಣ ಮೊಹೆಂಜೋ ದಾರೋದಲ್ಲಿ ಪಶುಪತಿ ಸಿಕ್ಕಿದಾನ वेरी गुडर्ड प्रीस्टी दाड़ी गड्ढा आता मोहिंजोदार हरप मोहिंजोदार हरपाने बर्ड प्रीस्ट ಮೊಹೆನ್ ಜೋ ದಾರೋದಲ್ಲೇ ಸಿಕ್ಕಿದ್ದಾನೆ ವೆರಿ ಗುಡ್ ಅಂದರೆ ನೆನಪಿಟ್ಕೊಳ್ಳಿ ಮೊಹೆನ್ ದಾರೋದಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಕೂಡ ಸಿಕ್ಕಿದ್ದಾಳೆ ಪಶುಪತಿನೂ ಸಿಕ್ಕಿದ್ದಾನೆ ಬಿ ಎಡ್ ಪ್ರಿಯಸ್ಟ್ ಕೂಡ ಸಿಕ್ಕಿದ್ದಾನೆ ಮತ್ತು ಗ್ರೇಟ್ ಬಾತ್ ಕೂಡ ಅಲ್ಲೇ ಇದೆ ನಮಗೆ ಸರಿನಾ ಹರಪ್ಪದಲ್ಲಿ ಸಿಕ್ಕಿದಾನಾ ಬಿ ಎಡ್ ಪ್ರಿಯಸ್ಟು ಇಲ್ಲ ಚೆಕ್ ಮಾಡಿ ಅದನ್ನು ಬಿ ಎಡ್ ಪ್ರಿಯಸ್ಟ್ ಸಿಕ್ಕಿರೋದು ನಮಗೆ ಮೋಹಿನ್ ಹರಪ್ಪದಲ್ಲಿ ಮೇಲ್ ತೋರಿಸೋ ಸಿಕ್ಕಿದೆ ಹರಪ್ಪದಲ್ಲಿ ಮೇಲ್ ತೋರಿಸೋ ಸಿಕ್ಕಿದೆ ಅಂದರೆ ಆ ಮನುಷ್ಯನ ಅರ್ಧ ಅದಕ್ಕೆ ರುಂಡ ಇಲ್ಲ ನೋಡಿ ಅದಕ್ಕೆ ತಲೆ ಇಲ್ಲ ಅದು ಸಿಕ್ಕಿದೆ ಇನ್ನು ಆ ಡ್ಯಾನ್ಸಿಂಗಲ್ಲಿ ಹೈಟ್ ಎಟ್ಸ್ ಎಷ್ಟಿದೆ ಸರ್ ಅಂದರೆ ಎರಡೂವರೆ ಇಂಚ್ ಮಾತ್ರ ಇಲ್ಲಿದೆ ನೋಡಿ ಎರಡೂವರೆ ಇಂಚು ಮತ್ತು ಅದರ ಸ್ಟೈಲು ತ್ರಿಬಂಗದಲ್ಲಿದೆ ತ್ರಿಭಂಗಾ ಸ್ಟೈಲು ತ್ರಿಭಂಗಾ ಸ್ಟೈಲ್ ಅಂದರೆ ಇಲ್ಲಿದೆ ನೋಡಿ ಇದೆ ಇಲ್ಲಿ ಒಬ್ಬಳು ಹೆಣ್ಮಗಳು ನಿಂತಿದ್ದಾಳೆ ನೋಡಿ ಇದು ತ್ರಿಭಂಗಾ ಸ್ಟೈಲ್ ಅಂತ ಕರೀತಾರೆ ಅದನ್ನು ಅಂದರೆ ಅದೊಂದು ಡ್ಯಾನ್ಸ್ನ ಒಂದು ಸ್ಟೈಲು ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಅದನ್ನು ಈ ಒಡಿಶಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಇದನ್ನು ಈ ಶೈಲಿಯ ಡ್ಯಾನ್ಸ್ನಲ್ಲಿ ತ್ರಿಬಂಗಾ ಸ್ಟೈಲ್ ಅಂತ ಕರೀತಾರೆ ಇದನ್ನು ಇಲ್ಲಿದೆ ನೋಡಿ ಒಡಿಶಾದಲ್ಲಿ ಬಳಸ್ತಾರೆ ಇದನ್ನು ಈ ಡ್ಯಾನ್ಸ್ನ ಅದೊಂದು ಆ್ಯಕ್ಟಿಂಗ್ನ ಯಾರು ಬೇಕಾದರೂ ಮಾಡೋಕ್ಕೆ ಬರಲ್ಲ ಹಾಗೆ ಮತ್ತು ನೀವೆಲ್ಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನಮಗೆ ಓಕೆ ಸೊ ಅದು ಕೂಡ ನಮಗೆ ಆ ಗರ್ಲ್ನ ಸ್ಟೈಲ್ ಕೂಡ ಇದೆ ನೋಡಿ ಅದರಲ್ಲಿ ಹಾಗೇ ಬಹಳಷ್ಟು ಜುವೆಲರಿಗಳು ಕೂಡ ಸಿಕ್ಕಿವೆ ನಮಗೆ ಬಹಳಷ್ಟು ಜುವೆಲರಿ ಕೂಡ ಸಿಕ್ಕಿದೆ ಜ್ಯುವೆಲರಿಗಳು ಅಂದರೆ ಆಭರಣಗಳು ಕೂಡ ಹೋರ್ಡ್ ಆಫ್ ಜುವೆಲ್ಲರಿ ಅಂದರೆ ಬಹಳಷ್ಟು ಆಭರಣಗಳ ಖು ಖಜಾಣೆನೆ ಸಿಕ್ಕಿಬಿಟ್ಟಿದೆ ನಮಗೆ ಇನ್ನು ಮದರ್ ಗಾಡೆಸ್ ಕ್ಲೇನಿಂದ ರಾಡಿಯಿಂದ ಮಾಡಿಪಟ್ಟಿದ್ಳು ಮಣ್ಣಿನಿಂದ ಮಾಡಿಪಟ್ಟಿದ್ದಾಳೆ ಮದರ್ ಗಾಡೆಸ್ ಮದರ್ ಗಾಡೆಸ್ ಎಲ್ಲಿ ಸಿಕ್ಕಿದಳು ನಮಗೆ ನೆನಪು ಮಾಡ್ಕೊಳ್ಳೋ ಟ್ರೈ ಮಾಡಿ ಮದರ್ ಗಾಡೆಸ್ ನಮಗೆ ಎಲ್ಲಿ ಸಿಕ್ಕಿದಳು ಮದರ್ ಹೋಮ್ ಹೋಮ್ವರ್ಕ್ ಅದು ನಾಳೆ ಹೇಳಿ ಕ್ಲಾಸಲ್ಲಿ ನೆನಪಿನಿಂದ ಹರಪದಲ್ಲಿ ಸಿಕ್ಕಿದಾರಾ ಮದರ್ ಗಾಡೆಸ್ ಎಲ್ಲಿ ಸಿಕ್ಕಿದ್ದಾರೆ ನೋಡ್ಕೊಂಡು ಬನ್ನಿ ಅಥವಾ ಈಗಲೇ ಗೊತ್ತಿದ್ದರೆ ಸರಿಯಾಗಿ ಎಕ್ಸಾಕ್ಟ್ ಹೇಳಿ ನನಗೆ ಇನ್ನು ಈಗ ಜಾಸ್ತಿ ಇತ್ತು ಇದು ಕ್ಲೇನಲ್ಲಿ ಮಾಡಿರುವಂಥದ್ದು ಮಟೀರಿಯಲು ಪಿಂಚಿಂಗ್ ಮೆಥಡ್ನಿಂದ ಮಾಡ್ತಾಯಿದ್ರು ನೋಡಿ ಇದೇನು ನಾನು ಈ ರೀತಿ ಚಿತ್ರ ಕೊಟ್ಟಿರ್ತೀನಲ್ಲ ಈ ಬಾಕ್ಸ್ ಇದ್ದರೆ ಅದು ಮುಖ್ಯವಾದಂಥ ಟಾಪಿಕ್ ಅದ್ರ ಕಡೆಗೆ ಈ ರೀತಿ ಡಯಾಗ್ರಾಮ್ಗಳಿದ್ರೆ ಅದಕ್ಕೆ ರಿಲೇಟೆಡ್ ಪಿಂಚಿಂಗ್ ಮೆಥಡ್ ಅಂದರೆ ಕೈಯಿಂದ ಮಾಡ್ತಾಯಿದ್ರು ಅದನ್ನೆಲ್ಲ ಮದರ್ ಗೋಡೆಸನ್ನು ಕೈಯಿಂದ ಪಿಂಚಿಂಗ್ ಮೆಥಡಿಂದ ಮಾಡಿದ್ದಾರೆ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಗಳಿಂದ ಸಿರಾ ಪೆಡ್ರೋದಿಂದ ಏನು ಮಾಡಿದ್ದಾರೆ ಈ ಒಂದು ಯಾವುದು ಬ್ರಾಂಜ್ ಡ್ಯಾನ್ಸಿಂಗ್ ಗರ್ಲನ್ನು ತಯಾರು ಮಾಡಿದ್ದಾರೆ ಓಕೆನಾ ಅಷ್ಟು ಗೊತ್ತಿರಲಿ ಇನ್ನು ಸಾಕು ಇವತ್ತು ಭಾಳಷ್ಟು ಪಾಯಿಂಟ್ಸನ್ನು ನೋಡಿದ್ದೀವಿ ಇಷ್ಟೆಲ್ಲ ಆದರೆ ಮರಿತೀರಿ ಲಾಸ್ಟ್ ವರ್ಕ್ ನಿಮಗೆ ಮದರ್ ಗೋಡೆಸಲ್ಲಿ ಸಿಕ್ಕಿದ್ದಾರೆ ಅಂತ ಹುಡ್ಕೊಂಡು ಬರಬೇಕು ಟೆರಕೋಟಾದಿಂದ ತಯಾರು ಮಾಡಿರುವಂತಹ ಒಂದು ಮದರ್ ಗಾಡೆಸ್ ಟೆರಕೋಟ ಅಂದರೆ ಇದು ರಾಡಿ ಮಣ್ಣು ಎಲ್ಲಿ ಅಂತ ನೋಡ್ಕೊಂಡು ಬನ್ನಿ ಅದನ್ನು ಓಕೆ ಹಾಗಾದರೆ ಇವತ್ತಿನ ಕ್ಲಾಸನ್ನು ಎಲ್ಲಿಗೆ ಮುಗಿಸೋಣ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಟೈಮ್